ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬದುಕಲ್ಲಿ ಮಾತ್ರ ಸಿಹಿ ಕಹಿ ಅಲ್ಲ, ಅವರ ಹೆಸರಲ್ಲೇ ಸಿಹಿ ಕಹಿಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬದುಕಿನ ಎಲ್ಲ ರುಚಿಗಳನ್ನ ಇಲ್ಲಿ ತೋರಿಸ್ಬಿಡ್ತೀರ ನೀವು, ಹಾಗಾಗಿ ಒಳ್ಳೆ ಬಾಳೆ ಎಲೆ ಊಟ ಮಾಡ್ದಂಗೆ ಇರತ್ತೆ ಇಲ್ಲಿ ಬಂದ್ರೆ. ಸ್ವಾಗತಿಸಿ ಸಿಹಿ ಕಹಿ ಚಂದ್ರು. ನಾನು ಇದ್ರ ಮೇಲೆ ಐ ಜಸ್ಟ್ ಕಾನ್ ಬಿಲೀವ್ ಇಟ್. ಹೂ ಮುಡ್ಕೊಂಡ್ರೆ ಎಲ್ಲಿ ಮುಡ್ಕೊಳ್ಳೋದು? ಪ್ಲಸ್ ಅದು ಅಂತ ಹೂ ಕೊಟ್ರೆ ತಲೆಗೆ ಮುಡ್ಕೋಬೇಕು ಅಂತ ಅವನ ಐಡಿಯ. ಪಾಪ ತಲೆಯಲ್ಲಿ ಕೂದಲೇ ಇಲ್ಲ, ಹೂ ಎಲ್ಲಿ ಮುಡ್ಕೊಳ್ಳೋದು? ಮೇಲೆ ಮೇಲೆ ಆರತಿ ಉದುನಾದು ನಮ್ಮ ಬಾವುಟ. ಇದು ಹೊಟ್ಟೆನೇನ? ಗ್ರೈಂಡರ್ ತುಂಬಾ ಚೆನ್ನಾಗಿದೆ. ಅವ್ನು ಯಾರನ್ನು ಹಸುವೆ ಇರಕ್ಕೆ ಬಿಡ್ತಾ ಇರ್ಲಿಲ್ಲ. ತನಗಿಲ್ದೆ ಇದ್ರು ಬೇಡ, ಬೇರೆಯವ್ರಿಗೆ ಹಂಚು. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನನ್ನ ಸಂಟ ನನ್ನ ಹೆಂಡ್ತಿದ್ರೆ ಹೇಳ್ಕೊಳ್ಳಂದ್ರೆ ನನ್ನ ಹೆಂಡ್ತಿಟ್ಟು ಬಂದಿಲ್ವೇ. ಕಿತ್ನಿ ಮುದ್ದತ್ಗೆ ಬಾದ್ ಮಿಲಿ ಹೋ, ಕಿತ್ನಿ ಅಚ್ಚಿ ತುಮ್ ಲಗತಿ ಹೋ. ಎಲ್ಲ ಬಂದ್ರಲ್ಲ ಫುಲ್ ಫ್ಲೆಜ್ ಮೀಲ್ ಭೂರಿ ಭೋಜನ ಅಂದ್ರೆ ಎಲ್ಲಿ ತಿನ್ಬೋದಪ್ಪ? ಅದಕ್ಕೆ ವೀಕೆಂಡ್ ವಿತ್ ರಮೇಶ್ಗೆ ಬರ್ಬೇಕು. ನಮಸ್ಕಾರ ಕರ್ನಾಟಕ, ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು, ನಾನು ರಮೇಶ್ ಬಂದಾಯ್ತು, ಮತ್ತೆ ಆಗ್ತಾಡ ಶಿವಣ್ಣ. ದಿಸ್ ಇಸ್ ನಿಪ್ಪಾನ್ ಪೇಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, ಕೋಪವರ್ಡ್ ಬೈ ಅಮೃತ್ ನೋನಿ ಗ್ಯಾಸ್ಟ್ರನ್ ಡಾಬರ್ ರೆಡ್ ಟೂತ್ ಪೇಸ್ಟ್, ಸ್ಪೆಷಲ್ ಪಾರ್ಟ್ನರ್ ಪರಿಶ್ರಮ ನೀಟ್ ಅಕಾಡೆಮಿ, ಜಿ ಆರ್ ಬಿ ತುಪ್ಪ, ಕ್ಯಾಡ್ಬರೀಸ್ ಜೆಮ್ಸ್, ಸುದರ್ಶನ್ ಸಿಲ್ಸ್ ಮಲ್ಲೇಶ್ವರಂ, ಪ್ರೇಯರ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರ್ಬತ್ತಿ, ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್, ಎಲ್ಪಿಎಸ್ ಟಿಎಂಟಿ ಬಾರ್ಸ್, ಅಸೋಸಿಯೇಟ್ ಸ್ಪಾನ್ಸರ್ ಫೋಕ್ಸ್ ವ್ಯಾಗನ್ ವರ್ಟಿಸ್, ಐಬ್ಯಾಕೋ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಸಾವಿರಾರು ವರ್ಷಗಳಿಂದ ಎಲ್ರದ್ದು ಒಂದೇ ಪ್ರಶ್ನೆ, ಈ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಬೇವು ಬೆಲ್ಲ, ಸಿಹಿ ಕಹಿ, ಒಂದರ ಹಿಂದೆ ಒಂದು ಬಂದೇ ಬರುತ್ತೆ. ಯಾಕಂದ್ರೆ ಸಿಹಿ ಆಗ್ಲಿ ಕಹಿ ಆಗ್ಲಿ ಎರಡು ತಾತ್ಕಾಲಿಕ ಅಂತ. ಸೊ ಇವತ್ತು ನಮ್ಮ ಸಾಧಕರು ಹಾಗೆ ಬದುಕಲ್ಲಿ ಮಾತ್ರ ಸಿಹಿ ಕಹಿ ಅಲ್ಲ, ಅವರ ಹೆಸರಲ್ಲೇ ಸಿಹಿ ಕಹಿಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ರಂಗಭೂಮಿ ಕಲಾವಿದರಾಗಿ, ಸಿನಿಮಾ ನಟರಾಗಿ, ಕಿರುತೆರೆಯಲ್ಲಿ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಬದುಕಿನ ಎಲ್ಲಾ ಸಿಹಿ ಕಹಿಗಳನ್ನ ಗೆದ್ದು ಸಾಧಕರಾಗಿ ಇವತ್ತು ನಮ್ಮ ಕುರ್ಚಿಯಲ್ಲಿ ಕೂರ್ತಾರೆ. ಸ್ವಾಗತಿಸಿ ಚಂದನವನದ ಆತ್ಮೀಯರು ಸಿಹಿ ಕಹಿ ಚಂದ್ರು. ವಾಟ್ರಾ ಯು ಲುಕಿಂಗ್ ಸೋ ಸ್ಮಾರ್ಟ್ ರಾ? ಯು ಇನ್ ವೈಟ್, ಐ ಇನ್ ಬ್ಲಾಕ್. ಸೀಪರ್ ಆಗೋದಿಕ್ಕೆ ರೈಟ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಾನು ಇದ್ರ ಮೇಲೆ ಐ ಜಸ್ಟ್ ಕಾನ್ ಬಿಲೀವ್ ಇಟ್. ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ನಾನು. ಹೇಳಿ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್. ಇವರು ಎ ಚಂದ್ರಶೇಖರ್ ಉರ್ಫ್ ಸಿಹಿ ಕಹಿ ಚಂದ್ರು. ಹುಟ್ಟಿದ್ದು 1962 July 23 ಬೆಂಗಳೂರಿನ ರಾಜಾಜಿನಗರದಲ್ಲಿ. ಇವರ ತಂದೆ ಅಶ್ವಥ್ ನಾರಾಯಣ ರಾವ್, ತಾಯಿ ಮೀನಾಕ್ಷಿ ಅವರು. ಈ ದಂಪತಿಯ 3 ಜನ ಮಕ್ಕಳಲ್ಲಿ ಇವರು ಎರಡನೇವರು. ಇವರ ಧರ್ಮಪತ್ನಿ ಸಿಹಿ ಕಹಿ ಗೀತಾ ಅವರು, ಮಕ್ಕಳು ಹಿತಾ ಮತ್ತು ಖುಷಿ. ಇವರು ಹವ್ಯಾಸಿ ರಂಗಭೂಮಿ ಕಲಾವಿದರು. ದೂರದರ್ಶನದ ಸಿಹಿ ಕಹಿ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡ್ತಾರೆ. ಚಿತ್ರರಂಗದಲ್ಲಿ 450ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ಫೈನಲ್ ಕಟ್ ಸಂಸ್ಥೆಯ ಮೂಲಕ ಕಿರುತೆರೆಯಲ್ಲಿ 10,000ಕ್ಕೂ ಹೆಚ್ಚು ಕಂತುಗಳ ಹಾಸ್ಯ ಧಾರಾವಾಹಿಗಳನ್ನ ನಿರ್ಮಾಣದ ಜೊತೆಗೆ
ನಿರ್ದೇಶನ ಕೂಡ ಮಾಡಿದ್ದಾರೆ. ಸಾವಿರಾರು ಕಂತುಗಳಲ್ಲಿ ಅಡುಗೆ ಕಾರ್ಯಕ್ರಮಗಳ ಮೂಲಕ ನಿರೂಪಕರಾಗಿ ನಾಡಿನ ಮನೆ ಮಾತಾಗಿದ್ದಾರೆ ಸಿ ಕೈ ಚಂದ್ರು ಅವರು. ಇದರ ಜೊತೆಗೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಆರ್ಜೆ ಆಗಿ ಯಶಸ್ಸು ಕಂಡಿದ್ದಾರೆ. ಕಿರುತೆರೆಯಲ್ಲಿನ ಇವರ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ, ರೇಡಿಯೋ ನಿರೂಪಣೆಗೆ ಪ್ರತಿಷ್ಠಿತ IRF ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಸಿ ಕೈ ಚಂದ್ರು. ಸರ್, ನಿಮ್ಮ ಲೈಫ್ ನ ಇಡೀ ಲೈಫ್ ಅನ್ನ ಒಗ್ಗರಣೆ ಹಾಕಿ ಇವತ್ತು ತೋರಿಸ್ಬಿಡ್ತೀವಿ ಸರ್. ಸೆಟ್ ಆಗಲ್ಲ. ನಾನು ನೀನು ಕಾಲೇಜ್ ಇಂದ ಫ್ರೆಂಡ್ಸ್, ನೀನ್ ಸರ್ ಅಂದ್ಬಿಟ್ರೆ ನಾನೆಲ್ಲ ಪರಿಕಿ ಆಗ್ಬಿಡುತ್ತೆ. ಕುರ್ಚಿ ಮೇಲೆ ಕೂತ್ರ ಹತ್ರ ಅನಿಸ್ಬಿಡುತ್ತೆ ಸರ್. ಬೇಡ ಬೇಡ, ನಾನ್ ಚಂದ್ರೂನೇ. ಸರಿ ಸರ್, ಅಂದ್ರೆ ಈಗ ಈ ಸ್ವಿಗ್ಗಿ ಜೊಮ್ಯಾಟೊ ಆಪ್ ಎಲ್ಲ ಬಂದಿದ್ದಾರೆ, ನಮ್ಗೆ ಆ ಕಾಲದಿಂದ ಯಾವ ಹೋಟೆಲ್ ಅಲ್ಲಿ ಯಾವ ತಿಂಡಿ ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ನಮ್ಗೆ ಇದಂತ ಒಂದೇ ಆಪ್, SH. ಯಾವ ಹೋಟೆಲ್ ಏನ್ ತಿಂಡಿ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಇವ್ರನ್ನ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದನ್ನ ಚೆಕ್ ಮಾಡ್ಬಿಡೋಣ ಒಂದ್ಸಲ. ಇದೇನೋ ಇದು, ನೋಡಪ್ಪ. ಓ ಮೈ ಗಾಡ್, ನಿಮ್ ಫ್ಲೇವರ್ ಅಲ್ಲೇ ಶುರು ಮಾಡೋಣ ಅಂತ, ಸಿಹಿ ತಿಂತಾನೆ ಮಾತಾಡೋಣ ಅಂತ. ಫ್ಯಾಂಟಾಸ್ಟಿಕ್. ಈಗ ನಾನೊಂದು ತಿಂಡಿ ಹೇಳ್ತೀನಿ, ಅದು ಬೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಪ್ಪ. ಹೌದಾ? ಯು ಆರ್ ಅನ್ ಎಕ್ಸ್ಪರ್ಟ್. ಮಸಾಲ ದೋಸೆ ತಿನ್ಬೇಕು ಅಂದ್ರೆ ಎಲ್ಲಿ ತಿನ್ಬೇಕಪ್ಪ? ನನ್ನ ಪ್ರಕಾರ ವಿದ್ಯಾರ್ಥಿ ಭವನ್ ದೋಸೆ. ಇಡ್ಲಿ ಸಾಂಬಾರು? ಇಡ್ಲಿ ಸಾಂಬಾರು ತಿನ್ಬೇಕು ಅಂದ್ರೆ ಪಾಕಶಾಲಾಗ ಹೋಗ್ಬೇಕು. ಡಿಪ್ ಇಡ್ಲಿ ಸಾಂಬಾರು, ಆ ಸಾಂಬಾರ್ ಬರೀ ಕುಡಿತೀಯ, ತಿನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪೊಂಗಲ್? ಪೊಂಗಲ್ ತಿನ್ಬೇಕು ಅಂದ್ರೆ ಶ್ರೀಕೃಷ್ಣ ಕೆಫೆ ಅಂತ ಇದೆ ಕೋರ್ಮಂಗ್ಲದಲ್ಲಿ. ಟಿಪಿಕಲ್ ತಮಿಳ್ನಾಡು ಪೊಂಗಲ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸರಿ, ಪಡ್ಡು. ಪಡ್ಡುಗೆ ಕೋರ್ಮಂಗ್ಲದಲ್ಲಿ ಸಂದೂರ್ ಕಾಫಿ ಅಂತ, ಒಂದೊಂದು ಪಡ್ಡು ಇಷ್ಟೊಪ್ಪ ಇರುತ್ತೆ, ಸಖತ್ತಾಗಿರುತ್ತೆ. ಗಿರ್ಮಿಟ್? ಗಿರ್ಮಿಟ್ಗೆ ದಾವಣಗೆರೆಯಲ್ಲಿ ಸುಬ್ಬಣ್ಣ ಮಿರ್ಚಿ ಮಂಡಕ್ಕಿ ಅಂತ ಇದೆ, ಅದು PG ಎಕ್ಸ್ಟೆನ್ಷನ್ ಇರೋದು, ಸಖತ್ತಾಗಿರುತ್ತೆ. ಅವರು ಮಿರ್ಚಿ ಮಂಡಕ್ಕಿ, ಮಿರ್ಚಿ ಬಜ್ಜಿನೂ ಚೆನ್ನಾಗಿರುತ್ತೆ, ಮಂಡಕ್ಕಿನೂ ಚೆನ್ನಾಗಿರುತ್ತೆ, ಗಿರ್ಮಿಟು ಚೆನ್ನಾಗಿರುತ್ತೆ, ಪಕೋಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ, ಎಲ್ಲ ಫಸ್ಟ್ ಕ್ಲಾಸ್. ಈಗ ನಾವು ತಿಂತಿರೋ ಜಾಮೂನ್ ಎಲ್ಲಿಂದ ತರ್ತಿದ್ದೀವಿ? ಇದಕ್ಕೆ ಚಿಕ್ಕಮಗಳೂರಲ್ಲಿ ಟೌನ್ ಕ್ಯಾಂಟೀನ್ ಅಂತ ಒಂದಿದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ತರ್ಸಿರೋ ಸರ್ ನಿಮಗೋಸ್ಕರ? ಅಲ್ಲಿದಲ್ಲ, ಅಲ್ಲಿದಲ್ವಾ. ಈಗ ಫುಲ್ ಫ್ಲೆಜ್ಡ್ ಮೀಲ್ ಅಂದ್ರೆ ಫುಲ್ ತೃಪ್ತಿ ಸಿಗ್ಬೇಕು, ಭೂರಿ ಭೋಜನ ಅಂದ್ರೆ ಎಲ್ಲಿ ತಿನ್ಬೋದಪ್ಪ? ಅದಕ್ಕೆ ವೀಕೆಂಡ್ ವಿತ್ ರಮೇಶ್ಗೆ ಬರ್ಬೇಕು. ಯಾಕೆ ಅಂದ್ರೆ ನಮ್ಮ ಬದುಕಿನ ಎಲ್ಲ ರುಚಿಗಳನ್ನ ಇಲ್ಲಿ ತೋರಿಸ್ಬಿಡ್ತೀರಾ ನೀವು, ಹಾಗಾಗಿ ಒಳ್ಳೆ ಬಾಳೆ ಎಲೆ ಊಟ ಮಾಡ್ದಂಗೆ ಇರತ್ತೆ ಇಲ್ಲಿ ಬಂದ್ರೆ. ಬೆಸ್ಟ್ ಇದೆ ಅಲ್ಲ, ಇನ್ನು ಜಾಮೂನ್ ಕೊಡ್ರಪ್ಪ ಅವರಿಗೆ. ಓಕೆ ಚಂದ್ರು ಅವರೇ, ಆಸ್ ಯೂಶುವಲ್ ನಾವು ಶುರು ಮಾಡೋದು ನಿಮ್ಮ ಬಾಲ್ಯದಿಂದ. ಈಗ ಅಫ್ಕೋರ್ಸ್ ಒಂದು ಫೋಟೋ ಬರುತ್ತೆ, ನಿಮ್ಮ ಅಮ್ಮನಿಗೆ ಹೆರಿಗೆ ಮಾಡಿದವರು ಇವರಂತೆ, ಅವ್ರು ಯಾರು ಏನು ಕತೆ ಹೇಳಿ. ಇವರು ನಮ್ಮ ಅಜ್ಜಿ ಡಾಕ್ಟರ್ ಕಮಲಮ್ಮ ಅಂತ. ಓಕೆ. ರಾಜಾಜಿನಗರದಲ್ಲಿ ಫಸ್ಟ್ ಗೈನಕಾಲಜಿಸ್ಟ್ ಅಂದ್ರೆ ಇವರೇ. ಓಕೆ. ಇವರು ನಮ್ಮಮ್ಮನ ಕಂಡ್ರೆ ಮಹಾನ್ ಪ್ರೀತಿ, ನಾನು ನಮ್ಮಮ್ಮನ ತುಂಬಾ ಕಾಟ ಕೊಡ್ತಿದ್ದೆ, ನನಗೆ ಬೇಜಾನ್ ಬಿಡೋರು, ನನ್ನ ಮಗಳಿಗೆ ಕಾಟ ಕೊಡ್ತೀಯಾ, ನನ್ನ ಮಗಳಿಗೆ ಕಾಟ ಕೊಡ್ತೀಯಾ ಅಂತ ಹೊಡಿಯೋರು ನನಗೆ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನಿಮ್ಮ ಮನೆಯವರು ಏನ್ ಹೇಳಿದಾರೆ ನೋಡೋಣ. ಹಾಯ್ ಚಂದ್ರು. 1962 ಔಟ್ ಹೌಸ್ ಮನೆ ರಾಜಾಜಿನಗರದಲ್ಲಿ ಯು ಆರ್ ಬಾರ್ನ್. ಫ್ರಮ್ ಚೈಲ್ಡ್ಹುಡ್ ಯು ಆರ್ ಆಲ್ವೇಸ್ ಎ ಟ್ರೆಷರ್ ಫಾರ್ ದ ಫ್ಯಾಮಿಲಿ. ನಿಮ್ ಫಸ್ಟ್ ನಿಮ್ ನಾಪ್ಕ ಯಾವ್ದಿದೆ ಅಂತ ಯೋಚನೆ ಮಾಡಿದ್ರೆ ನಾಪ್ಕ ಬರೋದು ಬಿನಿಸ್ಟನ್ ಗಾರ್ಡನ್ಸ್ ಮನೆ. 3 ವರ್ಷ ಆಗಿತ್ತೇನೋಪ್ಪ ನನ್ಗೆ, ಆ 3ನೇ ವರ್ಷದ ಬರ್ತ್ಡೇಗೆ ಒಂದು ಕೇರಂ ಬೋರ್ಡ್ ಕೊಡ್ಸಿದ್ದೆ, ನಿಂಗೆ ನಾಪ್ಕ ಇದೆಯಾ ಚಂದ್ರು? ಫಸ್ಟ್ ನೆನಪು ಏನು ಅಂತಂದ್ರೆ ಅದೇ. ಚಿಕ್ಕ ವಯಸ್ಸಿನಲ್ಲಿ ಇನ್ ಆಟಕ್ಕೆ ಹೋಗ್ಬೇಕಾರೆ ನನ್ನ ಕರ್ ತೋರಿಸ್ತಿದ್ದೆ ನೋಡು, 2 ಜೋಬಲ್ ನೋಡೆ, ಒಂದೊಂದೇ ಗೋಲಿ ಇರೋದು, ಇವಾಗ ಆಟಕ್ಕೆ ಹೋಗ್ತಾ ಇದ್ದೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಆಮೇಲೆ ಒಂದ್ ಗಂಟೆ ಅಷ್ಟೊತ್ತಿಗೆ ಬಿಟ್ಕೊಂಡು ವಾಪಸ್ ಬಂದ್ಬಿಟ್ಟು ಈ ಜೋಬ್ ನೋಡು ಅಂದ್ಬಿಟ್ಟು ಚಳ್ಳ ಅಂತ 2 ಜೋಬ್ ತುಂಬಾ ಗೋಲಿಗಳನ್ನ ಸುರಿತಾ ಇದ್ದೆ ನೀನು. ಓಹ್, ಏನ್ ಎಕ್ಸೈಟ್ ಆಗ್ಬಿಡ್ತಿದ್ದೆ ನಾನು ಅಂದ್ರೆ, ಇವರೆ ಗೋ ಗೆಟರ್ ಚಂದ್ರು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ತಿದ್ದಾಗ ನಿನ್ ಸುತ್ತ ಯಾವಾಗ್ಲೂ ನೀನು ಮನೋರಂಜನೆ ಮಾಡ್ತಾ ಇದ್ದಿದ್ದು ಒಂದು ಪ್ರತಿಭೆ ನಿಂಗೆ ಅವಾಗಿಂದಾನೇ ಇತ್ತು. ಚಪಾತಿ ತುಂಬಾ ಇಷ್ಟ ಅವನಿಗೆ, ನೀವು ಮಾಡಾಕ್ತಾ ಇದ್ರೆ ತಿಂತಾನೆ ಇರೋನು. 1-2 ನನಗೂ ಸಾಕಾಗ ಒಂದು ದಿವಸ ಅಳಕ್ ಶುರು ಮಾಡ್ಬಿಟ್ಟೆ, ನನ್ನ ಕೈಲಿ ಆಗಲ್ಲ ಕಣ ಇನ್ನು ಮಾಡೋಕ್ಕೆ ಅಂತ, ಅಷ್ಟು ಆಸೆ ಅವನಿಗೆ. ಯಾವ ತಿಂಡಿನಾದರೂ ಅಷ್ಟೇ, ಅವನಿಗೆ ಬೇಡ ಅಂದಿದ್ದೆ ನಂಗೆ ಜ್ಞಾಪಕ ಇಲ್ಲ, ಅಷ್ಟು ಆಸೆ ಪಟ್ಕೊಂಡು ತಿನ್ನು. We are so proud of you, Chandru. If at all I go back, I need to have Chandru as my younger brother again, Anta. Thank you for being there with me. God bless. Wish you all the best. Innu munduk din dinakke pravudmanagma namage atte bekagirodu, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು.
ಸೊ ನಿಮ್ಮ ಬಗ್ಗೆ ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಅಣ್ಣ ಎಲ್ಲರೂ ಮಾತಾಡಿದ್ರು. ಸೊ ಅಮ್ಮನ ಜೊತೆ ಇದ್ದಂಥ ಒಡನಾಟ, ವಾಟ್ ಸ್ಟಾಪ್ ಆನ್ ದ ಮೈಂಡ್? ನಮ್ಮ ಅಮ್ಮನಿಗೆ ಪಾಪ ನಾನು ತುಂಬ ಕಾಟ ಕೊಟ್ಟಿದ್ದೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಹುಟ್ಟಬೇಕ ನಾನು. ನಮ್ಮಮ್ಮ ಏನೇ ಅಡುಗೆ ಮಾಡಿದ್ರು ಅರ್ಧ ಅಡುಗೆ ಮನೆಯವರೆಲ್ಲ ತಿಂದು ನೀನು ಅರ್ಧ ನಾನು ಒಬ್ಬನೇ ತಿಂತಿದ್ದೆ. ಒಂದು ದಿವಸ ಒಂದೇ ಒಂದು ಚಪಾತಿ ಇಟ್ಬಿಟ್ಟಿದ್ರು, ನಾನು ದೊಡ್ಡ ಗಲಾಟೆ ಮಾಡಕ್ಬಿಟ್ಟೆ. ಇನ್ನೊಂದು ಚಪಾತಿ ಕೇಳಿದ್ರು ಇಲ್ಲ ಅಂದ್ಬಿಟ್ರು. ಅದೇನು ನೀನು ನಂಗೆ ಕೊಟ್ಟೆ, ಕೊಡಲೇಬಾರ್ದಾಗಿತ್ತು ಅಂತ ನಮ್ಮಮ್ಮನ ಜೊತೆ ಜಗಳ. ನಮ್ಮಮ್ಮಂಗೆ ಸಿಟ್ಟು ಬಂದ್ಬಿಡ್ತು. ಮುಂಡೆದೇ ಅದೆಷ್ಟು ತಿಂತೀವೋ ತಿನ್ನೋ, ಮಾಡಕ್ತೀನಿ ಅಂದರು. ನಾ ಮಾಡಕ್ಕಿ ಅಂದೆ. ಮೂರು ಸಲ ಹಿಟ್ಟು ಕಲಿಸಿದ್ರು, ಸುಮಾರು ಒಂದು ಇಪ್ಪತ್ತೈದು ಚಪಾತಿ ತಿಂದಿರ್ಬೋದು. ಕೊನೆಗೆ ನಮ್ಮಮ್ಮ ನನ್ನ ಕೈ ನೋವು ಬರ್ತಿದೆ, ಬೇಡ ಬಿಟ್ಟುಬಿಡು ಪ್ಲೀಸ್ ಕಣೋ, ತಪ್ಪಾಯ್ತು ಕಣೋ, ಇನ್ಮೇಲೆ ಎರಡು ಚಪಾತಿ ಇಡ್ತೀನಿ ಕಣೋ ಅನ್ನೋ ತನಕ ತಿಂದೆ. ಆಮೇಲೆ ಅನ್ನ ಸಾರು ಹಾಕು ಅಂದೆ. ಇದ್ರ ಮೇಲೆ ಏನ ನೆನಪಾಗುತ್ತಾ? ಈಗ ನೆನಪಾಗುತ್ತಾ? ನಾನು ನಿಂತಂತ ಫಸ್ಟ್ ಸ್ಟೇಜ್ ಅದು. ಏನ್ ಕತೆ ಅದು? ನಾನು ಚಿಕ್ಕ ಹುಡುಗಾಗಿದ್ದಾಗ ನಮ್ಮ ಸ್ಕೂಲಲ್ಲಿ ಒಂದು ಪೊಯಮ್ ಇತ್ತು, ಹಾರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ ಅಂತ. ಅದನ್ನ ನಾನು ಕೈಯೆಲ್ಲ ಹಿಂಗತ್ಕೊಂಡು ಡ್ರಾಮ್ಯಾಟಿಕ್ ಆಗಿ ಹೇಳಿದೆ. ನಮ್ಮಪ್ಪ ಅಮ್ಮನಿಗೆ ಅದೇನೋ ಒಂದು ಖುಷಿ, ಮಗ ಏನ್ ಚೆನ್ನಾಗಿ ಹೇಳ್ತಾ ಇದ್ದೀನಿ ಅಂತ. ಸೊ ಯಾರ್ದೋ ಮನೆ ಕರ್ಕೊಂಡು ಹೋಗಿದ್ರು, ಅವ್ರ ಮನೆ ಕರ್ಕೊಂಡು ಹೋಗಿದ್ರೆ ಜಮ್ಮ ಕುಚ್ಕೋಬೇಕಲ್ಲ ನಮ್ಮ ಅಪ್ಪ ಅಮ್ಮಗೆ, ಏ ಹೇಳ ಅದನ್ನ ಅಂತ. ನಾನು ಸ್ಟೇಜೇ ಇಲ್ಲ ಅಂದೆ. ಆಗ ಅವ್ರ ಮನೆಯವ್ರು ಈ ಥರ ಒಂದು ಟೀಪಾಯ್ ಮೇಲೆ ಒಂದು ಶಾಲ್ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ನಿಲ್ಸಿದ್ರು. ಬನ್ನಿ, ನಾನೇ ನಿಮ್ಮಪ್ಪ, ಇದೇ ನಿಮ್ಮ ಮನೆ, ಬಂದಿದ್ದೀವಿ. ನಮ್ಮ ಮಗ ಏನ್ ಮಾತಾಡ್ತಂಗೆ ಗೊತ್ತೇನ್ರಿ, ತೋರ್ಸಪ್ಪ. ಶಾಲ ಹಾಕ್ಬೇಕಾ ಮೊದ್ಲು? ಮತ್ತೆ ಭಾಷಣ ಕೊಡಕ್ ಮುಂಚೆ ಜಮಕನ್ ಅಲ್ಲ ಇಲ್ಲಿ ಇದಕ್ಕೆ ಜಮಕನ್ ಹಾಕಿರ್ತಾರೆ. ಓಹೋ, ಜಮಕನ ಸ್ಟೇಜ್ ಮೇಲೆ. ಹಾರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ, ಮೇಲೆ ಮೇಲೆ ಹಾರುತ್ತಿರುವುದು ನೋಡು ನಮ್ಮ ಬಾವುಟ. ಇದು ಇದು ಸೀಕ್ರೆ ಚಂದ್ರು ಹೈಟ್ ಆಯ್ತು ಆ ಚಿಕ್ಕ ಮಗು. ರೈಟ್. ಆ ವಯಸ್ಸಲ್ಲಿ ಅಕ್ಕ ತಂಗಿ ಜೊತೆ, ಅಣ್ಣ ತಮ್ಮನ ಜೊತೆ ಕಳೆದಂತ ವಿಷಯಗಳು, ತಂಗಿ ಬಗ್ಗೆ, ಅಕ್ಕನ ಬಗ್ಗೆ. ಆಕ್ಚುಲಿ ನನಗೆ ಸ್ವಂತ ತಂಗಿ ಇಲ್ಲ, ಅವರೆಲ್ಲ ನನ್ನ ಕಸಿನ್ಸ್. ಅವರನ್ನ ಅವರೆಲ್ಲ ನಮ್ಮನೆ ಫ್ಯಾಮಿಲಿ ಮೆಂಬರ್ಸ್ ತರನೇ, ಅಂದರೆ ನನ್ನ ಸ್ವಂತ ತಂಗಿ ಇರ್ತಾರೆ ಅವರು. ನನಗೆ ಅವ್ರು ಬಂದಾಗೆಲ್ಲ ಅವ್ರ ಮುಂದೆ ಜಂಬ ಕುಚ್ಕೋಬೇಕು ಅಂತ ಬಹಳ ಆಸೆ. ಅವ್ಳು ಹೇಳಿದ್ಲಲ್ಲ, ಸತ್ಯವಾಗ್ಲೂ ಎರಡೇ ಎರಡು ಗೋಲಿ ತೊಗೊಂಡೋಗ್ತಿದ್ದೆ ಆಡಕ್ಕೆ. ನೋಡೆ ಎರಡೇ ಗೋಲಿ, ಒನ್ ಅವರ್ ಆದ್ಮೇಲೆ ಬರ್ತೀನಿ ನೋಡೋ ಅಂತ ಹೋದ್ರೆ ಫುಲ್ ಎರಡು ಜೇ ತುಂಬ ಗೋಲಿ ತುಂಬಿಸ್ಕೊಂಡ್ ಬರ್ತಿದ್ದೆ. ಎಲ್ಲಿಂದ ಕದೀತಾ ಇದ್ರಿ? ಕದೀತಾ ಇರ್ಲಿಲ್ಲ, ಗೆಲ್ತಾ ಇದ್ದೆ. ನಾನು ಕದ್ದಿದ್ದು ಬರೀ ಚೇಪಕಾಯಿ ಅಷ್ಟೇ. ಸೊ ಎನಿವೆ, ನಾನು ಫುಲ್ ಗೆದ್ಕೊಂಬರೋದು ಹೆಂಗೆ ಅಂದ್ರೆ, ನಮ್ಮ ಏರಿಯಾದಲ್ಲಿ ಸ್ವಲ್ಪ ನಾನು ಗೋಲಿ ಆಡಕ್ ಬರ್ತೀನಿ ಅಂದ್ರೆ ಆಡ್ತಾ ಇರ್ಲಿಲ್ಲ ನನ್ನ ಜೊತೆ ಹುಡುಗರು, ಗೆದ್ಕೊಂಡು ಹೋಗ್ಬಿಡ್ತಾನೆ ಅಂತ. ಬೇರೆ ಏರಿಯಾ ಹೋಗಿ ಆಡ್ಬೇಕಾಗ್ತಿತ್ತು ನಾನು. ರೈಟ್. ಅಂಡ್ ನಿಮ್ಮ ತಾಯಿಯವರು ವೆರಿ ಸ್ವೀಟ್ಲಿ ಶಿ ವಿಶ್ಡ್ ಯು, ಅವ್ರ ಬಗ್ಗೆ ಹೇಳಿ. ನಾ ಹೇಳಲ್ಲ, ನಮ್ಮಮ್ಮ ಐ ಥಿಂಕ್ ಶಿ ಈಸ್ ದ ಬೆಸ್ಟ್ ಕುಕ್ ಇನ್ ದ ವರ್ಲ್ಡ್. ಅಚ್ಚಾ. ಹಾಂ, ಯಾವಾಗಲೂ ಅಷ್ಟೇ, ಎಲ್ಲ ಮಕ್ಕಳಿಗೂ ಯಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದರೆ ಅಮ್ಮ ಅಂತಲೇ ಹೇಳೋದು. ಸೊ ಹಂಗೆ ನಮ್ಮಮ್ಮ. ನೀವು ಅಡುಗೆ ಕಲ್ತಿದ್ದಲ್ಲ ಅವರಿಂದನೇನಾ? ಬೇಸಿಕ್ಕು ಬೇಸಿಕ್ಕು ಬೇಸಿಕ್ಕು. ಆಮೇಲಿಂದ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಜಾಸ್ತಿ. ರೈಟ್. ನಿಮ್ಮ ಜೊತೆ ಮಾತಾಡೋಕ್ಕೆ ನಿಮ್ಮ ತಾಯಿ ಮೀನಾಕ್ಷಿ ಅವರು, ನಿಮ್ಮ ಬ್ರದರ್ ಹೇಮಂತ್ ಅವ್ರು ಬಂದಿದ್ದಾರೆ. ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯ್ತು. ಪಾಪ ಬಹಳ ಕಷ್ಟ ಕೊಟ್ಬಿಡಿ ನಮ್ಮಮ್ಮಂಗೆ, ಬೇಜಾನ್ ತಿಂತ ಇದ್ದೆ ನಾನು. ಹೊಟ್ಟೆ ಬಾಕ ಅಂದ್ರೆ ಏನ್ ಕೊಟ್ರು ಸಾಕು ಅಂತಿರ್ಲಿಲ್ಲ ಅವನು.
ಇವನಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಬೇಕು ನಾನು ಏನಿದ್ರು ಚೆನ್ನಾಗಿ. ಇವಾಗಂತೂ ಚೆನ್ನಾಗಿ ನೋಡ್ಕೋತಾನೆ, ಇಂಥ ಮಗ ಹುಟ್ಟಿರೋದು ನಂಗೆ ತುಂಬಾ ಸಂತೋಷ. ಈಗ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲಾ ಕಡೆ, ಚಿಕ್ಕ ವಯಸ್ಸಿನ ಮಾತು ಸ್ವಲ್ಪ 3 ವರ್ಷದವರೆಗೂ ಕಮ್ಮಿ ಇತ್ತು. 3 ವರ್ಷದವರೆಗೂ 3 ದೇವಸ್ಥಾನಕ್ಕೆ ಹೋಗಿ ತಲೆ ಕೂದಲು ಕೊಡಿಸಿದ್ವಿ, ಒಂದು ಕೈ ಹೂ ಕೊಟ್ಟ ತಕ್ಷಣ ಕೂದಲೆಲ್ಲ ತೆಗೆದ್ಬಿಟ್ಟು ಹೂ ಕೊಟ್ಟಿದ್ದಾರೆ, ಎಲ್ಲಿ ಮಾಡ್ಕೊಳ್ಳೋದು, ಫುಲ್ ಸೆಂಟೆನ್ಸ್ ಮಾತಾಡ್ಬಿಟ್ಟ. ಆವತ್ತು ಮಾತಾಡಕ್ಕೆ ಶುರು ಮಾಡಿದ್ದೆ, ಇವತ್ತು ಮಾತಾಡ್ತಾನೆ ಇರ್ತಾನೆ. ವೆರಿ ನೈಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇವನು ನನ್ನ ತಮ್ಮ, ನನಗಿಂತ 12 ವರ್ಷ ಚಿಕ್ಕವನು. ಬೇಬಿ ಆಫ್ ದ ಹೌಸ್. ಓಕೆ. ಅವ್ರು ತಿಂದ್ಮೇಲೆ ಏನಾದ್ರು ಉಳಿತಾಯ್ತಾ ತಿಂಡಿ ಎಲ್ಲ? ಇವನ್ ಏನ್ ಗೊತ್ತಾ ಪ್ರಾಬ್ಲಮ್ ಅಂದ್ರೆ, ತಿನ್ನಕ್ಕೆ ಬಹಳ ಬೇಗ ಬೇಗ ತಿಂತಾ ಇದ್ದ. ನಾನು ಚಿಕ್ಕ ಹುಡುಗ, ಅವನ್ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಅಮ್ಮ ಪಪ್ಪ ಅಕ್ಕಿ ರೊಟ್ಟಿ ಮಾಡಾಕೋರು, ಚಪಾತಿ ಮಾಡಾಕೋರು, ನಾನು ನಿಧಾನಕ್ಕೆ ತಿಂತಾ ಇದ್ದೆ. ಅವನ್ ಮುಗಿಸ್ಬಿಟ್ಟು ಏಯ್ ಸಾಲ ಕೊಡೋ, ಏಯ್ ಸಾಲ ಕೊಡೋ ಅಂತ. ನಾನು ಹೋಗ್ಲಿ ಪಪ್ಪ ಅಂತ ಸಾಲ ಕೊಡೋದು. ಆಮೇಲೆ ಅವನಿಗೆ ಬರೋದು, ಏಯ್ ವಾಪಸ್ ಕೊಡೋನು, ಇಲ್ಲ ತಿನ್ಬಿಡೋನು. ಹಾಗೆ ನಾನು ಅಮ್ಮ ನನ್ನ ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಅಳು, ಇವನು ಮಜವಾಗಿ ತಿಂತಾ ಇರೋದು. ಹೀಗೆ ಅಮ್ಮ ಬೇರೆನ ಹೇಳೋದಿದ್ಯಾ? ಮಾವಿನ ಮರಕ್ಕೆ ಹತ್ತಿ ಮಾವಿನಕಾಯಿ ಕಿತ್ಕೊಳಕ್ ಹೋಗಿ ಕೆಳಕ್ ಬಿದ್ದು ಅಲ್ಲೊಂದು ಗಿಡ ಕಟ್ ಮಾಡಿದ್ದು, ಅದ್ರ ಮೇಲೆ ಬಿದ್ದುಬಿಟ್ಟ. ಓಕೆ. ಎಷ್ಟು ಕಷ್ಟಪಟ್ಟ, ಆಮೇಲೆ ಕೂತ್ಕೊಳಕಾಗ್ದು ನಿಂತ್ಕೊಳಕಾಗ್ದು ಅವನ ಅವಸ್ಥೆ, ಅಷ್ಟು ಒದ್ದಾಡ್ದೆ. ಅವನಿಗೆ ನಾನು ಹೊಡೆಯೋದು, ಬಿದ್ದ್ಮೇಲೆ ಏಟು ಬೀಳೋದು. ಚೆನ್ನಾಗಿದೆ. ನಾನು ಮಾವಿನಕಾಯಿ ಮಾವಿನ ಮರದ ಮೇಲೆ ಇದ್ದೆ, ನಮ್ಮಮ್ಮ ಕರೆದ್ರು. ನನ್ನ ಮಾವಿನಕಾಯಿ ಎಲ್ಲ ಕೀಳಂಗಿಲ್ಲ, ನಮ್ಮಲ್ಲಿ ರೂಲ್ ಕಿತ್ತರೆ ಹಣ್ಣು ಮಾಡಬೇಕು, ಕಿತ್ಕೊಂಡು ಅಲ್ಲೆಲ್ಲ ತಿನ್ನೋದು ಗಿನ್ನೋದೆಲ್ಲ ಇಲ್ಲ. ಸೊ ನಾನು ಕೀಳ್ತಾ ಇದ್ದೆ, ಕರೆದ್ಬಿಟ್ರು ಚಂದ್ರು ಅಂತ, ಗಾಬರಿಗೆ ಇಳಿಯಪ್ಪದೆ ಬಿದ್ದೆ. ಇಲ್ಲಿ ಏಟು ಬಿತ್ತು, ಇಲ್ಲಿ ಕಾಣಿಸುತ್ತ ಒಂದು ಮಾರ್ಕ್, ಇಲ್ಲಿ ಏಟು ಬಿತ್ತು, ಏಟು ಬಿತ್ತು. ನಾನು ತಕ್ಷಣ ಓಡ್ ಬಂದೆ, ಏನಮ್ಮ ಅಂತ. ಆ ಬಿದ್ದಿದ್ದು ಸೌಂಡ್ ಬಂತಲ್ಲ, ಏನೋ ಅದು ಅಂದ್ರೆ, ಏನಿಲ್ಲಮ್ಮ ಅಂದೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ, ಏನೋ ಬಿಸಿ ಬಿಸಿ ಆಗ್ದೆ ನೋಡಮ್ಮ ಅಂದೆ. ನೋಡಿದ್ರು ಇಲ್ಲಿ ತೂತಾಗ್ಬಿಟ್ಟು ರಕ್ತ ಬರ್ತಾ ಇತ್ತು, ರಕ್ತ ಬರ್ತಾ ಬಿಸಿ ಅದು. ಸೊ ಏನ್ ಮಾಡಿದೆ ಅಂದ್ರು, ಇನ್ನೇನು ಹೇಳಲೇಬೇಕು ಮಾವಿನ ಮರದಿಂದ ಬಿದ್ದೆ ಅಂತ. ಒಂದು ಬಿಟ್ಟರು ಅಲ್ಲೇನೆ ಪ್ಯಾಟ್ ಅಂತ ಅಂತ ಅದೇ ಜಾಗಕ್ಕೇನೆ ಹೊಡೆದು ಮಜ್ಜಿ ಮನೆ ಕರ್ಕೊಂಡವ್ರು. ನಮ್ಮಜ್ಜಿ ಡಾಕ್ಟರ್ ಅಲ್ವಾ, ಅವ್ರು ಸೂಚನೆ ಹಾಕ್ಬೇಕು. ಅವರು ನನ್ನ ಮಗಳಿಗೆ ಕಷ್ಟ ಕೊಡ್ತೀನಿ ಅಂತ ಅವ್ರು ಅಂದ್ಬಿಟ್ರು. ಒಟ್ನಲ್ಲಿ ಬೇಜಾನ್ ಕಾಟ ಕೊಟ್ಟಿದ್ದೀನಿ. ಸೊ ನೈಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಕೂತ್ಕೊಳ್ಳಿ, ಏನಾದ್ರು ನೆನಪಾದ್ರೆ ಹೇಳಿ ನನಗೆ. ಬನ್ನಿ ಮಾ. ನೀವು ಇಷ್ಟು ಹ್ಯಾಪಿಯಾಗಿ ಖುಷಿ ಖುಷಿಯಾಗಿರೋದು ನೋಡಿದ್ರೆ ನಿಮ್ಮ ಬಾಲ್ಯನೇ ಬಹಳ ಹಿತವಾಗಿತ್ತು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹೌಸ್ ಯೋರ್ ಚೈಲ್ಡ್ಹುಡ್? ನಮಗೆ ಏನಂದ್ರೆ ಚೈಲ್ಡ್ಹುಡ್ ಇಸ್ ಫುಲ್ ಆಫ್ ಗುಡ್ ಮೆಮೊರೀಸ್. ನಾವೇನು ಸಿಕ್ಕಾಪಟ್ಟೆ ಸಿರಿವಂತರಲ್ಲೇ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ, ಬಟ್ ಇರೋದ್ರಲ್ಲೇ ಖುಷಿ ಪಡಬೇಕು, ಇರೋದ್ರಲ್ಲೇ ಎಂಜಾಯ್ ಮಾಡಬೇಕು ಅನ್ನೋದನ್ನ ನಮ್ಮ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ರೈಟ್. ಇಲ್ಲಿ ಕೆಲವು ಪ್ರಾಪರ್ಟೀಸ್ ಎಲ್ಲ ಬಂದಿದೆ. ಕ್ಯಾಚ್ ಕ್ಯಾಚ್, ಟೆಲ್ ದ ಸ್ಟೋರಿ. ಏನಂದ್ರೆ ನಮ್ಮನೆ ಕಾಂಪೌಂಡ್ ಹಿಂದ್ಗಡೆ ಇನ್ನೊಂದು ಮನೆ ಇತ್ತು, ಆ ಮನೇಲೊಂದು ಚೇಪೆಕಾಯಿ ಮರ ಇತ್ತು, ಅದು ತುಂಬಾ ಚೆನ್ನಾಗಿ, ಇದಕ್ಕಿಂತ ದೊಡ್ಡ ಸೈಜ್ ಚೇಪೆಕಾಯಿ ಬಿಡೋದು. ಆ ಹೆಂಗಸು ತುಂಬಾ ಜಿಪ್ಪಣೆ, ಒಂದು ಚೇಪೆಕಾಯಿಯೂ ಕೊಡ್ತಾ ಇರಲಿಲ್ಲ. ಸೊ ನಾನೇನ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ಸ್ಗೆ ಮುಂದ್ಗಡೆ ಹೋಗಿ ನೀರ್ ಕೇಳರು ಅಂತ ಹೇಳಿದ್ದೆ. ಕರೆಕ್ಟ್ ಆಗಿ ಅವ್ರೊಬ್ಬರೇ ಇರೋ ಟೈಮಲ್ಲಿ ಮುಂದ್ಗಡೆ ಹೋಗ್ಬಿಟ್ಟು 5 ಜನ ಫ್ರೆಂಡ್ಸ್, ಆಂಟಿ ನೀರ್ ಬೇಕು ಅಂತ ಕೇಳೋದು. ನೀರ್ ಬೇಕು ಅನ್ನೋ ಮಕ್ಕಳು ಕೊಟ್ಟೆ ಕೊಡ್ತಾರಲ್ಲ, ಅವ್ರಿಗೆ ಜಗ್ ತಗೊಂಡ್ಬರೋದು. ಇವ್ರು ನೀರ್ ಕುಡಿತಾ ನೀರು ಒಬ್ಬೊಬ್ರು, ನಾನು ಹಿಂದ್ಗಡೆ ಒಂದು ಎಗರ್ಬಿಟ್ಟು ಒಂದು ಬ್ಯಾಗ್ ಹಾಕೊಂಡು ಹೋಗಿ ಚೇಪೆಕಾಯಿ ಎಲ್ಲ ಕಿತ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಆ ಕಡೆಯಿಂದ ಬರೋದು, ನಾನು ಸಿಗ್ನಲ್ ಮಾಡೋದು. ಅವರು ಥ್ಯಾಂಕ್ಸ್ ಆಂಟಿ ಅಂದ್ಬಿಟ್ಟು ಬಂದ್ರು. ಅಷ್ಟೊತ್ತಿಗೆ ಅವರೆಲ್ಲ ಒಂದೊಂದು ಜಗ್ ನೀರು ಕುಡಿದಿರೋರು. ಅದಾದ್ಮೇಲೆ ಚೇಪೆಕಾಯಲ್ಲಿ ಹಂಚ್ಕೊಂಡು ತಿಂದ್ಬಿಟ್ಟು ಅವ್ರ ಮನೆ ಮುಂದೆನೆ ಚೇಪೆಕಾಯಿ ಬೇಕಾ ಚೇಪೆಕಾಯಿ. ಈ ತರ ಶುರುವಾಗಿದೆ ನಮ್ಮ ಚಂದ್ರು ಅವರ ಬಾಲ್ಯ. ದಯವಿಟ್ಟು ತಗೊಂಡೋಗಿ ಅಷ್ಟ್ರಲ್ಲಿ ನಾವು ಇವರ ಸ್ಕೂಲ್ ಡೇಸ್ ಹೇಗಿತ್ತು ಅಂತ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡ್ತೀವಿ. ಹಾಯ್ ಚಂದ್ರ. ಸಾಧಕನ ಸೀಟ್ ಮೇಲೆ ಕೂತಿದ್ಯಾ, ಭಾರಿ ಖುಷಿ ಆಗ್ತಾ ಇದೆ. ನಂದು ನಿಂದು ಗೆಳ್ತನ ಶುರು ಆಗಿದ್ದು 5ನೇ ಕ್ಲಾಸಿಂದ, ಫ್ರಮ್ ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್. ನಾವೆಲ್ಲ ಅವನ್ನ ಅನ್ಕೊಂಡಿದ್ದು ಡಾಕ್ಟರ್ ಆಗ್ತಾನೆ, ಬಿಗ್ ಅಡ್ವೊಕೇಟ್ ಆಗ್ತಾನೆ, ಆ ತರ ಕ್ಲೂನು ಇರಲಿಲ್ಲ ಅವನ್ ಈ ಫೀಲ್ಡ್ ಅಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡ್ತಾನೆ ಅಂತ. ಚಂದ್ರು ನೀನು ನಾವು ಹೇಳ್ತಾ ಇದ್ದೀವಿ ಬೆಳಗ್ಗೆ ಎಲ್ಲ ನೀನು ಓದಪ್ಪ ರಾತ್ರಿ ಪಾಠ ಮಾಡೋ ನಮಗೆ, ನೀನು ಬೆಳಗ್ಗೆ ಓದ್ಬಿಟ್ಟು ನಮಗೆ ನೀನೇನು ಪಾಠ ಮಾಡ್ದ ಅಷ್ಟು ಓದಿ ನಾವು ಪಾಸ್ ಮಾಡಿದ್ದೀವಿ. 1982 ನಾವು ಮೀಟ್ ಆಗಿದ್ದೆ MES ಕಾಲೇಜಲ್ಲಿ. ತಮ್ಮ ತರ ವಿಶ್ವಾಸದಿಂದಾನೆ ಆವತ್ತಿಂದ ಇವತ್ತವರೆಗೂ ಒಂಚೂರು ವ್ಯತ್ಯಾಸ ಆಗಿಲ್ಲ. US ಹೋಗಿ ಉದ್ದಾರ ಆಗು ನೀನು ಇಂಜಿನಿಯರ್ ಆಗಿ ಅಂತೇಳಿ ನನಗೆ ಚೇಂಜ್ ಮಾಡಿದ್ದೆ ಚಂದ್ರು. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಬುಕ್ ಸ್ಟಾಲ್ಗೆ ಹೋಗಿ ಬರುವಾಗ ಒಂದು ಘಟನೆ ನಡೀತು. ನಿನಗೆ ಅಲ್ಲಿ ಒಂದು ಪುಸ್ತಕ ನೋಡಿ ತಗೋಬೇಕು ಅಂತ ಆಸೆ ಆಯಿತು. ನಮ್ಮ ಹತ್ರ ದುಡ್ಡಿರಲಿಲ್ಲ, ಆದರೆ ನೀನು ಅದನ್ನು ಏನಾದರೂ ಮಾಡಿ ತಗೋಬೇಕು ಅನ್ನೋ
ಒಂದು ಆಸೆಯಿಂದ ನಾವಿಬ್ರು ಸೇರಿ ಅದನ್ನ ಕದ್ವಿ. ನಾನು ನೀನು ಕೊನೆ ಬೆಂಚು ಸಸ್ಪೆಂಡೆಡ್ ಇಬ್ರೆ ಕೂತಿದ್ದಾಗ ಆ ಹುಡುಗಿಗೆ ಪಾಪ ಎಡಗೈಯಲ್ಲಿ ವಾಚ್ ಕಟ್ತಾ ಇದ್ದವಳು ನೀನು ಲವ್ ಮಾಡ್ತೀನಿ ಅಂತ ಬಲಗೈ ಕಟ್ಟಿದ್ಲು, ಅದನ್ನು ನನ್ನ ರೇಗೆ ಸಾಳ್ ಮಾಡ್ಬಿಟ್ಟೆ. ಕಾಲೇಜು ದಿನಗಳಲ್ಲಿ ನೀನು ಭಗ್ನ ಪ್ರೇಮಿಯಾಗಿ ಸಕ್ಕರೆ ಬಯಲಿನ ನದಿಯಲ್ಲಿ ಬಂಡೆಯ ಮೇಲೆ ಬಿಯರ್ ಬಾಟ್ಲುಗಳನ್ನು ಬಹಳ ಖಾಲಿ ಮಾಡಿದ್ದೆ. ಚಂದ್ರು ನಾನು ಚಿಕ್ಕ ವಯಸ್ಸಿಂದ ಸ್ನೇಹಿತರು, ನಾವಿಬ್ರು ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ ಹೋಗ್ತಾ ಇದ್ವಿ. ಅವಾಗೆಲ್ಲ ಏನು ಸೈಕಲ್ ಎಲ್ಲ ಇರ್ತಾ ಇರ್ಲಿಲ್ಲ, ಸೈಕಲ್ ಟೈರ್ ಕಾರ್ ಟೈರ್ ಸಿಕ್ಬಿಟ್ಟ ಅಂದ್ರೆ ಅವನು ಕಿಂಗ್. ಸೊ ಸೈಕಲ್ ಟೈರ್ ಕಾರ್ ಟೈರ್ ಇಟ್ಕೊಂಡು ಕೋಲ್ ಹೊಡ್ಕೊಂಡು ಅದ್ರಲ್ಲೆಲ್ಲ ಓಡಾಡ್ತಾ ಇದ್ವಿ, ತುಂಬಾ ಓಡ್ತಾ ಇದ್ವಿ. ಈಗ ಅವನು ಆತರ ಓಡ್ತಾ ಇದ್ನ ಅನ್ಸತ್ತೆ, ಸ್ವಲ್ಪ ಗುಂಡುಗುಂಡಕ್ಕಾಗಿದ್ದಾನೆ. ಅಮೆರಿಕಾಗೆ ಮೊದಲ ಬಾರಿಗೆ ನಾನೇನಾದರೆ ನೀ ನಾನೇನ ಅನ್ನೋ ನಾಟಕ ತಗೊಂಡು ಅಮೆರಿಕಕ್ಕೆ ಬಂದಿದ್ರು. ಅವಾಗ ಅಮೆರಿಕದ ಹಲವಾರು ನಗರಗಳಲ್ಲಿ ನಾಟಕಗಳನ್ನ ಆಡಿದ್ರು. ಅದ್ರ ಜೊತೆ ನಾನು ಸುತ್ತಾಡಿ ನಾನು ಸಹ ಒಂದು ಪಾರ್ಟ್ ಮಾಡಿದ್ದೆ. ಏನ್ ಹೇಳ್ಬೇಕು ಚಂದ್ರು ಅವ್ರ ಬಗ್ಗೆ ಅಂದ್ರೆ ಅವ್ರ ಅಣ್ಣನ್ ತರ, ಬಟ್ ನಾನು ಅವರಿಗೆ ಮಗ ಅಂತ ಕರಿತೀನಿ. ಅವರು ನಮ್ಮ ಮನೆಗೆ ಬಂದಾಗ ಸೂಪರ್ ಸೂಪರ್ ನಮ್ಗೆ ಹಬ್ಬದ ಅಡುಗೆ ಸಿಗುತ್ತೆ ಯಾವಾಗ್ಲೂ ಅಷ್ಟೇ. 1980 ನಾನು ಪ್ರೆಸಿಡೆಂಟ್ ಆಫ್ ದ ಸ್ಟೂಡೆಂಟ್ ಕೌನ್ಸಿಲ್ ನಿಂತ್ಕೊಂಡಾಗ ಸಡನ್ಲಿ ನನ್ನ ಹತ್ರ ನೀನ್ ಬಂದ್ಬಿಟ್ಟು ಜಸ್ಟ್ ಅನ್ ಆರ್ಡಿನರಿ ಸಿಂಪಲ್ ಬಾಯ್ ಅವಾಗೆಲ್ಲ ಕೂದ್ಲಿತ್ತು, ಐ ವಾಂಟ್ ಟು ಕ್ಯಾನ್ವಸ್ ಫಾರ್ ಯು ಅಂದೆ. ನೀನು ಇದೀ ಕಾಲೇಜ್ ಅಲ್ಲಾಡಿಸ್ಬಿಟ್ಟೆ, ಯುವರ್ ಟೈಪ್ ಆಫ್ ಕ್ಯಾನ್ವಸಿಂಗ್ ಇನ್ ಸಚ್ ಅ ಡೈನಾಮಿಕ್ ವೇ ನೀನ್ ಮಾಡಿದ್ದು ಈಗ್ಲೂ ನನ್ಗೆ ನೆನಪಿದೆ. ಎಸ್ ಫ್ಲಾಶ್ ಬ್ಯಾಕ್ಸ್ ಗ್ಯಾಲೋರ್. ಸ್ಕೂಲ್ ಅಲ್ಲಿ ನನ್ಗೆ ಇದ್ದಿದ್ದು ಫುಲ್ ಗ್ಯಾಂಗ್ ಅಂದ್ರೆ ಇವರೇನೆ, ಎಲ್ಲಾ ತರಲೆಗಳು ಇವ್ರ ಜೊತೆ ಮಾಡ್ತಾ ಇದ್ದಿದ್ದು, ಅವ್ರು ಹೇಳಿದ್ದೆಲ್ಲ ಸತ್ಯ. ಅಷ್ಟೆಲ್ಲ ಮಾಡಿದ್ದು ನಮ್ ಗಮನ ಸೆಳಿತು. ಒಂದು ಸಸ್ಪೆಂಡ್ ಆಗಿದ್ದು, ಇನ್ನೊಂದು ಭಗ್ನ ಪ್ರೇಮಿಯಾಗಿ ಬಿಯರ್ ಬಾಟಲ್ ಕೊಂಡು ದೇವದಾಸ್ ತರ ಓಡಾಡ್ತಿದ್ರಿ ಅಂತ, ಮೂರನೇದು ಆ ಕಾಲೇಜ್ ಅನ್ನೇ ನೀವು. ನಮ್ಗೆ ಒಬ್ರು ಮೇಸ್ಟ್ ಇದ್ರು, ಅವರು 4'2" ಇದ್ರು ಅಷ್ಟೇ. ಅವರು ಅವ್ರಿಗೆ ಆಟಮ್ ಅಂತ ಹೆಸರಿಟ್ಟಿದ್ವಿ, ಯಾಕಂದ್ರೆ ಅವ್ರ ಕೆಮಿಸ್ಟ್ರಿ ಲೆಕ್ಚರ್. ಅವ್ರ ಕ್ಲಾಸ್ ಅಲ್ಲಿ ನಾವು ಬಾಂಬ್ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಸಿಗರೆಟ್ಗೆ ಒಂದು ಆಟಮ್ ಬಾಂಬ್ ನ ಕಟ್ಬಿಟ್ಟು ಪ್ಲಾಟ್ಫಾರ್ಮ್ ಕೆಳಗಡೆ ಹಾಕಿದ್ವಿ, ಅದು ಸಿಗರೆಟ್ ಆರೋಯ್ತು, ಹೊಡಿಲಿಲ್ಲ. ಅದೆಂಗೋ ಮೇಸ್ಟ್ ಗೊತ್ತಾಗ್ಬಿಡ್ತು. ಈ ಕಡೆ ನಮ್ಗೆ ಅದು ಹೊಡಿಲಿಲ್ವಲ್ಲ ಅಂತ ಬಹಳ ಬೇಜಾರಾಗ್ಬಿಟ್ಟು ನಾನು ಹೇಳಿದೆ, ಲೇ ನಮ್ಮಲ್ಲಿ ದೇವರ ಮುಂದೆ ಊದ್ಕಡಿ ಹತ್ತಿರ್ತೀವಲ್ಲ ಅದು ಫುಲ್ ಉರಿಯತ್ತೆ ಕಣ, ಇರು ನಾಳೆ ಊದ್ಕಡಿ ತಗೊಂಡ್ಬರ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮನೆಯಿಂದ ಊದ್ಕಡಿ ಕದ್ಕೊಂಡು ಹೋದೆ. ಕದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಟ್ಬಿಟ್ಟು ಕೆಳಗಡೆ ಹಾಕಿದ್ವಿ, ಅದು ಕರೆಕ್ಟಾಗಿ ಉರ್ಕೊಂಡ್ಬಿಡ್ತು. ಅದು ಕೆಮಿಸ್ಟ್ರಿ ಕ್ಲಾಸಲ್ಲಿ ಅವರು, ನೀವು ನನ್ನ ಕ್ಲಾಸಲ್ಲಿ ಬಾಂಬ್ ಹೊಡಿತೀರೋ ಅಂತ ಗೊತ್ತಿತ್ತು ನನಗೆ, ಟ್ರೈ ಮಾಡಿದ್ರಿ ನೆನ್ನೆ ಅದು ಹೊಡಿಲಿಲ್ಲ, ಇವತ್ತು ಮತ್ತೆ ಇನ್ನೊಂದ್ಸಲಿ ಹೊಡಿತೀರೋ ಅಂತ ನನಗೆ ಗೊತ್ತು ಅಂದರು. ಡಮ್ ಅಂತು ಅವ್ರು ಗಾಬರಿ ಆಗಿ ಕೊನೆಗೆ ಯಾರು ಹೊಡೆದಿದ್ದು ಬಾಂಬು ಅಂತ ಯಾರು ಹೇಳಕ್ ರೆಡಿ ಇರ್ಲಿಲ್ಲ, ಯಾರಿಗೂ ಧೈರ್ಯ ಇಲ್ಲ ಹೇಳಕ್ಕೆ. ಒಂದ್ ಒಗ್ಗಟ್ಟು ಯಾವ ಲೆವೆಲ್ ಕೊಟ್ಟೋಯ್ತು ಅಂದ್ರೆ ಇಡೀ ಕ್ಲಾಸ್ ನ ಸಸ್ಪೆಂಡ್ ಮಾಡಿದ್ರು. ಸೊ ನಾವು 2nd PUC ಫುಲ್ ಕ್ಲಾಸ್ ಓದ್ಲೇ ಇಲ್ಲ, ಫುಲ್ ಕಾಲೇಜ್ ಹೋಗ್ಲೇ ಇಲ್ಲ. ತಿಂತಾದ್ರೆ ಜಾಸ್ತಿ ಕತೆ ಬರುತ್ತೆ, ನೀವ್ ಆರಾಮಾಗಿ ತಿಂತ ಹೇಳಿ. ಇದೇನ್ ಕತೆ ಇದು, ಯಾವ್ದೋ ಒಂದು ಈ ಭೂತಯ್ಯ ಮಗ ಅಯ್ಯೋ ಸ್ಟೈಲ್ ಅಲ್ಲಿ ಏನೋ ನಡೀತಂತಲ್ಲ. ಇಲ್ಲ, ಆಕ್ಚುಲಿ ಭೂತಯ್ಯ ಮಗ ಅಯ್ಯೋ ಅನ್ನೋದಕ್ಕಿಂತ ನಮಗೆ ದೋಸೆ ತಿನ್ಬೇಕು ಅಂತ ಬಹಳ ಆಸೆ. ನಮ್ಮ ಸ್ಕೂಲ್ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು, ಅವನ್ ಖಾಲಿ ದೋಸೆ ಚಟ್ನಿ ಕೊಡೋದು, ಮಂಗಳೂರು ಬಜ್ಜಿ ಚಟ್ನಿ ಕೊಡೋದು, ತುಂಬಾ ಚೆನ್ನಾಗಿರೋದು. ನಮ್ಮ ಹತ್ರ ದುಡ್ಡು ವಾರ ಎಲ್ಲ ಸೇವ್ ಮಾಡ್ಬಿಟ್ಟು ಶನಿವಾರ ಮಾತ್ರ ಹೋಗಿ ಅಲ್ಲಿ ತಿನ್ನೋದು ನಮ್ಮ ಅಭ್ಯಾಸ. ಸೊ ನಾನು ಚೆನ್ನಾಗಿ ತಿನ್ಬಿಡೋದೆ, ಕಾಸು ಇರ್ತಾರಲಿಲ್ಲ. ಸೊ ಇವನ್ ಬಿಲ್ ನಾಲ್ ತಗೊಂಡಾಗ ಅಲ್ಲಿ ಕೊಟ್ಬಿಡೋದು, ಅವನ್ ಬಿಲ್ ಇಲ್ಲಿ ಕೊಟ್ಬಿಟ್ಟು ಗಜ್ಬಿಸಿದ್ರೆ ನಾನು ಹೊರಟೋಗ್ಬಿಡೋದು. ಸೊ ಹಂಗಾಗಿ ನಾವು ಕಾಸೆ ಕೊಡ್ತಾ ಇರ್ಲಿಲ್ಲ ಅಲ್ಲಿ. ಅದನ್ನ ತಿಂತ ತಿಂತ ಭಗ್ನ ಪ್ರೇಮದ ಕತೆ ಹೇಳ್ಬೋದು. ಭಗ್ನ ಪ್ರೇಮ ಒಂದ್ಸಲಿ ಆಗಿದ್ರೆ ಹೇಳ್ಬೋದು, ಬೇಕಾದಟ್ ಭಗ್ನ ಪ್ರೇಮ ಆಗಿದೆ, ಬೇಕಾದ ಸಲ ಆಗಿದೆ. ಒಂದು ಬಿಯರ್ ಬಾಟಲ್ ಕ್ರೇಟ್. ನಾನು ಡಿಸೈಡ್ ಮಾಡ್ಬಿಟ್ಟೆ, ಓ ಇದು ಇನ್ನಾಗಲ್ಲ, ಇದು ಹಿಂಗೆ ಪ್ರೇಮ ಗೀಮ ಮಾಡಿದ್ರೆ ಆಗೋದಿಲ್ಲ, ಬಿಟ್ಟಾಕ್ಬಿಡೋದು ಬೇಕಾಗೇ ಇಲ್ಲ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಹೊಸ ಜ್ಞಾನ ಬಂತು ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ಬೀರ್ ಕುಡ್ದಿದ್ದೆ. ಭಗ್ನ ಪ್ರೇಮಿ ಅಂತ ಆ ಥರ ನೋವಾದ್ರೆ ಕುಡಿತಾರೆ ಅಂತೆಲ್ಲ ಆಯ್ತಲ್ಲ, ನೆಕ್ಸ್ಟ್ ಟೈಮ್ ಪ್ರೇಮ ಭಗ್ನ ಆದ್ರೆ ಕುಡಿಲೇಬಾರ್ದು ಅಂತ. ರೈಟ್, ನಿಮ್ಮ ಭಗ್ನ ಪ್ರೇಮಿ ನಿಮ್ ಬಗ್ಗೆ ಏನ್ ಹೇಳಿದಾರೆ ಕೇಳಿ. ವಾವ್, ವೆಲ್ಕಮ್ ಆಲ್. ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಸರ್. ಅವನು ಚಲುವರಾಜು, ಎಸ್. ಇವನು ಆನಂದ್ ತೀರ್ಥ, ರವಿ. ಇವನು ಓಂಕಾರ, ಜೈದೀಪ್ ಮತ್ತೆ ಗ್ರಾಫ್. ನಾನು ಗ್ರಾಫ್ ಎಲ್ಲ ಒಟ್ಟಿಗೆ ಡನ್ ಸೋ ಮೆನಿ ತರಲೇ. ಜೈದೀಪ್ ಹಿ ವಾಸ್ ಮೈ ಕಾಲೇಜ್ ಪ್ರೆಸಿಡೆಂಟ್. ನಾನು MES ಕಾಲೇಜ್ ಸೇರ್ಕೊಂಡಾಗ
ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತಿದ್ದೀನಿ, ನನ್ಗೆ ಓಟ್ ಹಾಕ್ಬೇಕು ಅಂದ. ಓಕೆ ಅಂದೆ. ಕ್ಲಾಸ್ ಹೋದೆ, ಬೋರ್ ಹೊಡಿತು, ಹೊರಗೆ ಬಂದೆ. ಸೀದಾ ಮೀಟ್ ಮಾಡಿದೆ, ಅಲ್ಲಿ ಕ್ಯಾನ್ವಾಸ್ ಫರ್ ಯು ಅಂದೆ. ಏನ್ ಮಾಡ್ತೀರಾ ಕ್ಯಾನ್ವಾಸ್ ಮಾಡಕ್ಕೆ? ಹೀಗೆ ಪ್ಯಾಂಪ್ಲೆಟ್ ಅನ್ಸಿದೆ. ಅದೆಲ್ಲ ವರ್ಕ್ ಆಗಲ್ಲ ಅಂದಿದ್ದು, 2 ಕೆಜಿ ಕಾರ್ಡ್ಬೋರ್ಡ್ ತಗೊಂಡ್ಬಂದು ಅದ್ರ ಮೇಲೆ ಬರ್ದೆ ವೋಟ್ ಫಾರ್ ಜೈದೀಪ್ ಸಿಂಬಲ್ ಆಫ್ ಟ್ರಸ್ಟ್ ಅಂತ ಬರ್ದು, ಇನ್ನೊಂದು ಕೆಜಿ ಕಾರ್ಡ್ ಮೇಲೆ ವೋಟ್ ಫಾರ್ ಜೈದೀಪ್ ಎ ಟ್ರೀ ಆಫ್ ಹೋಪ್ ಅಂತ ಬರೆದ್ಬಿಟ್ಟು ದಾರ ಕಟ್ಬಿಟ್ಟು ಹಿಂಗೆ ಹಾಕೊಂಡ್ಬಿಟ್ಟೆ. ಇಲ್ಲೊಂದು ಬೋರ್ಡು, ಇಲ್ಲೊಂದು ಬೋರ್ಡು. ಕಾಲೇಜ್ ತುಂಬ ಓಡಾಡ್ಕೊಂಡಿದ್ದೆ. 5 ನಿಮಿಷ ಇಡೀ ಕಾಲೇಜಿಗೆ ನಾನು ಫೇಮಸ್ ಆಗ್ಬಿಟ್ಟಿದ್ದೆ. ರೈಟ್. ಯುವರ್ ಸ್ಟೋರಿ. ಇವರೆಲ್ಲ ಏನಂದ್ರೆ ನನ್ ಜೊತೆ ಹೈಸ್ಕೂಲ್ ಅಲ್ಲಿ ಓದೋರು 4 ಜನ. ನಾವೆಲ್ಲ ಸ್ಕೂಲಿಂದ ಒಟ್ಟಿಗೆ ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ವಿ. ನಾವು ಒಂದು ನಾಟಕ ಮಾಡಿದ್ವಿ, ರಣಧೀರ ಕಂಠೀರವ ಅಂತ. ಅದರಲ್ಲಿ ಒಬ್ಬನಿಗೆ ಪಾತ್ರ ಬೇಕು ಅಂತ ಗಲಾಟೆ ಮಾಡ್ದ. ನಾವ್ ಅವಾಗೆಲ್ಲ ನಾವೇ ದಾದಗಳೇ, ರೋಲ್ ಇಲ್ಲ ಅವಾಗಲೇ ಅಂದ್ಬಿಟ್ಟಿದ್ವಿ. ಅವನು, ನನ್ ಮಕ್ಕಳ ನಾಟಕ ಹೆಂಗ್ ಮಾಡ್ತೀರ ನಾನು ನೋಡ್ತೀನೋ ಅಂತ. ಅದ್ರಲ್ಲೊಂದು ಸೀನ್ ಬರುತ್ತೆ, ಆ ಸೀನ್ ಅಲ್ಲಿ ನಾನು ಯಾರಲ್ಲಿ ಅಂದೆ. ಅವನ ಮುಂದೆಯಿಂದ ಡಬ್ಬಕ್ಕೆ ನೀರಾಕಿ ಅವಸರವಾಗಿದೆ. ಆ ಗ್ರಾಫ್ ಬಗ್ಗೆ ಹೇಳ್ಬೇಕು. ನಾನು ಗ್ರಾಫ್ MES ಕಾಲೇಜ್ ಇಂದ ಒಟ್ಟಿಗೆ ಓದ್ದವರು. ಎಸ್ ಗ್ರಾಫ್, ವೆರಿ ಬ್ಯೂಟಿಫುಲ್ ಮೆಮರೀಸ್ ಎಂದ್ರ ಜೊತೆ. ಐ ಕ್ಯಾನ್ ಓನ್ಲಿ ರಿಕಾಲ್ ಸರ್ಟನ್ ಬ್ಯೂಟಿಫುಲ್ ಮೆಮರೀಸ್. ಹಿ ಈಸ್ ಅನ್ ಆಕ್ಟರ್, ಈವನ್ ಆಫ್ಟರ್ ದ ಕ್ಯಾಮರಾ ಇಸ್ ಸ್ವಿಚ್ ಆಫ್ ಹಿ ಕ್ಯಾನ್ ನೆವರ್ ಸ್ವಿಚ್ ಆಫ್. ಕಟ್ ಅನ್ನೋದೇ ಇಲ್ಲ. ಓಕೆ ಓಕೆ ರೈಟ್. ರವಿ ಅವರ ಮದರ್ ನಿಮ್ಗೆಲ್ಲ ಬಹಳ, ಅವ್ರ ಅಮ್ಮ ನಮ್ಗೆ ಒಂಥರ ಸಾಕ್ ತಾಯಿ ಇದ್ದಂಗೆ ನಮ್ಗೆ ಎಲ್ಲಾರ್ಗು. ಆಕ್ಚುಲಿ ಯಾವಾಗ್ಲೂ ಇವ್ರ ಮನೇಲೆ ಇರ್ತಿದ್ವಿ. ಒಂದ್ಸಲಿ ಅವ್ರ ಮನೆಯಲ್ಲಿ ಕೇರಂ ಬೋರ್ಡ್ ಕಾಂಪಿಟೇಷನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತು. ನನಗೆ ಕೇರಂ ಬೋರ್ಡ್ ಎಲ್ಲ ಆಡಕ್ ಬರ್ತಾ ಇರ್ಲಿಲ್ಲ. ಅವರು, ಏನ ಎಲ್ಲ ಮಾಡ್ತೀಯ, ಕೇರಂ ಬರಲ್ವಾ ಅಂದ್ಬಿಟ್ರು. ಇಲ್ಲ ಬರಲ್ಲ, ನೀನು ಆಡ್ಲೇಬೇಕು ಅಂದ್ರು. ಸರಿ, ಹೆಸರು ಹಾಕಿದ್ರು. ಸ್ಟೇಟ್ ಚಾಂಪಿಯನ್ ಮೇಲೆ ಬಿದ್ದ್ಬಿಡ್ತು ನಂದು. ಅವ್ರು ಸ್ಟೇಟ್ ನಂಬರ್ 1. ಅವರು ಏನು ನನಗೆ 3 ಬೋರ್ಡ್ಸ್ ಟಪ 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 ವಾಡ್ದು ಬಿಸಾಕ್ಬಿಟ್ರು ಪಾಯಿಂಟ್ಲೆಸ್ ಅಲ್ಲಿ. ಎಲ್ಲರೂ ರೇಗ್ಸಕ್ಕೆ ಶುರು ಮಾಡ್ಬಿಟ್ರು. ಆಂಟಿ ಅಂತೂ, ಏನ ಏನ್ ಡಿಬೇಟ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಂಗೆ ಅಲ್ಲ ಅಂತೆಲ್ಲ ರೇಗಿಸ್ಬಿಟ್ರು. ಯಾರು ಇವ್ರ? ಇಲ್ಲೇ ಇದಾರಲ್ಲ, ಅದೇ ಚಾಂಪಿಯನ್ಗೆ ನೆಕ್ಸ್ಟ್ ಇಯರ್ ಹೊಡೆದೆ. ಇವರೆಲ್ಲ ನನ್ನ ಸಾಕದವ್ರು. ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ದಾವಣಗೆರೆಯಲ್ಲಿ ಇದ್ರು. ಸೊ ನಾನು ಯಾವಾಗಲೂ ಇವ್ರ ಮನ್ಲೆ, ಇವರೇ ನನಗೆ. ಅವನು ನಮ್ಮ ಮಕ್ಕನ ಜೊತೆನೆ ಇರ್ತಾ ಇದ್ದಿದ್ರಿಂದ ಅವನು ಒಬ್ಬ ಮಗ ಅನ್ನೋ ಹಂಗೆ ಅನಿಸಿತ್ತು ನನಗೆ ಎಷ್ಟೋ ದಿವಸ. ಏನಂದ್ರೆ ಆ ಹುಡುಗನದು ಒಂದು ನೀರಿನಂತ ಸ್ವಭಾವ. ಅವನು ಎಲ್ಲಿದ್ರೂ ಸೋರಿಸ್ಕೊಳ್ಳೋನು, ಯಾವ ಪಾತ್ರೆಯಲ್ಲಿ ಹಾಕಿದ್ರೆ ಅದೇ ತಕ್ಕೆ ಹಂಗೆ ಇರೋನು ಅವನು. ಅದರಿಂದ ಅವನ ಜೊತೆ ಇರೋದು ಭಾಳ ಸುಲಭ. ಮತ್ತೆ ಅವನಿಗೆ ಒಂದು ತುಂಬ ಒಳ್ಳೆ ಗುಣ ಅಂದರೆ ಅವನು ಯಾರನ್ನು ಹಸುವೆ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ತನಗಿಲ್ಲದೆ ಇದ್ರೂ ಬೇಡ, ಬೇರೆಯವ್ರಿಗೆ ಹಂಚೋನು. ಆಕ್ಚುಲಿ ಈ ಒಂದು ಕಲ್ನರಿ ಸ್ಕಿಲ್ಸ್ ಎಲ್ಲ ವಿ ಹ್ಯಾಡ್ ಸೀನ್ ಇಟ್ ಇನ್ ಅವರ್ ಹೈಸ್ಕೂಲ್ ಡೇಸ್ ಓನ್ಲಿ. ಆಗಲೇ ಶುರು ಆಗಿತ್ತು ನಮಗೆ. ಅನ್ನ ಸಾರು ಮಾಡೋಕೊಂಡು ಸಾರ್ ಅಂತೂ ಎಕ್ಸಲೆಂಟ್ ಆಗಿರೋದು. ಇಟ್ ವಾಸ್ ಮೌತ್ ವಾಟರಿಂಗ್ ಕೈಂಡ್ ಆಫ್ ಥಿಂಗ್. ಪಕ್ಕದಲ್ಲಿ ಶ್ರೀದೇವಿ ಹೋಟೆಲ್ಗೆ ಹೋಗ್ಬಿಟ್ಟು ಫಸ್ಟ್ ತಿನ್ಬಿಟ್ಟು ಹಿಲ್ ಕಮ್ ದೆನ್ ಆಮೇಲೆ ನಮ್ಮನ್ನೆಲ್ಲ ಒದ್ದೆಬ್ಬಿಸ್ಬಿಟ್ಟು ಜೊತೆಗೆ ಹೋಗೋದು. ಅಲ್ಲೂ ಸೆಕೆಂಡ್ ಆರ್ಡರ್ ದ ವೇ ಹಿ ಆರ್ಡರ್ಸ್ ಇಸ್ ಏನೇನಿದೆ ಅಂತ ಅವನು ಇಷ್ಟು ಮಾಡಿ ಇಷ್ಟು ಹೇಳಿದಾಗ ಎಲ್ಲ ಒಂದೊಂದು ಪ್ಲೇಟ್ ತತ್ತ ಬರುವಾಗ ಕಾಫಿ ತಗೊಂಬರು ಬೆಳ್ಳಿಟ್ಕೊಂಡು ತರಬೇಡ ಅನ್ನೋದು. ಈ ಸೆಕೆಂಡ್ ರೌಂಡ್ ಹೀಸ್ ಈಟಿಂಗ್ ಆಲ್ ದ ಡಿಶಸ್ ಆನ್ ದ ಮೆನು. ಅಲ್ಲ, ಈಗ 100 ರೂಪಾಯಿ ಇಟ್ಕೊಂಡು ಇಡೀ ಕರ್ನಾಟಕ ನೀವೆಲ್ಲ ರೌಂಡ್ ಹೊಡೆದ್ರಂತಲ್ಲ. ಒಬ್ಬಳೆ ಒಬ್ಬನೇ ಹೆಂಗದು? ಅದು ಸೆಕೆಂಡ್ ಇಯರ್ PUC ಮುಗಿಸಿದ್ಮೇಲೆ ನನಗೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಆಸೆ ಇತ್ತು. ನಮ್ಮಪ್ಪ ನನಗೆ ಸೀಟ್ ಕೊಡಿಸ್ಲಿಲ್ಲ. ಅಂದರೆ 91%ಗೆ ನಾನು ತೊಗೊಂಡಿದ್ದೆ, 92%ಗೆ ನಿಲ್ಲಿಸ್ಬಿಟ್ಟಿದ್ರು ಸೀಟು. ಸೊ ನಂಗೆ ಸೀಟ್ ಸಿಗಲಿಲ್ಲ. ಸೊ ನಂಗೆ ಬೇಜಾರಾಗ್ಬಿಡ್ತು. ಓದೋದಿಲ್ಲ ಏನಿಲ್ಲ ಅಂದ್ಬಿಟ್ಟು 100 ರೂಪಾಯಿ ಇಟ್ಕೊಂಡು ನಾನು ಊರಿಗೆ ಸುತ್ತಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೊರಟದೆ. ಮನೆ ಬಿಟ್ಟು ಕರ್ನಾಟಕ ಟೂರ್ ಮಾಡಬೇಕು ಅಂತ ಹೊರಟೆ. ಎಲ್ಲ ಲಿಫ್ಟು ಗಿಫ್ಟು ಲಾರಿ ಟಿಕೆಟ್ ಲೆಸ್ ಟ್ರಾವೆಲ್ಲು ಹೆಂಗೆ ಆಗುತ್ತೆ. ಒಂದು ಊರಿಗೆ ಹೋಗೋದು, ಅಲ್ಲೊಬ್ಬರು ಫ್ರೆಂಡ್ ಮನೇಲಿರೋದು, ಅವ್ರ ಮನೇಲಿ ಊಟ ಮಾಡ್ಕೊಂಡು ಆ ಊರು ಸುತ್ತಮುತ್ತ ನೋಡೋದು, ಅಲ್ಲಿಂದ ಇನ್ನೊಂದು ಊರಿಗೆ ಹೋಗೋದು ಹಂಗೆ. ಸೊ ಹಂಗೆ ಕರ್ನಾಟಕ ಎಲ್ಲ ಸುತ್ತಕೊಂಡು ಲಾಸ್ಟ್ ವಾಪಸ್ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನಮ್ಮಪ್ಪ ಇವನು ಡಿಗ್ರಿ ಮಾಡಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟು ಎಲ್ಲೂ ಅಪ್ಲೈ ಮಾಡಿರಲಿಲ್ಲ. MES ಕಾಲೇಜಲ್ಲಿ ನಾವು ಪ್ರಿನ್ಸಿಪಲ್ನ ಕೇಳಿಕೊಂಡು ಒಂದು ಸೀಟು ಫಿಕ್ಸ್ ಮಾಡಿದ್ರು. MES ಕಾಲೇಜಲ್ಲಿ 91% ಕೊಡದಿರ ಇರ್ತಾರ, ಕೊಟ್ಟರು. ಸರಿ, ನಾನು ವಾಪಸ್ ಬಂದೆ, 10 ರೂಪಾಯಿ ಉಳಿದಿತ್ತು. ಸಂಗಮ್ ಥಿಯೇಟರ್ಗೆ ಹೋಗ್ಬಿಟ್ಟು ಯಾದವಂಕಿ ಭಾರತ್ ಅಂತ ಒಂದು ಸಿನಿಮಾ ನೋಡ್ಕೊಂಡು ಮನೆಗೆ ಹೋದೆ. ಹೋದ್ರೆ ನೀನು ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಸೀಟ್ ಕಡಿದ್ರು ಅಂತ ಅಲ್ಲಿಗೆ ಸೇರಿಸ್ರು. ಹಂಗಾಗಿ ನಾನು MES ಕಾಲೇಜಿಗೆ ಬಂದೆ. MES ಕಾಲೇಜಿಂದ ನೀವು ಶಂಕರ್ನಾಗ್ ಭೇಟಿ ಮಾಡಿದಂತಲ್ಲ, ಯಾವಾಗ? ಅವಾಗ MES ಕಾಲೇಜಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಶಂಕರ್ನಾಗ್ ಅವರು ಹಿಂದಿನ ರೋಡಲ್ಲಿ ಅನಂತನಾಗ್ ಹೊಡಿದ್ರು, ಅವ್ರ ಮನೆಗೆ ಬಂದಿದ್ರು, ಅವ್ರಲ್ಲಿ ಇರ್ತಿದ್ರು. ಸೊ ನಮಗೆ ನಾನು ಹೋದೆ ಅವ್ರು ಮೀಟ್ ಮಾಡಕ್ಕೆ. ಅವರು ನನಗೆ ಫಸ್ಟ್ ಕೇಳಿದ ಪ್ರಶ್ನೆ, ಏನ್ ಓದಿದ್ಯಾ? ನಾನು ದೊಡ್ಡಂತರ, ನಾನು ಇವಾಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ BSc ಅಂದೆ. ನಾನು ಅದೆಲ್ಲ ಕೇಳಿದ್ದು, ಏನು ಓದಿದ್ಯಾ ಅಂದ್ರು. ಅವಾಗ ಸ್ವಲ್ಪ ಗಾಬರಿ ಆಯ್ತು ನನಗೆ. ಈಟ್ಸ್ ಓದಿದ್ದೀನಿ, ಲಾಂಗ್ ಫೆಲೋ ಓದಿದ್ದೀನಿ, ವರ್ಡ್ಸ್ ಓದ್ ಓದಿದ್ದೀನಿ ಅಂತ ನಾನು. ಅವ್ರು ಒಂದು ಪುಸ್ತಕ ಕೊಟ್ರು ನನಗೆ, ಕಾರ್ಲಾಸ್ ಕಾಸ್ಟನಾಡೋ ಅಂತ ರೈಟರ್ದು ಒಂದು ಪುಸ್ತಕ ಕೊಟ್ರು, ಜರ್ನಿ ಟು ಇತ್ಲಾ ಅಂತ. ಇದನ್ನ ಓದ್ಬಿಟ್ಟು ಅಲ್ಲಿದೆಯಲ್ಲ ಅದೇ. ಯಸ್,
ಇದನ್ನ ಓದ್ಬಿಟ್ಟು ಬಾ, ಲೆಟ್ ಅಸ್ ಡಿಸ್ಕಸ್. ವಾಟ್ ಅ ಬುಕ್ ಯಾ. ಸರಿ, ನಾನು ಅದನ್ನ ಓದಕ್ ಟ್ರೈ ಮಾಡಿದೆ. ಮೂರು ಪೇಜು ಓದಕ್ಕಾಗಲಿಲ್ಲ ನನ್ನ ಕೈನಲ್ಲಿ. ನಾನು ಇದೇನು ಹಿಂಗಿದೆ ಈ ಪುಸ್ತಕ ಅಂದ್ಬಿಟ್ಟು ಓದೆ. ಮತ್ತೆ ಮೀಟ್ ಮಾಡಿದೆ ಅವ್ರನ್ನ. ಸರ್, ಏನು ಸರ್ ಇದು ಅರ್ಥನೇ ಆಗಲ್ಲ ಅಂದೆ. ಅವಾಗ ಅವ್ರು ಹೇಳಿದ್ರು, ಇತ್ಲಾ ಅಂದ್ರೆ ಐ ದಿ ಎಕ್ಸ್ ಇಸ್ ಸೈಲೆಂಟ್. ಇತ್ಲಾ ಮೀನ್ಸ್ ಸೆಲ್ಫ್. ಇಟ್ ಈಸ್ ದಿ ಜರ್ನಿ ಟು ದಿ ರಿಯಲೈಸೇಷನ್ ಆಫ್ ಸೆಲ್ಫ್. ಇದನ್ನ ತಲೆಯಲ್ಲಿ ಇಟ್ಕೊಂಡು ಓದು, ಅರ್ಥ ಆಗುತ್ತೆ ಅಂತ. ಸರಿ, ಆಮೇಲೆ ಮತ್ತೆ ಬಂದೆ, ಮೂರು ದಿವಸದಲ್ಲಿ ಪುಸ್ತಕ ಮುಗಿಸ್ದೆ. ದೆನ್ ಐ ವೆಂಟ್ ಅಂಡ್ ಮೆಟ್ ಹಿಮ್. ಪುಸ್ತಕ ವಾಪಸ್ ಕೊಟ್ಬಿಟ್ಟು ಓದ್ದೆ. ಸರ್, ಸರಿ ಏನನ್ನಿಸ್ತು ಅಂತ. ನಂದು ಜರ್ನಿ ಟು ಸೆಲ್ಫ್ ಏನಕ್ಕೆ ಇಂಪಾರ್ಟೆಂಟು ಅದೆಲ್ಲ ಒಂದಷ್ಟು ಡಿಸ್ಕಷನ್ ಆಯಿತು. ಬರ್ತೀನಿ ನಿನ್ನ ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗಿ ಅಂತ. ಬಂದ್ರ? ಬಂದ್ರು. ರೈಟ್, ಕಾಲೇಜಲ್ಲಿ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಶಂಕರ್ ನಾಗ್ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ ನೀವು ಆಸೆ ಪಟ್ಟರಿ. ಅವ್ರ ಮನೆಗೆ ಹೋಗ್ತೀರಿ, ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ನಂತರ ಶಂಕರ್ ನಾಗನ ಮತ್ತೆ ಭೇಟಿಯಾಗಿದ್ದು ಹೇಗೆ, ಆಮೇಲೆ ಏನಾಯ್ತು? ಅಷ್ಟೇ, ನನಗೆ ಕಾಲೇಜಲ್ಲಿದ್ದಾಗ ಟಿ ಎನ್ ನರಸಿಂಹನ್ ಅಂತ ಹೇಳಿ ನಾಟಕದ ಗುರು ಒಬ್ಬರಿದ್ರು. ಅವರು ಶಂಕರ್ ನಾಗ್ ಜೊತೆ ಸಂಕೇತ ಶುರು ಮಾಡಿದವರು. ಒಂದು ನಾಟಕ ಮಾಡಿಸ್ತಾ ಇದ್ರು, ನೋಡಿ ಸ್ವಾಮಿ ನಾವಿರೋದೇ ಹೇಗೆ ಅಂತ. ಸೊ ಆ ನಾಟಕದ ರಿಹರ್ಸಲ್ಗೆ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ಶಂಕರ್ ನಾಗ್ ಮತ್ತೆ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಯಿತು. ರಿಹರ್ಸಲ್ ನೋಡಿದೆ, ನನಗೆ ತುಂಬ ಇವರಿಬ್ಬರನ್ನ ನೋಡಿದ್ರೆ, ಅನಂತ್ ನಾಗು ಮತ್ತು ಶಂಕರ್ ನಾಗ್ ನೋಡಿದ್ರೆ ನನಗೆ ಏನೋ ಒಂದು ಆನಂದ, ಏನೋ ಒಂದು ಥ್ರಿಲ್. ಅವರಿಬ್ಬರು ವರ್ಕ್ ಮಾಡ್ತಿದ್ದ ಶೈಲಿ, ನಮಗೆಲ್ಲ ಅವರೇ ಗುರುಗಳು ಅಂದರೆ ಅವ್ರನ್ನ ನೋಡಿ ಕಲಿತಾ ಇದ್ದಿದ್ದು. ಸೊ ಶಂಕರ್ ನಾಗು ಹಾಗೆ ಪರಿಚಯ ಆಗೋಕ್ಕೆ ಶುರುವಾದರು. ಸ್ಲೋಲಿ ಯುನೋ ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಇನ್ ಸಿನಿಮಾ ಎಲ್ಲ ಆಯಿತು. ಮಾಲ್ಗುಡಿ ಡೇಸ್, ಮಾಲ್ಗುಡಿ ಡೇಸ್ ಒಟ್ಟಿಗೆ ಕೆಲಸ ಮಾಡಿದ್ವಿ. ಮಾಲ್ಗುಡಿ ಡೇಸ್ ಐ ವರ್ಕ್ಡ್ ಆಸ್ ಅನ್ ಆಕ್ಟರ್. ಐ ಆಲ್ಸೋ ವರ್ಕ್ ಇನ್ ದಿ ಡಬ್ಬಿಂಗ್. ಯಸ್. ಇಂಗ್ಲಿಷ್ ಮತ್ತು ಹಿಂದಿ ಡಬ್ ಮಾಡೋದಕ್ಕೆ ಅವಾಗ ಜಾಸ್ತಿ ಜನ ಇರಲಿಲ್ಲ. ಸೊ ನಾನು ಡಬ್ಬಿಂಗ್ ಮಾಡುವೆ. ಅಲ್ಲಿ ಒಂದು ಸೀನಲ್ಲಿ ಮೂರ್ನಾಲ್ಕು ಜನಕ್ಕೆ ವಾಯ್ಸ್ ಕೊಡ್ತಿದ್ದೆ. ಸೊ ಒಂದು ಡೈಲಾಗ್ ಆಗಿ ಇನ್ನೊಂದು ಡೈಲಾಗ್ ವಾಯ್ಸ್ ಚೇಂಜ್ ಮಾಡಬೇಕು. ಸೊ ಯಾವ ವಾಯ್ಸಲ್ಲಿ ಮಾತಾಡಬೇಕು ಅನ್ನೋದಿತ್ತಲ್ಲ, ಅದಕ್ಕೆ ಸುಮ್ಮನೆ ತಮಾಷೆಗೆ, ಸರ್ ಇದಕ್ಕೆ ವಾಯ್ಸ್ ನಂಬರ್ 32 ಹಾಕ್ಲಾ ಅಂದ್ರೆ, ಹಾಕು ನೋಡೋಣ. ಅರೆ, ವಾಟ್ ಆರ್ ಯು ಡೂಯಿಂಗ್? ಬೇಡ ಕಣ, ತುಂಬ ಬೇಸಾಗೋಯ್ತು. 27 ಹಾಕು. ವಾಟ್ ಆರ್ ಯು ಡೂಯಿಂಗ್? ಹಾಂ, ಇದು ಸರಿಯಾಗಿದೆ ಅನ್ನೋರು. ಆ ಥರ ಬೇರೆ ಬೇರೆ ವಾಯ್ಸು, ನಂಬರ್ 40 ಹಾಕೋದಕ್ಕೆ ಇದಕ್ಕೆ ಹಾಕಿ, ಅರೆ ಡೆ ಡೆ ಟೆಕ್ 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 ಅನ್ನೋರು ಅವ್ರಿಗೆ. आखिर नाग होता क्या है माजी? स्वर्ग में अपने स्थान पर लौटने की राह देखने वाली एक महान आत्मा. सो हंगे मालगुडी डेस हगलू रात्रि डबिंग ಮಾಡ್ತಾ ಇದ್ದೆ. ನಮಗೆ ಅದು ಟೈಮ್ ಹೋಗ್ತಾ ಇದ್ದಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ಸಿನಿಮಾದಲ್ಲಿ ಒಟ್ಟಿಗೆ ಆಕ್ಟ್ ಮಾಡೋಕೆ ಶುರು ಮಾಡಿದ ಮೇಲೆ ಹಿ ಬಿಕೇಮ್ ವೆರಿ ಕ್ಲೋಸ್ ಟು ಮಿ. ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್, ಒಂದಿನ ನರಸಿಂಹ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಲಂಚ್ ಬ್ರೇಕ್ ಆದಮೇಲೆ ಒನ್ ಅವರ್ ಕೆಲಸ ಇರಲಿಲ್ಲ ಇಬ್ಬರಿಗೂ, ಬೇರೆ ಯಾವುದೋ ಸೀನ್ ಇರುತ್ತೆ. ಸೊ ಇವರು ಬರ ನನ್ನ ಜೊತೆಗೆ ಅಂದ್ಬಿಟ್ಟು ಅವ್ರದ್ದು ಮೆಟಡಾರ್ ವ್ಯಾನ್ ಇತ್ತು. ಆ ಮೆಟಡಾರ್ ವ್ಯಾನಲ್ಲಿ ನನ್ನನ್ನ ರಾಜಮಾಲ್ ವಿಲಾಸ್ ಎಕ್ಸ್ಟೆನ್ಷನ್ ಕರ್ಕೊಂಡೋದ್ರು. ನಾನು ಒಂದು ಮನೆ ಕಟ್ಟಿದ್ದೀನಿ ತೋರಿಸ್ಬೇಕು ನಿನಗೆ ಅಂತ. ನಾನೇ ಅನ್ಕೊಂಡೆ ಏನೋ ದೊಡ್ಡ ಬಂಗ್ಲೆ ಕಟ್ಟಿರ್ತಾರೆ, ಆ ಬಂಗ್ಲೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಂತ. ನಾನು ನನ್ನ ತಲೆನಲ್ಲಿ ಅಲ್ಲಿ ಹೋದರೆ ಒಂದು ಪುಟಾಣಿ ಒನ್ ಬೆಡ್ರೂಮ್ ಹೌಸ್ ವಿಚ್ ವಾಸ್ ಅದು ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಬ್ಲಾಕ್ಸಲ್ಲಿ ಕಟ್ಟಿರುವಂಥ ಒಂದು ಮನೆ. ಆ ಟೆಕ್ನಾಲಜಿ ಜರ್ಮನಿಯಿಂದ ಅವರು ತಗೊಂಬಂದು ಇಲ್ಲಿ ಒಂದು ಮಾಡೆಲ್ ಹೌಸ್ ಕಟ್ಟಿದ್ರು. ಕಟ್ಬಿಟ್ಟು ಇದನ್ನು ನಂಗೆ ತೋರಿಸ್ಬಿಟ್ಟು ಹೆಂಗಿದೆ ಹೇಳಿ ಮನೆ ಅಂತ. ನಾನು ನೋಡಿದೆ, ಐ ವಾಸ್ ಎನಾಮರ್ಡ್. ಏ ಹಿಂಗೆಲ್ಲ ಮನೆ ಅಂದರೆ ಒಂದು ಎಷ್ಟು ದಿವಸ ಬೇಕಾಗಿತ್ತು ಕಟ್ಟಕ್ಕೆ? 2 days ಅಂದರು. ಒಂದು ಕಾಂಕ್ರೀಟ್ ಫ್ಲೋರ್ ಹಾಕ್ಬಿಟ್ರೆ 2 days ಮನೆ ಕಟ್ಬಿಟ್ಟು ಡೆಲಿವರಿ ಕೊಡ್ಬೋದು ಅಂಥದ್ದಿದು. 15,000 rupees ಆಗುತ್ತೆ ಒಂದು ಮನೆಗೆ. ನನ್ನ ಗುರಿ ಏನು ಅಂದರೆ ಈ ಕರ್ನಾಟಕದಲ್ಲಿರೋ ಸ್ಲಮ್ಗಳಿರೋ ಗುಡಿಸಲನ್ನೆಲ್ಲ ತೆಗೆದು ಈ ಥರದ ಒಂದು ಮನೆ ಕಟ್ಕೊಡ್ಬೇಕು. ಗೌರ್ಮೆಂಟಿಂದ ನಾನು 10,000 rupees ಸಬ್ಸಿಡಿ ಕೊಡ್ಸೋಕ್ಕೆ ಓಡಾಡ್ತಾ ಇದ್ದೀನಿ. ಅದಾಗ್ಬಿಟ್ರೆ ಐ ವಿಲ್ ರಿಮೂವ್ ಆಲ್ ದ ಸ್ಲಮ್ಸ್ ಇನ್ ಕರ್ನಾಟಕ ಅಂದಿದ್ರು. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಇನ್ ಮೈ ಲೈಫ್. ವಾಟ್ ಎ ವಿಷನ್ ಆ ವಯಸ್ಸಲ್ಲಿ, ಐ ಮೀನ್ ಆ ಪೀರಿಯಡ್ ಅಲ್ಲಿ. ಸೊ ಆ ಥರ ಐ ಮೀನ್ ವಿ ಶೇರ್ಡ್ ಸಮ್ ವಂಡರ್ಫುಲ್ ಮೊಮೆಂಟ್ಸ್ ಟುಗೆದರ್. ಸೊ ಸಿ ಕೈ ಸೀರಿಯಲ್ ಶುರು ಆಗುತ್ತೆ, ನಿಮ್ಗೆ ಅವಕಾಶ ಸಿಗುತ್ತೆ, ನಿಮ್ಮ ಶ್ರೀಮತಿಯವ್ರನ್ನ ಅಲ್ಲೇ ಮೀಟ್ ಮಾಡ್ತೀರಿ. ಅದಕ್ಕೆ ಮುಂಚೆ ಆ ಕ್ಲಿಪ್ಪಿಗೆ ನೋಡ್ಕೊಂಬಣ್ಣ. ಆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ದಿದ್ದು ಒಂದೇ ಒಂದು ಚಾನೆಲ್, ದೂರದರ್ಶನ್. ಆ ದೂರದರ್ಶನಲ್ಲಿ ಬಂದಂತ ಮೊದಲನೇ ಸೀರಿಯಲ್ಸ್ ಇವೆಲ್ಲ. ನಾವು ನೋಡಿದಂತ ಮೊದಲನೇ ಸ್ಟಾರ್ ಆನ್ ಟೆಲಿವಿಷನ್ ಅಂದ್ರೆ ಚಂದ್ರು. ನಾನು ತುಂಬಾ ಚೆನ್ನಾಗಿ ನೆನಪಿದೆ. ಎಸ್, ಯಾವುದೋ ಒಂದು ಲೆಟರ್ ಇದೆ, ನಿಮ್ಮ ಫ್ರೆಂಡ್ ಕಳ್ಸಿದ್ರು. ಇದು ನಮ್ಮ ಕನ್ನಡ ಇದ್ರೆ ಓದ್ಬಿಡ್ತಿದೆ, ಇದು ಹಿಂದಿಯಲ್ಲಿದೆ ದಯವಿಟ್ಟು.
ಇದು ಗೀತಂಗೆ ನಾನು ಬರೆದಂತ ಮೊದಲ ಪ್ರೇಮ ಕವಿತೆ. ಅದೇನು ಹಿಂದಿಯಲ್ಲಿ? ನಾನವ ಹಿಂದಿ ಶಾಯರ್ ನಾನು. ಓದಿ. ಕಿತ್ನಿ ಮುದ್ದತ್ ಕೆ ಬಾದ್ ಮಿಲಿ ಹೋ ಕಿತ್ನಿ ಅಚ್ಚಿ ತುಮ್ ಲಗತಿ ಹೋ ಠಂಡಿ ಹವಾ ಮೇ ತೇರಿ ಮೆಹಕ್ ಹೇ ನೈನೋ ಮೇ ತೇರೇ ಸಪ್ನೆ ಬರಿ ಹೈ ಆಜಾ ಯೇ ದುನಿಯಾ ಸೆ ದೂರ್ ಚಲೆಂಗೆ ಜಲ್ನೇ ವಾಲೆ ಜಲ್ತೆ ರಹೆಂಗೆ ಹಮ್ಸೆ ಕಭಿ ತುಮ್ ದೂರ್ ನಾ ಹೋನಾ ಮಿಲ್ ಗಯಿ ಹೋ ತೋ ಜುದಾ ಮತ್ ಹೋನಾ ಬನ್ ಗಯಿ ಹೋ ತುಮ್ ಮೇರಾ ಸಹಾರಾ ಮೇರೆ ಜಿಂದಗಿ ಕಾ ತುಮ್ ಹೋ ಸವೇರಾ ಸವೇರಾ ಚಂದಿ ಚಂದಿ ವಿವರಿಸಿ ಸಾರಾಂಶ. ಸಿಹಿ ಕಹಿ ಮಾಡುವಾಗ ಪ್ರೇಮಾಂಕುರವಾಗಿ ಪಟಾಯಿಸ್ಕೊಂಡೆ, ಅವಳೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಅವ್ರ ಮನೇಲಿ ಅವ್ರ ಅಮ್ಮಂಗೆ ಅಷ್ಟೊಂದು ಓಕೆ ಇರಲಿಲ್ಲ, ಅವ್ರ ಅಕ್ಕ ಎಲ್ಲ ಓಕೆ ಮಾಡ್ಕೊಂಡ್ಬಿಟ್ಟಿದ್ರು. ಹಂಗು ಹಿಂಗು ಮಾಡಿ ಅವ್ರ ಅಮ್ಮನ ಒಪ್ಪಿಸಿದ್ರು. ಆದರೆ ಅವ್ರ ಅಮ್ಮ ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೆಲ್ಲೋ ಹಿಂಗೆ ಬಗ್ಗಿ ಬಗ್ಗಿ ನೋಡೋದು, ಅಲ್ಲೆಲ್ಲೋ ಒಂಚೂರು ಕಾಣಿಸ್ಬಿಟ್ರೆ ಬರ್ತೀನಿ ನಾನು ಅಂತ ಹೊರಟ್ಬಿಡವೆ. ಹಿಂಗಿರುವಾಗ ನಾನು ಮದುವೆ ಮಾಡಿಕೊಂಡ್ರೆ ಒಂದು ಮನೆ ಭೋಗ್ಯಕ್ಕೆ ಹಾಕೋಬೇಕು ಅಂತ ಒಂದು ಆಸೆ ಇತ್ತು. ಸೊ ನಾವೊಂದು ಮನೆ ನಮ್ಮ ಅಂಕಲ್ ಮನೆಯೇ ಭೋಗ್ಯಕ್ಕೆ ಹಾಕೋಬೇಕು ಅಂದ್ಬಿಟ್ಟು ಹಂಗೂ ಹಿಂಗು ಮಾಡಿ ಒಂದು 40,000 ರೂಪಾಯಿ ಅಡ್ಜಸ್ಟ್ ಮಾಡ್ಬಿಟ್ಟೆ. ಅದನ್ನು ಅವನಿಗೆ ಕೊಡಬೇಕು ಭೋಗ್ಯಕ್ಕೆ. ಸೊ ನಮ್ಮ ಮಾವಂಗೇನೆ ಇವಳ ಕೈ ಕೊಡಿಸ್ಬೇಕು ಅಂತ ನಂದು ಒಂದು ಆಸೆ. ಒಂದು ದಿವಸ ನಮ್ಮ ಮತ್ತೆಗೆ, ನೋಡಿ ನಮ್ಮ ಆಂಟಿ ಮನೇಲಿ ಸತ್ಯನಾರಾಯಣ ದೇವ್ರ ಪೂಜೆ ಇಟ್ಕೊಂಡಿದ್ದಾರೆ, ಸೊ ಎಲ್ಲರೂ ನನ್ನ ಮದುವೆ ಆಗೋಳನ್ನ ನೋಡಬೇಕು ಅಂತಿದ್ದಾರೆ, ದಯವಿಟ್ಟು ಕಳಿಸ್ಕೊಡ್ತೀರಾ ಅಂತ ಕೇಳಿದೆ. ಕಳಿಸ್ಕೊಟ್ಟಿದ್ದಾರೆ ಸರ್. ಹೌದಾ? ಬನ್ನಿ ಮ್ಯಾಮ್. ಇವಳನ್ನ ಕಳಿಸ್ಕೊಟ್ರು. 6 ಗಂಟೆಗೆ ಬಂದೆ, ಬಂದು ಇವಳನ್ನ ಕೂಡಿಸ್ಕೊಂಡು ಅಯ್ಯೋ ಅಂತ ಬಸ್ ಸ್ಟ್ಯಾಂಡ್ಗೆ ಹೋದೆ. ಲ್ಯಾಂಬ್ರೆಟಾ ಸ್ಕೂಟ್ರಲ್ಲಿ ಕರ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸಿದೆ. ಇವಳೇ ಅನ್ಕೊಂಡ್ಲು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ನೋಡಿದ್ರೆ ಮೈಸೂರು ಬಸ್ ಹತ್ತಿಸಿದೆ. ಏನು ಮೈಸೂರು ಬಸ್ಸು? ನಾನೇನು ನಿನ್ನ ಕಿಡ್ನಾಪ್ ಮಾಡ್ಕೊಂಡೋಗ್ತಿಲ್ಲ, ಸುಮ್ಮನಿರು ಅಂತ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಕೂತ್ಕೊಂಡು ಬಸ್ ಹೊರಟ ಮೇಲೆ ಈ ಥರ ನಾನು 40,000 ರೂಪಾಯಿ ಕೊಡಬೇಕಲ್ಲಿ, ಅದು ನಿನ್ನ ಕೈಲೇ ಕೊಡಿಸ್ಬೇಕು ಅನ್ನೋದು ನನ್ನ ಆಸೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸೀದಾ ನಮ್ಮ ಅಂಕಲ್ ಮನೆಗೆ ಹೋದೆ. ನಮ್ಮ ಆಂಟಿಗೆ ಸತ್ಯನಾರಾಯಣ ದೇವ್ರ ಪ್ರಸಾದ ಮಾಡಿ ಬಂದೆ ಒಂದು 2 ನಿಮಿಷ ಅಂತ ಸೀದಾ ಹೋಗಿ ಒಂದು ತೆಂಗಿನಕಾಯಿ ಒಂದಷ್ಟು ಹೂವ ಕೊಂಡ್ಕೊಂಡ್ಬಂದು ಅದನ್ನು ಮಾಡಿದ್ರು. ಅಷ್ಟು ಸತ್ಯನಾರಾಯಣ ದೇವ್ರ ಪ್ರಸಾದ ಮಾಡಿದ್ರು, ಪ್ರಸಾದ ರೆಡಿ ಮಾಡಿದ್ರು. ಅಂಕಲ್ ಇವರಿಬ್ರು ಸೇರಿ ದೇವ್ರ ಮನೆಗೆ ಹೋಗಿ ಒಂದು ತೆಂಗಿನಕಾಯಿ ಚಿಪ್ಪಲ್ಲಿ ಕುಂಕುಮ ಎಲ್ಲ ಹಾಕಿದ್ರು, ಇನ್ನೊಂದು ಇದಕ್ಕೆ ಒಂದು ಹೂವ ಮತ್ತೆ ಈ ಪ್ರಸಾದ ಮಾಡಿದ್ರಲ್ಲ ಅದನ್ನ ತುಂಬಿಸಿಟ್ರು. ಅದಾದ್ಮೇಲೆ ಊಟ ಎಲ್ಲ ಆಯ್ತು. ಮತ್ತೆ ಬೆಂಗಳೂರಿಗೆ ಬಂದು ಸೀದಾ ನಮ್ಮ ಮತ್ತೆ ಮನೆಗೆ ಹೋಗ್ಬಿಟ್ಟು ನಮ್ಮ ಮತ್ತೆ ಕೈಲೇ ಕೊಟ್ಟೆ ಸತ್ಯನಾರಾಯಣ ದೇವ್ರ ಪ್ರಸಾದ ಅಂತ. ಅವರು ಎಲ್ಲರನ್ನು ಕರೆಸಿದ್ರು, ಮಕ್ಕಳನ್ನೆಲ್ಲ ಕರೆಸಿ ಕೈ ಕಾಲು ತೊಳ್ಕೊಂಬನ್ನಿ ಅಂದರು. ಎಲ್ಲರಿಗೂ ಇಷ್ಟಿಷ್ಟು ಉಂಡೆ ಮಾಡಿ ಸತ್ಯನಾರಾಯಣ ದೇವ್ರ ಪ್ರಸಾದ. ಸೊ ಇಂಥ ಸುಳ್ಳು ಪತಿರಾಯ ನೋಡಿ. ಸೀಕೈ ಸೆಟ್ಟಲ್ಲಿ ಆಗಿದ್ದ ಪ್ರೇಮ ಕಥೆ ಹೇಳಿದ್ರು. ಸೆಟ್ಟಲ್ಲಿ ಏನಂದ್ರೆ ನಾನು ನೋಡಿದೆ ಗಡ್ಡ ಎಲ್ಲ ಬಿಟ್ಕೊಂಡು ಒಳ್ಳೆ ದೇವದಾಸ್ ತರ ಇದ್ರು, ಏನೋ ಆಕಾಶ ತಲೆ ಮೇಲೆ ಬಿದ್ದಂಗೆ. ಇನ್ನೊಂದು 10 ನಿಮಿಷದಲ್ಲಿ ನನಗೆ ಮೇಕಪ್ ಕಳಿಸಿದ್ರು. ಬರೋಷ್ಟೊತ್ತಿಗೆ ಇವರು ಎಲ್ಲ ಫುಲ್ ಶೇವ್ ಗೀವ್ ಎಲ್ಲ ಮಾಡ್ಕೊಂಡು ಬಂದರು, ಬಂದು ಕೂತಿದ್ರು. ನನಗೆ ಮತ್ತೆ ನೋಡಿದೆ ಅದೇ ವ್ಯಕ್ತಿನ ಇವರು ಅಂತ. ಅದಾದಮೇಲೆ ಇಬ್ಬರದು ಒಂದು ಸೀನ್ ಕೊಟ್ಟರು, ಇಬ್ಬರು ಆ್ಯಕ್ಟ್ ಮಾಡಿದ್ವಿ. ಸೊ ಅದಾಗಿ ಒಂದು 3-4 ಮಂತ್ಸ್ ಆದಮೇಲೆ ಇದಾಯಿತು, ಕನ್ನಡಕ್ಕೆ ಅಪ್ರೂವ್ ಆಗಿದೆ, ಹಿಂದಿ ದಿನ ಸ್ವಲ್ಪ ಡಿಲೇ ಆಗುತ್ತೆ ಅಂತ. ಸೊ ಅದೇ ವರ್ಷ ನವೆಂಬರಲ್ಲಿ ನಮ್ಮ ಸೀರಿಯಲ್ ಟೆಲಿಕಾಸ್ಟ್ ಆಯಿತು ಕನ್ನಡ ರಾಜ್ಯೋತ್ಸವದಲ್ಲಿ. ಅದು ಅದಕ್ಕೆ ಮುಂಚೆ ಎಲ್ಲ ಮದ್ರಾಸಿಂದ ಚೆನ್ನೈಯಿಂದ ಟೆಲಿಕಾಸ್ಟ್ ಆಗ್ತಾಯಿತ್ತು. ಫಸ್ಟು ಸೀರಿಯಲ್ ಆಗಲಿ ಅಥವಾ ಬೆಂಗಳೂರಿಂದನೇ ಸೀರಿಯಲ್ ಸಿಹಿ ಕಹಿ ಭಾರತ ದೇಶದಲ್ಲೇ ಪ್ರಾದೇಶಿಕ ಭಾಷೆಯಲ್ಲಿ ಮೊಟ್ಟ ಮೊದಲ ಧಾರಾವಾಹಿ ಕನ್ನಡದ ಧಾರಾವಾಹಿ ಸಿಹಿ ಕಹಿ. ಅದಕ್ಕೆ ಮುಂಚೆ ಹಮ್ಲೋಗ್ ಅಂತ ಒಂದು ಹಿಂದಿಲಿ ಬರ್ತಾ ಇತ್ತು, ಅದಾದ್ಮೇಲೆ ಈ ಸೀರಿಯಲ್ ಬಂತು ಸಿಹಿ ಕಹಿ 85-86. ರೈಟ್. ನಂತರ ಅದೇ ನೀವು ಹೇಳಿದ ಹಾಗೆ ಲವ್ ಆಯ್ತು, ಮ್ಯಾರೇಜ್ ಆಯ್ತು, ಈಗ 2 ವಂಡರ್ಫುಲ್ ಕಿಡ್ಸ್. ಚಂದ್ರು ಜೊತೆ ನನ್ನ ಸಂಸಾರ ನಿಜವಾಗ್ಲೂ ಬರೀ ಸಿಹಿ ಕಹಿ ಅಷ್ಟೇ ಅಲ್ಲ, ಉಪ್ಪು ಹುಳಿ ಖಾರ ಎಲ್ಲಾದ್ರೂ ಪರಿಚಯ ಮಾಡಿದ್ದಾರೆ ಅಡುಗೆ ಭಟ್ರು. ನಮ್ಮ ಸಿಹಿ ಕಹಿ ಚಂದ್ರು ಅವರು ಬರೀ ಸಿಹಿ ಕಹಿ ಅಲ್ಲ, ಎಸ್ಕೆ ಅಲ್ಲ. ಸೊ ಜೀವನದಲ್ಲೂ ಕೂಡ ಎಲ್ಲ ಥರದ ಸ್ವಾರಸ್ಯಗಳು, ಸಾರಾಂಶಗಳು, ಒಳ್ಳೆತನ ಎಲ್ಲವನ್ನು ಹಂಗಂತ ಎಲ್ಲ 100% ಯಾರು ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆದರೂ ಇವರಲ್ಲಿರೋ ಒಂದು ಏನೇ ಒಂದು ಕಾರ್ಯ ಒಂದು ಕೆಲಸ ಮಾಡಿದಾಗಲೂ ಕೂಡ ಅದರಲ್ಲಿ ಹೆಂಗೆ ಅದರಲ್ಲಿ ತಪ್ಪಷ್ಟು ಥರ ಮಾಡ್ತಾರೆ ಅಂದರೆ ನಿಜಕ್ಕೂ ಆ ವಿಷಯಕ್ಕೆ ನಾನು ಅವ್ರಿಗೆ ಅಭಿಮಾನಿ. ವೆಲ್ಕಮ್ ಬ್ಯಾಕ್.
ಐ ಆಮ್ ಇನ್ ಕಾನ್ವರ್ಸೇಷನ್ ವಿತ್ ಮಿಸ್ಟರ್ ಸಿ ಕಹಿ ಚಂದ್ರು. ಸಿ ಕಹಿ ಮೂಲಕ ಸಣ್ಣ ಪರದೆ ಮೇಲೆ ಕಾಣಿಸ್ಕೊಳ್ತೀರಿ, ಜನಪ್ರಿಯತೆ ಗಳಿಸ್ತೀರಿ. ಸಿನಿಮಾಗ್ ಬಂದಿದ್ ಹೇಗೆ, ಆ ಮೊದಲನೇ ಆಡಿಷನ್ ಅಥವಾ ಸ್ಕ್ರೀನ್ ಟೆಸ್ಟ್ ನೆನಪಿದೆಯಾ, ಏನು ಫಸ್ಟ್ ಹೇಗೆ ಎಂಟ್ರಿ ಕೊಡ್ರಿ? ಆಕ್ಚುಲಿ ಸಿ ಕಹಿ ಆದ್ಮೇಲೆ ತುಂಬಾ ದಿವಸ ಕೆಲಸನೇ ಇರಲಿಲ್ಲ, ಇದ್ದಿದ್ದು ದೂರದರ್ಶನ್ ಮತ್ತೆ ಸಿನಿಮಾ ಒಂದೇ. ದೂರದರ್ಶನಲ್ಲಿ ಆಗೋಯ್ತು ನನ್ನ ಕೆಲಸ ಆಗೋಯ್ತು, ಅದಾದ್ಮೇಲೆ ಯಾರು ನನಗೆ ಕೊಡ್ಲಿಲ್ಲ, ಯಾಕಂದ್ರೆ ಅವಾಗೆಲ್ಲ ವೀಕ್ಲಿ ಸೀರಿಯಲ್ ಅಲ್ವಾ, ಭಾಳ ಕಷ್ಟ. ಕನಿಷ್ಕ ಹೋಟ್ಲಲ್ಲಿ ನಾವೆಲ್ಲ ಯಾವಾಗಲೂ ಹ್ಯಾಂಗ್ ಔಟ್ ಮಾಡ್ತಿದ್ವಿ, ಅಲ್ಲಿ ಯಾರೋ ಡೈರೆಕ್ಟರ್ ಬಂದರೆ ನಮ್ಮನ್ನು ನೋಡಿದ್ರೆ ಒಂದು ಚಾನ್ಸ್ ಕೇಳ್ಬೋದು ಅಂತ ಒಂದು, ಅಲ್ಲಿ ಯಾರೋ ಹೇಳಿದ್ರು ಅಲ್ಲೊಂದು ಕಿನೋ ಹತ್ರ ಸನ್ಮಾನ್ ಅಂತ ಒಂದು ಹೋಟ್ಲ್ ಇದೆ, ಅಲ್ಲಿ ಒಂದು ಸಿನಿಮಾ ಯೂನಿಟ್ ಇದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ಅವರು ಆಡಿಷನ್ ಮಾಡ್ತಾ ಇದ್ದಾರೆ, ಹುಡುಗರನ್ನ ಟ್ರೈ ಮಾಡ್ತಾ ಇದ್ದಾರೆ, ವಿಲನ್ ರೋಲ್ ಹುಡುಕ್ತಾ ಇದ್ದಾರೆ, ನೀವು ಹೋಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಯಾರೋ ಹೇಳಿದ್ರು ನನಗೆ. ನಾನು ಓ ನಾನು ವಿಲನ್ ಆಗ್ಬಿಟ್ಟೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ಇನ್ನು ನಾನು ಎಂಟ್ರಿ ಅಂತ ನಾವು ಫುಲ್ ಕನಸು. ನೋಡಿದ್ರೆ ಫೋನು ಬರಲಿಲ್ಲ, ಏನು ಬರಲೇ ಇಲ್ಲ, ತಲೆಯೆಲ್ಲ ಕೆಟ್ಟೋಯ್ತು ನನಗೆ. ಸುಮಾರು ಅದಾಗಿ ಒಂದೂವರೆ ತಿಂಗಳಾದ್ಮೇಲೆ ಒಂದು ದಿವಸ ಫೋನ್ ಮಾಡೋದು ಅದೇ ಅಸೋಸಿಯೇಟ್ ಡೈರೆಕ್ಟ್ರು, ಸಾರಿ ಚಂದ್ರು ಡೈರೆಕ್ಟ್ರು ಬೇರೆ ಯಾರನ್ನೋ ಫಿಕ್ಸ್ ಮಾಡ್ಕೊಂಬಂದ್ಬಿಟ್ಟಿದ್ರು, ವಿಲನ್ ರೋಲ್ ನೀನು ಕೊಡೋಕ್ಕಾಗಲಿಲ್ಲ, ಬಟ್ ನಿನ್ನ ಕೈಲಿ ಒಂದು ರೋಲ್ ಮಾಡಿಸ್ಲೇಬೇಕಮ್ಮ, ನಾನು ಒಂದೇ ಒಂದು ಕ್ಯಾರೆಕ್ಟರ್ ಇದ್ದೆ ಬಂದು ಮಾಡ್ಬಿಟ್ಟು ಹೋಗು ಅಂದರು. ಒಂದು ಸೀನು ಒಂದು ಶಾರ್ಟ್ ಸುಂದರ್ ಕೃಷ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಯೋಗ ನನಗೆ. ಸೊ ಅದಕ್ಕೆ ಒಪ್ಕೊಂಬಿಟ್ಟೆ, ಹೋದೆ ಒಂದು ಸೀನ್ ಮಾಡ್ಬಿಟ್ಟು ಬಂದೆ. ಅದಾದಮೇಲೆ ನನಗೆ ಸಂಪಾದನೆ ಇಲ್ಲ, ಸಿನಿಮಾಗಳು ಮಾಡ್ತಾ ಇದ್ದೆ, ಯಾರೂ ಕಾಸು ಕೊಡ್ತಾಯಿರಲಿಲ್ಲ, ಊಟ ಸಿಗೋದು ಅಷ್ಟೇ ನನಗೆ. ಸೊ ಹೆಂಗಿದ್ದು ಜೀವನ ಇದ್ದು ಅಂದರೆ ದುಡ್ಡೇ ಇಲ್ಲ ನನಗೆ. ಆಗ ಭಾರ್ಗವ ಅವರು ಒಂದು ನಾನು ಡಬ್ಬಿ ಮಾಡೋಕ್ಕೆ ಶುರು ಮಾಡಿದೆ. ನಾನು ರೇಣುಕಾ ಶರ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ದಯವಿಟ್ಟು ಈ ಥರ ನಂಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ, ಏನಾದ್ರು ಕೆಲಸ ಕೊಡಿ ಸರ್, ದುಡ್ಡು ಸಂಪಾದನೆ ಮಾಡೋದು ಜೀವನ ಮಾಡ್ಬೋದು ಅಂತ ನಾನು. ಅವರು ಒಂದು ಕೆಲಸ ಮಾಡೋರು, ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ, ನೀನು ಬಾ ಅಂತ ಆ ಸಿನಿಮಾ ಕರ್ಕೊಂಡ್ರು. ಅಂಜದ ಗಂಡು ಸಿನಿಮಾ, ಗೀತಾನು ಡಬ್ಬಿಂಗ್ ಮಾಡ್ತಿಲ್ಲ ಅದರಲ್ಲಿ. ಆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ನಾನೇ ವಾಯ್ಸು, ಬೇರೆ ಬೇರೆ ವಾಯ್ಸಲ್ಲಿ ಡಬ್ ಮಾಡ್ಬಿಟ್ಟೆ. ಒಂದು 2,000 ರೂಪಾಯಿ ಪೇಮೆಂಟ್ ಕೊಡಿಸೋರು ನನಗೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನ್ಯೂ ಡೆಲ್ಲಿ ಅಂತ ಒಂದು ಸಿನಿಮಾ ಡಬ್ಬಿಂಗ್ಗೆ ಕರೆದ್ರು, ಅದು ಬರೀ ಹಿಂದಿ ಮತ್ತು ಇಂಗ್ಲೀಷ್ ಡಬ್ ಮಾಡೋಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಭಾರ್ಗವ ಅವರು ನನ್ನ ನೋಡಿದ್ರು, ನೋಡ್ಬಿಟ್ಟು ಅಸ್ಟೆಂಟ್ ಕೈಲಿ ಹೇಳಿ ಕಳ್ಸೋರು ಕರಿ ಅವನ್ನ ಅಂತ. ಭಾರ್ಗವ ಅವ್ರನ್ನ ನನ್ನ ಲೈಫಲ್ಲಿ ನೋಡಿಲ್ಲ ನಾನು, ಅವ್ರ ಎದುರು ನಿಂತಿದ್ರು, ಅವ್ರನ್ನೇ ಕೇಳಿದೆ ಇಲ್ಲಿ ಭಾರ್ಗವ ಯಾರು ಅಂತ. ಹಂಡೆ ನಾನೇ ಭಾರ್ಗವ ಅಂದರು. ಸರಿ, ಆಮೇಲೆ ಹಿಂಗೆ ಕರೆದಿದ್ರಂತೆ ಸರ್, ಅದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀನು ವಿಲನ್ ರೋಲ್ ಮಾಡಬೇಕು. ಮಾಡ್ತೀನಿ ಸರ್, ನಿನಗೆ 4,000 ರೂಪಾಯಿ ಪೇಮೆಂಟ್ ಕೊಡ್ತೀನಿ. ನನಗೆ ಭೂಮಿ ಮೇಲೆ ನಿಂತಿಲ್ಲ, ನಾನು ತೇಳ್ತಾ ಇದ್ದೀನಿ. ಕೊಟ್ಟರು ಅಡ್ವಾನ್ಸು, ಅವ್ರ ಮಾತು ಹೇಳ್ದಂಗೆ ನನಗೊಂದು ಇವತ್ತಿಗೂ ನೆನೆಸ್ಕೊಳ್ತೀನಿ, ಫಸ್ಟ್ ಪೇಮೆಂಟ್ ಫಾರ್ ಆ್ಯಕ್ಟಿಂಗ್ ಬಂದಿದ್ದೆ ಅದೇ ಸಿನಿಮಾದಲ್ಲಿ ನನಗೆ. ಹೃದಯ ಗೀತೆ ಅಂತ ಸಿನಿಮಾ ಅಷ್ಟೊತ್ತಿಗಾಗಲೇ 50 ಸಿನಿಮಾ ಒಂದೊಂದು ಸೀನು ಅರ್ಧ ಸೀನು ಎಲ್ಲ ಮಾಡಿದ್ದೆ, ಯಾವುದರಲ್ಲೂ ಪೇಮೆಂಟ್ ಇಲ್ಲ, ಅದರಲ್ಲೇ ಫಸ್ಟ್ ಪೇಮೆಂಟ್ ಬಂದಿದ್ದು. ಅದಾದಮೇಲೆ ಅವಳೇ ನನ್ನ ಗಂಡ ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲಿ ಪ್ಯಾರಲಲ್ ರೋಲ್ ಟು ಕಾಶಿನಾಥ್. ಅಲ್ಲಿಂದ ಆಚೆಗೆ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ಅಂದ್ರೆ ಗಣೇಶ ಸೀರೀಸ್ ಶುರು ಆಗುತ್ತೆ, ಆಮೇಲೆ ಗಣೇಶ ಸೀರೀಸ್, ಪಣಿ ರಾಮಚಂದ್ರ ಅವರು ಎಷ್ಟೊಂದು, ಅವರು ಅಷ್ಟೇ ನನಗೆ ಎಂಥ ಒಳ್ಳೊಳ್ಳೆ ರೋಲ್ ಕೊಟ್ಟರು, ಎಂಥ ಒಳ್ಳೊಳ್ಳೆ ಸಿನಿಮಾಗಳು ಅಂದರೆ ಲೈಫ್ ಲಾಂಗ್ ನಾವು ಮರೆಯೋಕ್ಕಾಗದೇ ಇರುವಂಥ ರೋಲ್ಗಳನ್ನ ಕೊಟ್ಟರು. ಸಾಯಿ ಪ್ರಕಾಶ್ ಅವರು 17 ಸಿನಿಮಾ ಮಾಡಿದ್ದೀನಿ ಸಾಯಿ ಪ್ರಕಾಶ್ ಜೊತೆ, ಅವರು ಒಂಥರ ಆಸ್ಥಾನ ಕಲಾವಿದ. ಗೌರಿ ಗಣೇಶ ಆ ಸೀರೀಸ್ ಬಗ್ಗೆ ವೀಕೆಂಡ್ ಏನು ಹೇಳುತ್ತೆ ನೋಡೋಣ. ಮೈ ಡಿಯರ್ ಎ ಗಣೇಶ್, ಹಾಯ್ ಡ್ಯಾಡಿ, ನಾನು ನಿಮ್ಮ ಸನ್ನಿ ಎ ಗಣೇಶ ಅಲಿಯಾಸ್ ಚಂದ್ರಮೌಳಿ. ನಿಮ್ಮನ್ನ ಆ ಕುರ್ಚಿಯಲ್ಲಿ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಯು ಡಿಸರ್ವ್ ಇಟ್. ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ರ್ಯಾಂಕ್ ಬರ್ತೀಯಾ? ನಾನು ನಿಮ್ಮ ಮಗ ಅಲ್ವಾ ಡ್ಯಾಡಿ, ಯಾವತ್ತು ಫಸ್ಟ್ ರ್ಯಾಂಕ್. ಗುಡ್. ಗೌರಿ ಗಣೇಶ ಚಿತ್ರದಲ್ಲಿ ನಿಮ್ಮ ಜೊತೆ ನಟನೆ ಮಾಡಿದಂತ ಸಮಯ, ಇವಾಗ ಸಣ್ಣ ಸಣ್ಣ ಪೋರ್ಷನ್ ಜ್ಞಾಪಕಕ್ಕೆ ಬಂದಾಗ ಅಶೋಕ ಹೋಟ್ಲು, ಆ ಕಾಮಿಡಿಗಳು, ನೀವು ಊಟ ಮಾಡಿಸ್ತಾ ತಿನ್ನಿಸ್ತಾ ಇದ್ದು ಮೊಸರನ್ನ, ಆ ಸೀನ್ಗಳೆಲ್ಲ ಕಣ್ಮುಂದೆ ಇವತ್ತಿಗೂ ಹಚ್ಚ ಹಸರಾಗಿದೆ. ನನ್ನ ಮೊದಲನೇ ಅವಕಾಶ ನನಗೆ ಕಿಂದರ ಜೋಗಿಗೆ ರವಿಚಂದ್ರನ್ ಸರ್ ಹತ್ರ ಭೇಟಿಗೆ ಹೋಗ್ಬೇಕಾದ್ರು ಆ ಒಂದು ಕ್ಷಣನ ವಿಟ್ನೆಸ್ ಮಾಡದಂತ ಕೆಲವರಲ್ಲಿ ನೀವು ಒಬ್ರು. ಸೊ ನನ್ನ ಜೀವನದ ಒಂದು ಜರ್ನಿ ಅಂತ ಬಂದಾಗ ಸಿ ಕೆ ಚಂದ್ರು ಸರ್, ಯು ಆರ್ ಆಲ್ವೇಸ್ ದೇರ್ ಇನ್ ಮೈ ಲೈಫ್ ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ, ನಿಮ್ಮ ಕುಟುಂಬಕ್ಕೆ ಸದಾ ಭಗವಂತನ ರಕ್ಷೆ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಆನಂದ್, ಆ ಕಾಲದಲ್ಲಿ ನಾನಲ್ಲೇ ಕಂಠೀರವ ಸ್ಟುಡಿಯೋ ಶೂಟ್ ಮಾಡ್ತಿದ್ದೆ, ಹುಡುಗ ಇಷ್ಟೇ ಇಷ್ಟಿದ್ದಾರೆ, ವಿಷ್ಣುವರ್ಧನ್ ಸ್ಟೇಲ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ ಆಶ್ಚರ್ಯ ಆಗೋದು, ಏನ್ ಜೀನಿಯಸ್ ಅದು ಈ ವಯಸ್ಸಲ್ಲಿ ಅಂತ. ಆಕ್ಚುಲಿ ಮಾಸ್ಟರ್ ಆನಂದ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವೆಲ್ಲ ಕನಿಷ್ಕ ಹೋಟ್ಲು, ನಾವು ಕೂತ್ಕೊಂಡು ಅರ್ಧ ಕಾಫಿ ಕುಡಿತಾ ಇದ್ವಿ. ಆಗ ಮಾಸ್ಟರ್ ಆನಂದ್ ಅವ್ರ ತಂದೆ ಕರ್ಕೊಂಡ್ಬಂದ್ರು,
ಕರ್ಕೊಂಬಂದ್ರು, ಪರಿಚಯ ಮಾಡಿಕೊಂಡ್ರು. ನನ್ನ ಮಗ ಇವನು ಆನಂದ್ ಅಂತ, ಇವನು ತುಂಬ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾನೆ ಸರ್, ಒಂದೇ ಒಂದು ಅವಕಾಶ ಕೊಡಿಸಿ ಸರ್ ಅಂದರು. ಆಗ ರೇಣುಕಾ ಶರ್ಮಾ ಅವರು ಕಿಂದರ್ ಜೋಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ರವಿಚಂದ್ರನ್ ಅವ್ರ ಜೊತೆಯಲ್ಲಿ. ಸೊ ಅದಕ್ಕೆ ಮಕ್ಕಳು ಬೇಕಾಗಿತ್ತು ಅವ್ರಿಗೆ. ಸೊ ಹುಡುಕ್ತಾರೆ ಒಳ್ಳೆ ಚೂಟಿ ಮಕ್ಳು ಯಾರು ಅಂತ. ನಾನು ಇಮ್ಮಿಡಿಯೇಟಾಗಿ ನಡ್ರಿ 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 ಅಂತ ಈಶ್ವರಿ ಪಿಕ್ಚರ್ಸ್ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟು ಆಮೇಲೆ ಅವನ ಅಲ್ಲಿ ಫಸ್ಟು ಮಾಡ್ದ. ಅದಾದಮೇಲೆ ಗೌರಿ ಗಣೇಶಗೆ ಈ ಕೇಮ್ ಅಂಡ್ ದೆನ್ ದೇರ್ ಇಸ್ ನೋ ಲುಕಿಂಗ್. ನಂತರ ಆಫ್ಕೋರ್ಸ್ ನೀವು ಗೋಲ್ಮಾಲ್ ರಾಧಾಕೃಷ್ಣ ಅನ್ನೋ ಚಿತ್ರ ಮಾಡಿದ್ದು ನಾವು ಮರೆಯೋಕ್ಕಾಗಲ್ಲ. ಅದರ ಬಗ್ಗೆ ನಿಮ್ಮ ನಿರ್ದೇಶಕರು ಮಾತಾಡಿದ್ದಾರೆ. ಓ ಮೈ ಗಾಡ್, ನನ್ನ ಗಾಡ್ ಫಾದರ್. ಓಂ ಶ್ರೀ ಸಾಯಿರಾಮ್, ಸಿಹಿ ಕಹಿ ಚಂದ್ರು. ನನ್ನ ಜೊತೆಯಲ್ಲಿ ಒಂದು 30 ಪಿಕ್ಚರ್ ಮೇಲೆ ಮಾಡಿದ್ರು ನೀವು. ಯಾವತ್ತೂ ನೀವು ನನ್ನನ್ನು ಯಾವ ಪಾತ್ರ ಅಂತ ಕೇಳಲಿಲ್ಲ. ಅದೇ ನಿನ್ನ ಸೌಹಾರ್ದತೆ, ಗ್ರೇಟ್ನೆಸ್. ಗುರುಗಳೆ, ನೀವು ಏನಾದರೂ ಕೂಡಿ ನಾನು ಮಾಡ್ತಂತ ಹೇಳಿದಂಥ ಮಹಾನ್ ಒಳ್ಳೆ ಮನಸ್ಸಿರುವಂಥ ಕಲಾವಿದ ನಮ್ಮ ಸಿಹಿ ಕಹಿ ಚಂದ್ರು. ನನ್ನ ಸಿನಿಮಾದಲ್ಲಿ ಎಲ್ಲ ಥರವಾದಂಥ ಪಾತ್ರಗಳು ಮಾಡಿದಂಥ ಒಂದು ಒಳ್ಳೆ ಕಲಾವಿದ ಸಿಹಿ ಕಹಿ ಚಂದ್ರು. ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಸಿಹಿ ಕಹಿ ಚಂದ್ರು ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು, ನನಗ್ ಗೊತ್ತಿಲ್ಲದೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಪಿಸ್ಕೊಂತೀರಾ? ತದ್ಕೊಂಡ್ರೆ ಏನಾಯ್ತು? ನಿನ್ ಯಾಕೆ ಹೇಳಲ್ಲ ಸುಮ್ನೆ ಹೋಗೆ. ನಿಮ್ಮಲ್ಲಿ ಒಂದ್ ಮಚ್ಚಿದ್ಯಾ? ಹ್ಞೂ ಇದೆ, ಮೊನ್ನೆ ತಾನೆ ಚೂಪಾಗಿ ಸಾಣೆ ಹಿಡಿಸಿದಿರಿ. ಯಾಕೆ? ದಯವಿಟ್ಟು ಕೊಡಪ್ಪ, ನಿನ್ ಹೆಂಡಿನ ತಪ್ಕೊಂಡೆ, ನಿನ್ ಹೆಂಡಿನ ತಪ್ಕೊಂಡೆ ಅಂತ ಊರಲ್ಲೆಲ್ಲ ಹೇಳ, ಮನ ತೆಗಿತಿಲ್ಲ. ಅದ್ರ ಬದಲು ಒಂದೇ ಸಲ ಕಚಕ್ ಅಂತ ಕತ್ತರಿಸ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಪೀಡೆ ತೊಳಗತ್ತೆ. ಯು ಆರ್ ಎ ಆಲ್ ರೌಂಡರ್ ಆರ್ಟಿಸ್ಟ್ ಚಂದ್ರು. ಬೆಸ್ಟ್ ಆಫ್ ಲಕ್ ಚಂದ್ರು. ಗಾಡ್ ಬ್ಲೆಸ್ ಯು. ಎಸ್, ನನ್ ಗಾಡ್ ಫಾದರ್. ಆನೆಸ್ಟ್ಲಿ ನನಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಂತ ಡೈರೆಕ್ಟರ್ ಇವರು. ಇವ್ ಸಚ್ ಅ ವಂಡರ್ಫುಲ್ ಡೈರೆಕ್ಟರ್ ಅಂದ್ರೆ, ನಾನು ಐ ಟುಕ್ ದಿ ಲಿಬರ್ಟಿ ಈ ಪರ್ಟಿಕ್ಯುಲರ್ ಈ ಸಿನಿಮಾ ಮಾಡಿದಾಗ ನಾನು ಅವ್ರ ಜೊತೆ ಜಗಳ. ನನಗೆ ನೀವು ಉಮೇಶ್ ರೋಲ್ ಕೊಡಿ, ಮಜಾ ಇದೆ ಅದು, ನನ್ಗೇನು ಒಂದೇ ರಿಯಾಕ್ಷನ್ ಕೊಡ್ಬೇಕು ನಾನು ಅಂತ. ಅವರು, ಇಲ್ಲಮ್ಮ ನೀನು ಹಂಗೆ ರಿಯಾಕ್ಷನ್ ಕೊಡೋದೇ ಮಜಾ, ನೀನು ಅದನ್ನ ಮಾಡು ನೀನು ಅಂತ. ಅವರು, ಸರಿ ಆಯಿತು, ಕೊನೆಗೆ ಏನಕ್ಕೆ ಮಾಡಬೇಕು ಅಷ್ಟೇ. ಸೊ ಮಾಡಿದೆ. ಅದು ಆ ಸಿನಿಮಾ ಎಷ್ಟು ಹಿಟ್ ಅಂದರೆ, ಇವತ್ತಿಗೂ ಕೂಡ ಜನ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಇಟ್ ಇಸ್ ಎ ಫಿನಾಮಿನಲ್. ಉಮೇಶ್ ಅಣ್ಣ ಮತ್ತೆ ನಿಮ್ದು ಕಾಂಬಿನೇಷನ್ ಆ ಫಿಲ್ಮ್ ಅಲ್ಲಿ ಸೀತಾಪತಿ ಕ್ಯಾರೆಕ್ಟರ್ ಅಮೇಸಿಂಗ್. ಯಾವ ಲೆವೆಲ್ ಅದು ಇಂಪ್ಯಾಕ್ಟ್ ಆಯ್ತು ಅಂದ್ರೆ, ನಾನು ನನ್ನ ಹೆಂಡತಿ ಜಯನಗರ್ ಫೋರ್ತ್ ಬ್ಲಾಕ್ ಹತ್ರ ಹೋಗ್ತಾ ಇದ್ವಿ. ಹೋಗ್ತಾ ಇದ್ರೆ ಒಂದಷ್ಟು ಜನ ಹುಡುಗರು ಸೇರ್ಕೊಂಡ್ಬಿಟ್ಟು ನನಗೆ, ಇವಳು ನನ್ನ ಸೀತಾಪತಿ ತಪ್ಕೊಂಡಿದ್ದು ಅಂತೆಲ್ಲ ರೇಗಿಸೋರು. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಾ ಬೇಕು ಅಂತಕ್ಕೆ ನಿಮ್ಮ ಹೆಂಡತಿನ ತಪ್ಪುಗೊಳ್ಳಿಲ್ಲ. ನನ್ನ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು ಅದಕ್ಕೆ. ಸೀತಾಪತಿ, ನೀ ನನ್ನ ಹೆಂಡತಿನ ತಪ್ಪುಗೊಂಡೆ ಅಂತ ನನಗೆ ಬೇಜಾರು ಇಲ್ಲ ಕಣೋ. ಆದರೆ ಅದನ್ನು ಒಳ್ಳೆ ಸಿನಿಮಾ ಪಬ್ಲಿಸಿಟಿ ಕೊಟ್ಟಂಗೆ ಊರಲ್ಲೆಲ್ಲ ಹೇಳ್ಕೊಂಬತ್ತಿಯಲ್ಲ, ನನ್ನ ಕೈಲಿ ತಡಿಯೋಕ್ಕಾಗಲ್ಲ ಕಣೋ. ಅಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಬಿಟ್ರ. ನನ್ನ ಸಂಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳ ಅಂದರೆ ನನ್ನ ಹೆಂಡತಿ ಇಟ್ಟು ಬಂದಿಲ್ವೇ. ಹೇಗಿದ್ದೀರಾ ಸರ್? ನೋಡಿ, ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಚೆನ್ನಾಗಿದ್ದೀರಿ. ನೋಡಿ, ನಮ್ಮೆಲ್ಲರ ಪ್ರೀತಿ ಉಮೇಶ್ ಅಣ್ಣಗೆ ಇದೊಂದ್ಸಲ. ಏನ್ ಸಾಧನೆ ಸರ್, ಮಕ್ಕಳ ರಾಜ್ಯದಿಂದ ಇವತ್ತುವರೆಗೂ ಸರ್. ಸೊ ನೈಸ್, ಥ್ಯಾಂಕ್ ಯು ಸರ್. ಉಮೇಶ್ ಅಣ್ಣನ ಬಗ್ಗೆ ನನಗೆ ತುಂಬಾ ಗೌರವ, ಯಾಕೆಂದ್ರೆ ನಾನು ಅವ್ರು ತುಂಬಾ ಸಿನಿಮಾ ಒಟ್ಟಿಗೆ ಮಾಡಿದೀವಿ. ಹೌದು, ಅವ್ರು ಯಾವತ್ತೂ ಏನನ್ನು ಡಿಮ್ಯಾಂಡ್ ಮಾಡಿದವರಿಲ್ಲ. ನಾನು ನೋಡ್ದಂಗೆ ಇಂಡಸ್ಟ್ರಿನಲ್ಲಿ ಯಾವಾಗ್ಲೂ ಎಲ್ಲರನ್ನು ಒಂದೇ ಪ್ರೀತಿಯಲ್ಲಿ ಮಾತಾಡಿಸ್ತಾರೆ. ಅಮೇಝಿಂಗ್ ಪರ್ಸನಾಲಿಟಿ. ಇವರಿಂದ ಕಲಿಯೋದು ನಾವು ತುಂಬ ಇದೆ ಆಸ್ ಆಕ್ಟರ್ಸ್. ಆ್ಯಂಡ್ ಒಂದು ಪಾತ್ರಕ್ಕೆ ತಯಾರಾಗಬೇಕು ಅಂದರೆ ಭಾಳ ಚೆನ್ನಾಗಿ ತಯಾರಾಗ್ತಾರೆ ಇವರು. ಭಾಳ ಸಂತೋಷ ಚಂದ್ರು, ಯಾಕೆಂತಂದರೆ ನಿಮ್ಮ ಬಗ್ಗೆ ನೋಡಿದ್ರೆ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರುತ್ತೆ. ಯಾಕೆ ಅಂತಂದರೆ ಎಲ್ಲದರಲ್ಲೂ ತೊಡ್ಕೊಂಡಿದ್ದೀರಿ. ಅಲ್ಲದೆ ನಿಮ್ಮ ಸಾಧನೆ ಇದೆಯಲ್ಲ, ಸಾಧನೆ ಇದು ಬಹಳ ದೊಡ್ಡದು. ಇವತ್ತು ನನಗೆ ಸೀತಾಪತಿ ಪಾತ್ರ ಯಶಸ್ವಿ ಆಗೋದಕ್ಕೆ ಕಾರಣ ನೀವು ಮತ್ತು ಉಮಾಶ್ರೀ, ನಿಮ್ಮಿಬ್ಬರಿಂದ ನನ್ನ ಪಾತ್ರ ಯಶಸ್ವಿ ಆಯಿತು. ನೀವು ಪಾಪ ಒದ್ದಾಡಿ ತಲೆ ತೆಚ್ಕೋತೀರಿ, ನಾನೇನು ನಿಂತಲೇ ಮಾತಾಡ್ತಿರ್ತೀನಿ. ಅಂದರೆ ಇವತ್ತು ನನ್ನನ್ನು ನಿಮ್ಮನ್ನು ಉಮಾಶ್ರೀ ಅವ್ರನ್ನ ಯಾಕೆ ಜ್ಞಾಪಿಸ್ಕೋತಾರೆ ಅಂದರೆ, ಆ ಚಿತ್ರಣ ಆಗಿದೆ, ಪಾತ್ರಣ ಆಗಿದೆ. ಇದಕ್ಕೆ ಸಾಯಿ ಪ್ರಕಾಶ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಸಾಧಕರ ಲಿಸ್ಟಲ್ಲಿ ನೀವಿದ್ರಿಂದಲೇ ನನಗೆ ಬಹಳ ಖುಷಿ ಆಯಿತು. ಇಲ್ಲಿ ಕರೆದಾಗ ನನಗೆ ನಿಜವಾಗ್ಲು ಆ ಜಿ ಟಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ಬೇಕು ಅಂತಿದ್ದೀನಿ. ಯಾಕೆಂದರೆ ನಿಮ್ಮ ಸಾಧನೆ, ನಿಮ್ಮ ಗಟ್ಟಿತನವನ್ನು ಉಳಿಸ್ಕೊಂಬಂದಿದ್ದೀರಿ. ಬಹಳ ಧನ್ಯವಾದಗಳು. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಇದರ ಮಧ್ಯೆ ದೊಡ್ಡ ತಿರುವು ಸಿಕ್ಕಿದ್ದು ನಿಮ್ಮ ಅಡುಗೆ ಕಾರ್ಯಕ್ರಮಗಳು. ಹಾ, ಅದು ಆಕ್ಚುಲಿ ಸುಂದರ್ಶ್ರೀ ಇದ್ದಾಳಲ್ಲ ಅವ್ರ ಮನೆಯಲ್ಲಿ ಒಂದು ಪಾರ್ಟಿ, ಸೊ ನನಗೆ ಫೋನ್ ಮಾಡಿದ್ರು ನೀನು ಪಾರ್ಟಿಗೆ ಬರಬೇಕು ಅಂತ. ಓಸ್ ಬರ್ತೀನಿ ಅಂದೆ. ಏನಾರು ಅಡುಗೆ ಮಾಡ್ಕೊಂಡು ಬರಬೇಕು ಅಂತ. ನಾನು ಏ ಪಾರ್ಟಿ ಅಂತ ಕರೆದ್ಬಿಟ್ಟು ಅಡುಗೆ ಮಾಡ್ಕೊಂಬ ಅಂತ ಏನಿದ್ದು ಅಂತ. ಇಲ್ಲ, ಅದಕ್ಕೆ ಪಾಟ್ಲಕ್ ಪಾರ್ಟಿ ಅಂತ ಕರೀತಾರೆ. ಎಲ್ಲರೂ ಅವ್ರವ್ರ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದ್ಬಿಡೋದು. ಒಂದೊಂದು ಐಟಮ್ ಮಾಡ್ಕೊಂಡು ಏನು ಜಾಸ್ತಿ ಐಟಮ್ ಇರುತ್ತೆ ಅದು ತಿನ್ಬೋದು ಅಂತ. ನಾನು ನನ್ನ ಹೆಂಡತಿಗೆ ಹೇಳಿದೆ ಏನಾರು ಮಾಡ್ಕೊಂಡು ಹೋಗೋಕ್ಕಲ್ಲ ಅಂತ. ಅವಳೆ ಏನಾರು ಕೊಂಡ್ಕೊಂಡು ಹೋಗ್ಬಿಡೋಣ ರೀ, ನೀನು ಯಾರು ಮಾಡ್ಬೇಕು. ಹೋದ್ಮೇಲೆ ನಮ್ದೊಂದು ಲೆವೆಲ್ ಇರಬೇಕು ಅಂದ್ಬಿಟ್ಟು ನಾನು ಬಾದಾಮ್ ಹಲ್ವಾ ಮಾಡಿದೆ. ಬಾದಾಮ್ ಹಲ್ವಾ ಮಾಡಿಕೊಂಡು ತೊಗೊಂಡೋದೆ. ಎಲ್ಲರೂ ಇಷ್ಟಪಟ್ಟರು, ಸುಂದರ್ಶ್ರೀ ಇದು ಎಲ್ಲಿ ಯಾವ ಹೋಟ್ಲಿಂದ ತೊಗೊಂಬಂದ್ಯೋ ಅಂತ ಕೇಳಿದ್ಲು. ನಾನು ಹೋಟ್ಲಿಂದ ತಗೊಂಬರೋದ, ನಾನೇ ಮಾಡಿದ್ದು ಅಂದೆ. ನಿಂಗೆ ಅಡುಗೆ ಎಲ್ಲ ಬರುತ್ತೆ ಅಲ್ವಾ? ಎಲ್ಲ ಅಡುಗೆ ಬರುತ್ತೆ, ಏನು ಅನ್ಕೊಂಡಿದ್ಯಾ? ನಾನು ನೀವು ಒಂದು ಅಡುಗೆ ಕಾರ್ಯಕ್ರಮ ಮಾಡೋಣ ಟೆಲಿವಿಷನ್ನಲ್ಲಿ ಅಂದೆ. ಅವಳು ಹಂಗೆ ಹೆಂಗೆ ಮಾಡೋದು ಅಂದು. ಏನು ಒಂದು ಅಡುಗೆ ಮನೆ ಸೆಟ್ ಹಾಕೋದ, ಒಂದು ಮೂರು ಕ್ಯಾಮ್ರಾ ಇಡೋದ, ಬ್ಯಾಚುಲರ್ಸ್ ಎಷ್ಟೋ ಜನಕ್ಕೆ ಅಡುಗೆನೆ ಮಾಡೋಕೆ ಬರಲ್ಲ ಅಂದೆ. ಏ ಒಳ್ಳೆ ಐಡಿಯಾ ಅಂದ್ಬಿಟ್ಟು ಅವಳು ಪ್ಲ್ಯಾನ್ ಮಾಡಿದ್ವಿ ಅಂತಲ್ಲಪ್ಪ. ಸೊ ನಾನು ಓಕೆ ಅಂದ್ಬಿಟ್ಟು ಅಲ್ಲಿಂದ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಹೆಂಗೂ ಕ್ಯಾಮ್ರಾಸ್ ಇದೆ, ಕಿಚನ್ ಸೆಟಪ್ ಇದೆ, ಸ್ಟವ್ ಇಲ್ಲ, ಬೆಂಕಿ ಇಲ್ಲ, ಐಟಮ್ಸ್ ಇದೆ. ಏನು ಮಾಡ್ತೀರೋ ಮಾಡಿ ತೋರಿಸಿ. ಮುಂದೆ ಏನಾಯ್ತು ಅಡಿಗೆ ಸರಿ? ಅಲ್ಲಿಂದ ಅಡಿಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ನ. ಅಡಿಗೆ ಕಾರ್ಯಕ್ರಮ ಮಾಡಿದಾಗ ಅದು ಸಖತ್ ಹಿಟ್ ಆಗೋಯ್ತು. ಫಸ್ಟ್ ಜನ ನನಗೆ ಆ ಸಿನಿಮಾ ಚೆನ್ನಾಗಿ ಮಾಡ್ತೀಯಾ, ಈ ಸಿನಿಮಾ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ತಿದ್ರು. ಆಮೇಲೆ ನೋಡಿದ್ರೆ ಅದೇನು ನೀವು ಬಿಸಿಬೇಳೆ ಬಾತ್ಗೆ ಬೇಳೆನೇ ಸಪ್ರೇಟ್ ಐಡೆಂಟಿಟಿ ತಪ್ಪು ಹೋಗ್ತಿದೆ ಅಂದ್ಬಿಟ್ಟು ಪ್ರೋಗ್ರಾಮ್ ನಿಲ್ಲಿಸ್ಬಿಟ್ಟೆ. ನಿಲ್ಲಿಸಿ ಬಹಳ ವರ್ಷ ಆದ್ಮೇಲೆ ಅಡಿಗೆ ಕಾರ್ಯಕ್ರಮ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಎಸ್ ಕೆ ಸಿ ಆಗಿದ್ದವನು ಎ ಬಿ ಸಿ ಅಷ್ಟೇ. ಎಸ್, ಈಗ ಮಾಡಕ್ ಟೈಮ್ ಆಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ಹೇಳ್ಬಿಡಿ. ಮಾಡ್ಬಿಡ್ತೀನಿ. ಅದಕ್ಕೇನು, ಇದು ಎಳ್ನೀರ್ ತಾನೇ? ಇದು ಎಳ್ನೀರು. ಹೌದು, ಎಳ್ನೀರ್ನ ಹಾಕ್ಬೇಕು. ಇದೇನಿದು ಹಾಲ? ತೆಂಗಿನಕಾಯಿ ಹಾಲ? ಏನಿದು ತೆಂಗಿನಕಾಯಿ ಹಾಲು? ತೆಂಗಿನಕಾಯಿ ಹಾಲು ಎಳ್ನೀರು ತೆಂಗಿನಕಾಯಿ ಹಾಲು ಮಿಕ್ಸ್ ಮಾಡಿದ್ರಿ. ಕಂಡೆನ್ಸ್ಡ್ ಮಿಲ್ಕ್ ಫೈನಲ್ ಕಟ್ ಅಲ್ಲಿ ನಿಮ್ಮ ಈ ಕಾಮಿಡಿ ಸೀರಿಯಲ್ ಶುರು ಮಾಡ್ತೀರಿ. ಕಾಮಿಡಿ ಸೀರಿಯಲ್ ಸ್ಟಾರ್ಟ್ ಆಗಿದ್ದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಸುಮಾರು ಒಂದು 60 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು ಒಂದು ಎಡಿಟಿಂಗ್ ಸಿಸ್ಟಮ್ ಹಾಕ್ಬಿಟ್ಟಿದ್ದೆ. ಕೆಲಸವೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗ್ಬಿಟ್ರು. ಅಬ್ಸಲ್ಯೂಟ್ಲಿ ನೋ ವರ್ಕ್. ಓಕೆ, ಅಷ್ಟು ಸಾಲ ಮಾಡಾಕ್ಬಿಟ್ಟಿದೀವಿ, ಇದು ಏನಿದು ನಮ್ಮ ಲೈಫ್ ಹಿಂಗಾಗ್ಬಿಡ್ತಲ್ಲ ಅಂತ ಫುಲ್ ತಲೆ ಕಟ್ಟೈತೆ ನನಗೆ. ಆವಾಗ ನನಗೆ ಹೈದರಾಬಾದ್ ಇಂದ ಒಂದು ಕಾಲ್ ಬರುತ್ತೆ, ಒಂದು ಕಾಮಿಡಿ ಸೀರಿಯಲ್ ಮಾಡ್ತೀಯ ಅಂತ. ನಾನು ವಾ ಮಾಡ್ತೀನಿ ಅಂತ. ಏನು ಯು ಎಸ್ ಪಿ ಅಂದರು? ಏನು ಯು ಎಸ್ ಪಿ ಅಂದರೆ ದಿನಕ್ಕೆ ಒಂದು ಕತೆ ಮಾಡ್ತೀನಿ, ಒಂದೇ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದೇ ಡೈಲಿ ಮಾಡಬೇಕು ಅಂದರು. ಮಾಡ್ತೀನಿ ಅಂದ್ಬಿಟ್ಟೆ. ಸರಿ, ಒಂದು ಕಾನ್ಸೆಪ್ಟ್ ಕಳಿಸು ಅಂದರು. ಆಗ ಒಂದು ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ನಾನು ನಾನೇ, ನೀನೇ ಅಥವಾ ಪಾಪ ಪಾಂಡು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಫ್ಯಾಕ್ಸ್ ಮಾಡಿದೆ. 11:30 ಫ್ಯಾಕ್ಸ್ ಮಾಡಿದೆ. 2:30 ಒಳಗೆ ನನಗೆ ಫ್ಯಾಕ್ಸಲ್ಲಿ ಒಂದು ರಿಪ್ಲೈ ಬಂತು, ಪ್ರೋಗ್ರಾಮ್ ಅಪ್ರೂವ್ ಆಗಿದೆ, ಕತೆಗಳು ಕಳಿಸು ಅಂತ. ಕೂತ್ಕೊಂಡು ಒಂದು 20 ಕತೆ ಬರೆದೆ. ಬರೆದ್ಬಿಟ್ಟು ಸೀದಾ ಎಮ್ ಎಸ್ ಎನ್ ಮನೆಗೆ ಓಡೋದೆ. ಸರ್ ಏನಿದು ಅಂದೆ, ರಿಟೈರ್ಮೆಂಟ್ ಆಗೋಯ್ತಪ್ಪ ನನಗೆ, ಇವತ್ತು ಫೇರ್ವೆಲ್ ಪಾರ್ಟಿ ಇತ್ತು, ವಾಲಂಟ್ರಿ ತೊಗೊಂಬಿಟ್ಟೆ ನಾನು. ಒಳ್ಳೆ ಕೆಲಸ ಮಾಡಿದ್ರಿ ಸರ್, ಈಗ ನಾನು ಒಂದು ಕನ್ನಡದಲ್ಲಿ ಒಂದು ಡೈಲಿ ಕಾಮಿಡಿ ಸೀರಿಯಲ್ ಮಾಡಬೇಕು ಅಂತೀನಿ, ಅದ್ರ ಕತೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತೆ. ಅವರು ಹೌದು ಹೌದು ಕೂತ್ಕೊಳ್ಳಿ ಅಂದರು. ಸರಿ, ಅಲ್ಲಿಂದ ಶುರುವಾಯ್ತು ನಮ್ಮ ಜರ್ನಿ. ಇಲ್ಲಿವರೆಗೂ ಸುಮಾರು 8,000 ಎಪಿಸೋಡ್ ಮಾಡಿದ್ದೀನಿ ಕಾಮಿಡಿ ಸೀರಿಯಲ್ಸ್. 2,000 ಅಡುಗೆ ಕಾರ್ಯಕ್ರಮ ಮಾಡಿದ್ದೀನಿ, ಅಡುಗೆ ಎಪಿಸೋಡ್ ಮಾಡಿ ಅಬೌಟ್ 10,000 ಎಪಿಸೋಡ್ಸ್. ಇದು ಒಂದು ಸ್ಪೆಷಲ್ ಪಾಯಸ. ಇದಕ್ಕೆ ನಾವು ಇವಾಗ ಒಂದು ಹೆಸರಿಡಬೇಕು. ಇದಕ್ಕೆ ನಾವು ಕಾಯಿ ಕೀರು ಅಂತ ಹೆಸರಿಟ್ಟಿದ್ದೀನಿ. ಓಕೆ, ನೋಡಿ ಕುಡೀರಿ. ಇನ್ನು ಪ್ರೋಗ್ರಾಮ್ ಇನ್ನು ಸ್ವಲ್ಪ ಅರ್ಧ ಗಂಟೆ ಕುಡೀರಿ. ಫಸ್ಟ್ ಕ್ಲಾಸ್ ಆಗಿರೋ, ಇನ್ನೊಂದು ಗ್ಲಾಸ್ ಫುಲ್ ಕುಡಿತೀರಾ? ಓಕೆ. ಸೂಪರ್. ಫೈನಲ್ ಕಟ್ ಸಂಸ್ಥೆ ಮೂಲಕ ನೀವು ಈ ಪಾಪ ಪಾಂಡು ಅನ್ನೋ ಸೀರಿಯಲ್ ಶುರು ಮಾಡಿದ್ದು, ಅಲ್ಲಿ ಆಕ್ಟ್ ಮಾಡಿದಂತ ಹಲವರು ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿದ್ದಾರೆ, ಅವರೆಲ್ಲ ಏನ್ ಹೇಳಿದ್ದಾರೆ ನೋಡೋಣ.
ಚಂದ್ರು, ನಾವು ಮೀಟ್ ಮಾಡಿ ಆಲ್ಮೋಸ್ಟ್ ಒಂದು 25 ವರ್ಷ ಆಗಿರ್ಬೇಕಲ್ವಾ? ಏನ್ರಿ ಮಂಕಿ ಕ್ಯಾಪ್ ಮುಕ್ಕುತಿಮ್ಮ, ಏನ್ ಈ ಕಡೆ? ನಿಮ್ ಜೊತೆ ನನ್ನನ್ನ ಕೆಲ್ಸಕ್ಕೆ ತಗೊಂಡಿದ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆಗ ಪ್ರತಿನಿತ್ಯ ನಾನು, ನೀವು, ಗೀತಾ ಎಲ್ಲರೂ ಹೋಗ್ಬಿಟ್ಟು ಚೆನ್ನಾಗಿ ಮಸಾಲ ದೋಸೆ ತಿಂತಾ ಇದ್ದಿದ್ದು. ತಿನ್ನದೇ ಇಂಪಾರ್ಟೆಂಟು ಕೆಲ್ಸಕ್ಕಿಂತ, ಅದನ್ನ ಕಲಿಸಿದವ್ರೆ ನೀವು. ನಾವೆಲ್ಲ ಒಂದು 50 ರೂಪಾಯಿ ಸಿಕ್ಕಿದ್ರೆ ಸಾಕು. ಅವಾಗ 50 ರೂಪಾಯಿ ಸೇರಿಸ್ಕೊಂಡು ರಾಜಾಜಿನಗರ್ಲಿಂದ ಅಶೋಕ್ ಹೋಟೆಲ್ ಅಲ್ಲಿ ಕಾಫಿ ಶಾಪ್ನಲ್ಲಿ ಒಂದು ಪಾಟ್ ಕಾಫಿ ಅಷ್ಟೇ, 5-6 ಅವರ್ ಅಲ್ಲಿ ಕೂತ್ಕೊಂಡು ನಮ್ಮ ಕಥೆಗಳು, ನಮ್ಮ ಪ್ಲಾನ್ಸ್ಗಳು ಎಲ್ಲ ಮಾತಾಡಿಕೊಂಡು ಬರ್ತಾ ರೋಡಲ್ಲಿ ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ ಅಂತ ರೋಡ್ ಉದ್ದಕ್ಕೂ ಹಾಡ್ಕೊಂಡು, ಆ ದಿನಗಳೆಲ್ಲ ಬ್ಯೂಟಿಫುಲ್. ಬಾಬಾ ಪಾಂಡು, ಸಿಲಿಲಲ್ಲಿ ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಪರಮಪದ ಸ್ವಪನ, ಸಾಲು ಸಾಲಾಗಿ ಧಾರಾವಾಹಿಗಳಲ್ಲಿ ಶೀರ್ಷಿಕೆ ಗೀತೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ರಿ. ಪಾಪ ಪಾಂಡು ಮಾಡ್ತಿದ್ದಾಗ ಅಂತೂ ಆ ಮಗು ಪಾಪ ಪಾಂಜು ಅಂತಂದಿದ್ದು, ಅದನ್ನ ನೀವು ಉಳಿಸ್ಕೊಂಡ್ರಿ. ನಾ ಅದು ಮಿಸ್ಟೇಕ್ ಅಂತ ಏನ್ ಮಾಡೋದು, ಮತ್ತೆ ಆಡ್ಸಕ್ ಇಲ್ಲ ಇಲ್ಲ ಅದೇ ಇರ್ಲಿ ಅಂತಂದ್ರೆ ನೀವು ಚೆನ್ನಾಗಿರುತ್ತೆ ಅದು ಅಂತ. ನಿಮ್ಮಿಂದ ನನ್ನಂತವ್ರು ಸಾವಿರ ಜನ ಬೆಳೆದಿದ್ದಾರೆ, ಹಾಗಾಗಿ ನೀವು ಒಂಥರ ನಮ್ಗೆ ಗುರುಗಳ ಲೆಕ್ಕ. ನೀವು ಬರೀ ಶಿಷ್ಯಕೋಟಿಗಳು ಮಾತ್ರ ಬೆಳೆಸಿಲ್ಲ ಗುರುಗಳೇ, ನಿಮ್ಮ ಸಿಲ್ಲಿ ಪಾಪ ಪಾಂಡು ಇಂದ ಸುಮಾರು ಜನ ಸೆಲೆಬ್ರಿಟಿಗಳು ಆಗ ಅವ್ರು ಸೆಲೆಬ್ರಿಟಿಗಳು ಆಗಿರ್ಲಿಲ್ಲ, ಈಗ ಸೆಲೆಬ್ರಿಟಿಗಳು ಆಗಿದ್ದಾರೆ, ಅದು ನಿಮ್ಮಿಂದನೇ. ನಿಮ್ಮ ಟೆಕ್ನಿಷಿಯನ್ಸ್ ನ ನೋಡ್ಕೊಳ್ಳೋದಿರ್ಲಿ, ನಿಮ್ಮ ಕಲಾವಿದರನ್ನ ನಿಮ್ಮ ತಂಡದಲ್ಲಿ ನೋಡ್ಕೊಳ್ಳೋದಿರ್ಲಿ, ಪ್ರತಿನಿತ್ಯ ಇಟ್ಸ್ ಎ ಸೆಲೆಬ್ರೇಷನ್ ಚಂದ್ರು. ನೀವೆಲ್ಲ ಪಂದ್ಯದಲ್ಲಿ ಸೋತಿದ್ದೀರಾ, ನೀವು ಒಳ್ಳೇದಾಗ್ಲಿ ಗುರುಗಳೇ. ಆಲ್ ದ ಬೆಸ್ಟ್, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಚಂದ್ರು, ಲವ್ ಯು. ವಾವ್, ಪ್ರತಿದಿನ ಒಂದು ಹೊಸ ಕತೆ ಬರಿಬೇಕು, ಅದು ಕಾಮಿಡಿ, ಹೇಗಾಯ್ತು ಚಂದ್ರು ಇದು? ಅದು ಬಿಕಾಸ್ ಆಫ್ ಮೈ ಟೀಮ್, ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ ಇವೆಲ್ಲ ಮಾಡೋದಕ್ಕೆ. ನನಗೆ ಒಂದು ನನ್ನ ಪಾರ್ಟ್ನರ್ಸ್ಗಳು ಚೆನ್ನಾಗಿ ಲಿಬರ್ಟಿ ಕೊಟ್ಟರು ಆ ಟೈಮಲ್ಲಿ. ಎರಡನೇದು ನನ್ನ ರೈಟಿಂಗ್ ಟೀಮು, MSN, ಗೀತಾ, ರುದ್ರೇಶು, ಆಮೇಲೆ ಮುಂಬೈಯಲ್ಲಿ ಇಬ್ಬರು ಹುಡುಗರಿದ್ದರು, ರಾಜನ್ ಉಪಾಧ್ಯಾಯ ಮತ್ತು ರಾಜು ಓಡೇಡ್ರ ಅಂತ, ನಾವೆಲ್ಲ ಸೇರಿಕೊಂಡು ಕತೆಗಳನ್ನು ತಯಾರು ಮಾಡಿ ಅದನ್ನು MSN ಡೈಲಾಗ್ಸ್ ಕಿಟ್ ಬರೆಯೋರು, ಒಬ್ಬರೇ ರೈಟ್ರು, MSN ಒಬ್ಬರೇ ಡೈಲಾಗ್ ಬರೆದು ಇಲ್ಲಿವರೆಗೂ ಅಷ್ಟು MSN ಒಬ್ಬರೇ ಬರೆದಿರೋ. Production. Oh, wow. What productivity. ಬಂದಿದ್ದಾರೆ, ಸ್ವಾಗತ ಸರ್, ವೆಲ್ಕಮ್. ಪ್ರತಿಯೊಂದು ಎಪಿಸೋಡ್ ಡೈಲಾಗ್ಸ್ ನೀವು ಬರ್ದಿದ್ರ ಅಂದ್ರೆ 8,000 ಎಪಿಸೋಡ್ಸ್ ಅಲ್ಲ, ಇವರು ಕೊಟ್ಟ ಸ್ಫೂರ್ತಿ ಅದು. ಮೊಟ್ಟ ಮೊದಲು ನನ್ನ ಕೆರಿಯರ್ ಶುರುವಾಗಿದ್ದೇನೆ ಕಂಡಕ್ಟರ್ ಕರಿಯಪ್ಪ ಅಂತ ದೂರದರ್ಶನ ಮಾಡಿದ್ದು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಅದಕ್ಕೆ ಸ್ಟೋರಿ ಲೈನ್ ಕೊಟ್ಟು ಅದನ್ನ ಯಾವ ಲೆವೆಲ್ಗೆ ತಗೊಂಡು ಹೋದು ಅಂದ್ರೆ ಅಷ್ಟು ಕ್ರೆಡಿಟ್ ಚಂದ್ರ ಒಬ್ಬರಿಗೇನೆ ಸಲ್ಲತ್ತೆ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಇವ್ರದ್ದು ಒಂದು ಆಶ್ಚರ್ಯ ಅಂದರೆ, ಈ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥ ಕತೆಗಳು, ಸೂರ್ಯ ಒಂದು ಕತೆ ಬರೆದಿದ್ರು, ದೊಡ್ಡ ಕತೆ ಅದು, ಇಡೀ ಕತೆಯನ್ನು ಡ್ರೈವ್ ಮಾಡೋವಾಗ ಸ್ಟೇರಿಂಗ್ ಮೇಲೆ ಹಾಕ್ಕೊಂಡು ಕತೆ ಓದ್ಬಿಟ್ಟು ಆ ಕತೆನ ಹಂಗೆ ರಿಪ್ರೊಡ್ಯೂಸ್ ಮಾಡ್ತಾರೆ, ಫುಲ್ ಸ್ಟಾಪು ಕಾಮ ಸೇರಿಸಿ. ಅದೆಂಥ ಮೆಮೊರಿ ಚಿಪ್ ಇದೆಯೋ ಇವರು ತಲೆ ಚಿಪ್ ಒಳಗಡೆ ಗೊತ್ತಿಲ್ಲ. ಅಬ್ಬ, ಆ ಮೆಮೊರಿ ನಾನು ಎಲ್ಲೂ ಕಂಡೇ ಇಲ್ಲ ಸರ್. ವಾವ್. ಇವ್ರ ತಲೆ ಒಳಗೆ ಏನಿದೆ ಅಂತ ಒಬ್ರು ಡಾಕ್ಟ್ರು ರಿಸರ್ಚ್ ಮಾಡಿದ್ರು. ಇಷ್ಟೊಂದು ಎಪಿಸೋಡ್ಗೆ ಕಾಮಿಡಿ ಬರೀತಾರಲ್ಲ, ಇವ್ರ ತಲೆಯಲ್ಲಿ ಏನಿದೆ ಅಂತ ಚೆಕ್ ಮಾಡಕ್ಕೆ ಕೆಎಸ್ ಚೈತ್ರ ಅಂತ ಬಂದು ತಲೆ ಎಲ್ಲ ಚೆಕ್ ಮಾಡ್ಕೊಳೋದ್ರು. ಒಂದು ತಿಂಗಳಾದ್ರೂ ಏನು ಹೇಳಲಿಲ್ಲ. ಆಮೇಲೆ ನಾನೇ ಫೋನ್ ಮಾಡಿದೆ ಮೆಂಟಲ್ ಹಾಸ್ಪಿಟಲ್ಗೆ, ಮೇಡಮ್ ಏನಾಯ್ತದು ಎಲ್ಲ ಟೆಸ್ಟ್ ಮಾಡ್ಕೊಂಡೋದ್ರಲ್ಲ ಅಂದಾಗ, ನರಸಿಂಹರ್ತಿ ಡೋಂಟ್ ವರಿ ನಿಮ್ಮ ತಲೆಯಲ್ಲಿ ಏನೂ ಇಲ್ಲ. ಅದೊಂದಾಯ್ತಾ, ಈ ಪಾಪ ಪಾಂಡವನಲ್ಲಿ ಹೆಂಡತಿಗೆ ಸಿಟ್ಟು ಬಂದಾಗ ಕೈ ಹಿಂಗೆ ತಟ್ಟಿ ಬಾಲ್ಕನಿಯಿಂದ ಎಷ್ಟು ಸೀತಾಳೆ, ವರ್ಲ್ಡ್ ಅಲ್ಲಿ ಯಾವುದರಲ್ಲೂ ಇಲ್ಲ. ಅದನ್ನ ಬರೆದ ಮೇಲೆ ಎಂತ ಅವಸ್ಥೆ ಆಯ್ತು ನನಗೆ ಅಂದ್ರೆ, ಜನ ನನಗೆ ಫೋನ್ ಮಾಡಿ ಏನ್ ಸ್ವಾಮಿ ಇದು ಹೆಂಗಿದು ಬಂತು ನಿಮ್ಗೆ ಐಡಿಯಾ, ನಿಮ್ಮ ಐಡಿಯಾನ ಅಂದ್ರು. ಅಲ್ಲ ಅಂದೆ ನಾನು, ನಮ್ಮನೇಲಿ ಬಾಲ್ಕನಿನೇ ಇಲ್ಲ ಅಂದೆ. ನನ್ನ ಹೆಂಡತಿ ಯಾವಾಗ್ಲೂ ಕೋಪ ಬಂದ್ಬಿಟ್ರೆ ತಗೊಂಡು ಬಿಸಕ್ ಬಿಡ್ಬೇಕು ಅಂತ ಬೈತಾಳೆ.
ಅದನ್ನ ಫಿಸಿಕಲ್ ಆಗಿ ತೋರಿಸಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ್ದು. ಏನ್ ಎಕ್ಸ್ಟ್ರಾಡಿನರಿ, ಎಕ್ಸ್ಟ್ರೀಮ್ ಇಮ್ಯಾಜಿನೇಷನ್. ಅದೇ ತರ ನೀವು ಚೂಸ್ ಮಾಡಿದಂತ ಕ್ಯಾರೆಕ್ಟರ್ಸ್ ಎಕ್ಸ್ಟ್ರಾಡಿನರಿ. ನಮ್ಗೆಲ್ಲ ಆಶ್ಚರ್ಯ ಎಲ್ಲಿ ಹುಡುಕಿದ್ರಿ ಇವ್ರನ್ನೆಲ್ಲ ನೀವು? ಪಾಪ ಪಾಂಡು ಸ್ಟಾರ್ಟ್ ಮಾಡಿದಾಗ ನಾನೇ ಹೀರೋ ಮಾಡ್ಬೇಕು, ಹೀರೋ ಪಾಂಡು ರೋಲ್ ನಾನೇ ಮಾಡ್ಬೇಕಾಗಿತ್ತು, ಗೀತಾ ಶ್ರೀಮತಿ ರೋಲ್ ಮಾಡ್ಬೇಕಾಗಿತ್ತು, ಅತ್ತೆ ರೋಲ್ನ ನಮ್ಮ ಗಾಯತ್ರಿ ಪ್ರಭಾಕರ್ ಅವ್ರು ಮಾಡ್ಬೇಕಾಗಿತ್ತು, ದಟ್ ವಾಸ್ ದಿ ಐಡಿಯಾ. ಆಮೇಲೆ ಚಿದಾನಂದ ತಮ್ಮನ ರೋಲ್, ಗೋಪಿ ರೋಲ್ ಮಾಡ್ಬೇಕಾಗಿತ್ತು. ಎಲ್ಲರೂ ನನಗೆ ಹೆದರ್ಸಕ್ ಶುರು ಮಾಡೋದು, ಎಷ್ಟು ಕತೆ ಮಾಡ್ತೀನಿ ನೀನು, ಒಂದು 50 ಕತೆ. ಆಮೇಲೆ ಅಲ್ಲೋ ನೀನು ಆಕ್ಟಿವ್ ಮಾಡ್ಕೊಂಡು ಡೈರೆಕ್ಟಿವ್ ಮಾಡ್ಕೊಂಡು ಕತೆ ಕತೆ ಇಲ್ದರೆ ಹೆಂಗೋ ಮಾಡಿದ್ಯ, ಯಾಕೆ ಮೀಟ್ ಆಗ್ಬಿಡಿ ಅಂತೆಲ್ಲ. ನಾನು ಆವಾಗ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದೆ ಚಾನಲಲ್ಲೆಲ್ಲ. ದೊಡ್ಡ ಗಲಾಟೆ ಇದೆ, ನೀನು ಆ್ಯಕ್ಟ್ ಮಾಡ್ತೀವಿ ಅಂತ ನಾವು ಅಪ್ರೂವಲ್ ಕೊಟ್ಟಿದ್ದು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಹಂಗಲ್ಲ, ಹಿಂಗೆ ಯೋಚನೆ ಮಾಡಿ ನಾನು ಇವ್ರನ್ನ ಹಾಕ್ತೀನಿ ಅಂತ. ಫುಲ್ ಕಾಸ್ಟಿಂಗ್ ಮಾಡಿದ್ದು ನಾಳೆ ಶೂಟಿಂಗ್ ಅಂದರೆ ಇವತ್ತಿನ ದಿವಸ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಎ ವಂಡರ್ಫುಲ್ ಟೀಮ್. ಆಕ್ಟರ್ಸ್ ಆಗ್ಬೋದು, ನನ್ನ ಎಪಿಸೋಡ್ ಡೈರೆಕ್ಟರ್ಗಳಾಗ್ಬೋದು, ಎಲ್ಲ ಬಂದ್ರಲ್ಲ. ಹಲೋ ಬಾಯ್ ಫ್ರೆಂಡ್. ಹಾಯ್ ಗರ್ಲ್ ಫ್ರೆಂಡ್. ವಾಹ್, ಏನ್ ಚಂದ ಇದೆ ಗೊತ್ತಾ ಈ ಫ್ರೇಮ್ ನೋಡಕ್ಕೆ. ಹಂಗೆ ಒಂದ್ ಸೆಲ್ಫಿ ತಗೊಳಪ್ಪ, ಈ ಗ್ಯಾಂಗ್ ಎಲ್ಲಿ ಸಿಗುತ್ತೆ ಮತ್ತೆ? ಸತೀಶ್ ನಿಮ್ಮಿಂದಾನೆ ಶುರು ಆಗ್ಲಿ. ಇವತ್ತು ಈ ಶರ್ಟ್ ಹಾಕೊಂಡ್ಬಂದಿದ್ದೆ ಯಾಕಂದ್ರೆ ಚಂದ್ರು ಸರ್ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಸಣ್ಣ ಆಗ್ಬಿಟ್ರು. 110 ಶರ್ಟ್ ನನಗೆ ಕೊಟ್ರು. ಎರಡೇ ಎರಡು ಶರ್ಟ್ ಉಳಿಸ್ಕೊಂಡಿದ್ದೀನಿ ಸರ್, ನಿಮಗೋಸ್ಕರ, ನಿಮ್ಮ ನೆನಪಿಗೋಸ್ಕರ ಎರಡು ಶರ್ಟ್ ಉಳಿಸ್ಕೊಂಡಿದ್ದೀನಿ. 6 ವರ್ಷ ಇವ್ರ ಸೀರಿಯಲ್ ಬೇರೆ ಬೇರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ, ಎಲ್ಲದರಲ್ಲೂ ಇದನ್ನಲ್ಲೇ ನಡೆಸ್ಬಿಟ್ಟಿದ್ದೀನಿ. ಎಂತ ಪಾತ್ರ ಸರ್ ನಿಮ್ದು, ಪಾಪ ಪಾಂಡು ಇತಿಹಾಸ ಸರ್. ನನಗೆ ಮೊದಲ ಪಾಠಶಾಲೆ ಪಾಪ ಪಾಂಡು, ನನಗೆ ಮೊದಲ ಗುರು ಚಂದ್ರು ಸರ್. ಯಾಕೆ ಅಂತಂದ್ರೆ ನಾನು ಅಭಿನಯ ತರಂಗ 89-90 ಬ್ಯಾಚು, ಅಲ್ಲಿ ಸೊ ನಾಟಕಗಳೆಲ್ಲ ಮಾಡ್ತಾ ಇದ್ರು. ಎಲ್ಲರೂ ಬಂದರು, ನಾನು ನಾಟಕ ಮಾಡ್ತಾ ಇದ್ದಾರೆ, ಯಾವುದೂ ಆಗಲಿಲ್ಲ. ಯಾಕಂದರೆ ನಾವೆಲ್ಲ ಇನ್ನೂ ಆಗ್ತಾನೆ ಕಲಿತಾ ಇದ್ವಿ, ನಮಗೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂದರೆ ಏನಂತ ಗೊತ್ತಿರಲಿಲ್ಲ, ಸ್ಟೇಜ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಸೊ ನಮ್ಮನ್ನು ತಯಾರು ಮಾಡಬೇಕು ಅಂತ ನಮ್ಮ ಎಸ್ ಮೂರ್ತಿಗಳು ಒಂದು ಪ್ಲಾನ್ ಹಾಕಿದರು, ಏನಾದರೂ ಮಾಡಿಸ್ಬೇಕು ಮಕ್ಕಳಿಂದ. ಈ ಸಂಡೇ ಎಲ್ಲರೂ ಬರಬೇಕಪ್ಪ ಅಂತ ಹೇಳಿದರು. ಸರ್ ಏನು ವಿಶೇಷ ಅಂತ ನೋಡಿದಾಗ ಅವತ್ತು ಕಂಡಿದ್ದು ಚಂದ್ರು ಸರ್. ಒಂದು ತಿಂಗಳು ನಮ್ಮ ಜೊತೆಗಿದ್ದು ನಮಗೆಲ್ಲ ಮೈಮ್ ಕಲಿಸ್ಕೊಟ್ಟು ಒಂದು ಸ್ಕಿಟ್ನ ಮಾಡಿಸಿದ್ರು, ಕಿಸ್ಸಾ ಕುರ್ಸಿಕ ಅಂತ. ನನಗೆ ಇವತ್ತಿಗೂ ನನಗೆ ಜ್ಞಾಪಕ ಇದೆ ಸರ್. ನಾನು ಇನ್ನೊಂದು ಇವರು ಉದಾಹರ ಮನಸ್ಸು ನಾನು ಹೇಳ್ತೀನಿ. ಟೀಮ್ ಮಾಡಿದ್ರು, ಒಂದು 11 ಜನದ ಟೀಮು, ಎಲ್ರಿಗೂ ಒಂದೇ ಥರ ಟೀ ಶರ್ಟು, ಒಂದೇ ಥರ ಪ್ಯಾಂಟ್, ಎಲ್ಲರೂ ಆಯ್ತೋಯ್ತು. ಆಮೇಲೆ ಇವರು ಎದ್ದು ನಿಂತು ಒಂದು ಮಾತು ಹೇಳಿದ್ರು ಸರ್, ಯಾರಿಗೆ ಟೀ ಶರ್ಟ್ ತೊಳಕ್ಕೆ ಆಗಲ್ಲ ದಯವಿಟ್ಟು ಕೈ ಎತ್ತಿ ಅದು. ನಾನೊಬ್ಬರೇ ಸರ್ ಕೈ ಎತ್ತಿದ್ದು. ಆ ಟೀ ಶರ್ಟು ಇವ್ರು ಕೊಡಿಸಿದ್ದು ನಾನು ಸುಮಾರು ಒಂದು 20 ವರ್ಷ ಕಾಪಾಡಿಕೊಂಡಿದ್ದೆ ಸರ್. ನಾನು ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ನಮಿತಾ ವಿಕ್ರಮ್ ಸರ್, ಅದೇ ಈ ವಂಡರ್ಫುಲ್ ಗಿಫ್ಟ್ ಸಿಕ್ಕಿದ್ದೆ ನನಗೆ ಫೈನಲ್ ಕಟ್ ಪ್ರೊಡಕ್ಷನ್ ಇಂದ. ಯಾಕಂದ್ರೆ ಗುರುಗಳಲ್ವಾ, ಅವ್ರನ್ನ ಫಾಲೋ ಮಾಡಬೇಕು. ಹೇಗೆ ಸಿಹಿ ಕಹಿಲಿ ಅವರು ಒಟ್ಟಿಗೆ ಆದರೂ ಹಾಗೆ ನಾವಿಲ್ಲಿ ಒಟ್ಟಿಗೆ ಆದ್ವಿ. ಬಟ್ ಚಂದ್ರು ಸರ್ ಇಸ್ ಎ ಗ್ರೇಟ್ ಗುರು ಅಂತಾನೆ ಹೇಳ್ಬೋದು. ಒಂದು ಕಾಮಿಡಿ ನಾವು ಮಾಡಬಲ್ವಿ ಅಂತ ತೋರಿಸ್ಕೊಟ್ಟಿದ್ದು ಚಂದ್ರು ಸರು. ಆದ್ರೆ ಒಂದು ಇನ್ಸಿಡೆಂಟ್ ನಾನು ನೆನೆಸ್ಕೊಳ್ಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಪಾಂಡು ಅಂಡ್ ಸಿಲ್ಲಿಲಲ್ಲಿಗೆ ಅವರು ತುಂಬಾನೇ ಫ್ಯಾನ್ ಆಗಿದ್ರು. ಹಾಗಾಗಿ ನಮಿತಾ ಅವರು ಫ್ಯಾನು ಕೂಡ ಆಗಿ ಮನೆಗೆ ಕರೆಸ್ಕೊಂಡಿದ್ರು. ಆಗ ಒಂದು ಮಾತು ಹೇಳಿದ್ರು ಅವರು, ನನ್ನ ಕಾಲದಲ್ಲಿ ನಾನು ಕಂಡಂತಹ ಹಾಸ್ಯ ನರಸಿಂಹರಾಜು, ಬಾಲಣ್ಣ, ಜಯ ಈ ತರದ್ದು ಕಾಮಿಡಿ ನನ್ನ ಕಾಲದಲ್ಲೇ ಮುಗಿದೋಗತ್ತೇನೋ ಅನ್ಕೊಂಡಿದ್ದೆ. ಆದ್ರೆ ಆ ಕಾಮಿಡಿ ಇವತ್ತಿಗೂ ಕೊಟ್ಟಿರೋದು ಸಿಹಿ ಕೈ ಚಂದ್ರು ಅವರು. ನಿಮ್ಮ ಟೀಮ್ಗೆ ಒಂದು ದೊಡ್ಡ ಅಭಿನಂದನೆಗಳು ಅಂತ ಹೇಳಿದ್ರು. ಆಕ್ಚುಲಿ ಅಣ್ಣವರು ಇವಳು ದೊಡ್ಡ ಫ್ಯಾನ್. ಓಹೋ, ಇವಳ ಎದುರಿಗೆ ಅವರು ಇವಳ ತರ ಇಮಿಟೇಟ್ ಮಾಡಿ ತೋರಿಸಿದ್ದಾರೆ. ಅದು ನನಗೆ ನಿಜವಾಗ್ಲೂ ಒಂದು ಆಸ್ಕರ್ ಮೀರಿ ಒಂದು ಪ್ರಶಸ್ತಿ ಇದ್ರೆ ಅದು ಅಪ್ಪಾಜಿ ಆಶೀರ್ವಾದ. ಮತ್ತೆ ಬಹಳ ಬಹಳ ನಾನು ಅಪ್ಪಾಜಿ ಫ್ಯಾಮಿಲಿಗೆ ಹತ್ರ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ಸಿಲಿ ಲಲ್ಲಿ ಅಂಡ್ ಎನಿಮಲ್ ಪಾತ್ರ. ಅಂಡ್ ಅದಕ್ಕೆ ಅಫ್ಕೋರ್ಸ್ ಚಂದ್ರು ಸರ್ ಅಂಡ್ ಗೀತಾ ಮಗ ಎಷ್ಟು ಓ ಮೈ ಗಾಡ್ ಯಾ ದ ವಂಡರ್ಫುಲ್ ಪಿಕ್ಚರ್. ಯಾರಿಗೂ ಗೊತ್ತಿಲ್ಲ, ಸರ್ಗ್ ಗೊತ್ತು, ಆಮೇಲೆ ಪ್ರಸಾದ್ ಸರ್ಗ್ ಗೊತ್ತಿತ್ತು. ಸರಿ ವಿಕ್ರಮ್, ನಿನ್ಗೊಂದ್ ಸರ್ಪ್ರೈಸ್ ಇದೆ, ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದೇನ್ ಸರ್ಪ್ರೈಸ್ ಏನ್ ಬಂತು ಮನೆಗೆ ಕರ್ಕೊಂಡು ಹೋಗೋದು? ಸರಿ ಬಾ ಅಂತ ನೋಡಿದ್ರೆ ಅಪ್ಪಾಜಿ ಮನೆ ಮುಂದೆ ನಿಂತ ಮೇಲೆ ನನಗೆ ಗೊತ್ತಾಗಿದ್ದು ಕಾರು, ಓ ವಿ ಆರ್ ಇನ್ ಫ್ರಂಟ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಹೌಸ್ ಅಂತ. ಅಲ್ಲಿ ಟೆನ್ಷನ್ ಶುರುವಾಯ್ತು. ಹೋದೆ, ಅಪ್ಪಾಜಿ ಎದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಇಲ್ಲೊಂದು ಪ್ರೀತಿ ಚುಂಬನ. ನಿಜವಾಗ್ಲೂ ನನಗೆ ಅಂತೂ ನೀನು ನೋಡೋ ಹಾಗೆ ಸಿಕ್ತಲ್ಲ ತಾಯಿ ಅಂದ್ರು. ನನ್ಗೇನ್ ಸರ್ ಮಾತೇ ಇಲ್ಲ ನನಗೆ. ಪರ್ವತಮ್ಮ ಅಮ್ಮ ಬಂದ್ಬಿಟ್ಟು, ನೀನ್ ಒಂದು ನಿಮಿಷ ಸ್ಕ್ರೀನ್ ಮೇಲೆ ಬರ್ಲಿಲ್ಲ ಅಂದ್ರೆ ಅವ್ರು ವಿಲ್ವಿಲ ಅಂತ ಒದ್ದಾಡ್ತಾರಮ್ಮ ಅಂದ್ರು. ನಿಜವಾಗ್ಲೂ ಆ ಒಂದು ಅನುಭವ ಸಿಕ್ಕಿದ್ದು ಓನ್ಲಿ ಬಿಕಾಸ್ ಆಫ್ ಸಿಲಿ ಲಲ್ಲಿ ಅಂಡ್ ಚಂದ್ರು ಸರ್. ನಿಮ್ಮ ಪಂಚ್ ಡೈಲಾಗ್ ನಾವೆಲ್ಲ ಮರೆಯಕ್ಕಾಗಲ್ಲ. ಓ ಮೈ ಗುಡ್ನೆಸ್ ಡಾಕ್ಟ್ರಿ,
ಬರ್ತೀರಾ ಕಾರ್ ಶೆಟ್ಟಿಗೆ? ಚಂದ್ರು ನನ್ನ ಬಾಂಧವ್ಯ, ಈ ವರ್ಷಕ್ಕೆ 30 ತುಂಬತ್ತೆ. ನನಗೆ ಒಡ ಹುಟ್ಟಿದ ಅಣ್ಣ ಇಲ್ಲ, ನನ್ನ ಒಡ ಹುಟ್ಟಿದ ಅಣ್ಣ. ಸೊ ಚಂದ್ರು ಬಗ್ಗೆ ಎಲ್ಲರೂ ಒಂದು ರಾಶಿ ರಾಶಿ ಹೇಳಿರ್ತಾರೆ ಗೊತ್ತು, ಬಟ್ ನಾನು ಚಂದ್ರುನ ಐ ಟ್ರೀಟ್ ಹಿಮ್ ಆಸ್ ಎ ಯೂನಿವರ್ಸಿಟಿ. ಟೆಕ್ನಿಕಲ್ ಆಗಿ ನನಗೆ ಇವತ್ತಿಗೆ ಏನಾದರೂ ಒಂದು ಸ್ವಲ್ಪ ಗೊತ್ತಿದೆ ಅಂದರೆ ಅದು ಬಿಕಾಸ್ ಆಫ್ ಚಂದ್ರು. ಥ್ಯಾಂಕ್ ಯು. ಎಸ್, ಗುಂಡು ಗುಂಡಕ್ಕಿರೋದಕ್ಕೋ ಅಥವಾ ಇವರು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರೋದಕ್ಕೋ ಗೊತ್ತಿಲ್ಲ ನನಗೆ, ಎಲ್ಲಿ ಹೋದ್ರೂ ನನ್ನ ಚಂದ್ರು ಸರ್ ಮಗಳು ಅಂತ ಅನ್ಕೊಂಡಿದ್ದಾರೆ ಆಕ್ಚುಲಿ. ಅಂಡ್ ಫಸ್ಟ್ ಟೈಮ್ ಪಾಪ ಪಾಂಡೂಲ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಹೆದರಿಕೆ ಆಗೋಗಿತ್ತು ನನಗೆ. ಶೂಟಿಂಗ್ ನಡೀತಿರ್ಬೇಕು, ನಾನು ಒಬ್ಳೆ ಹುಡುಗಿ, ಸೊ ನಾಚ್ಕೋಬೇಕು ಅಂದ್ರು. ನಾಚ್ಕೊಂಡೆ, ಇಲ್ಲ ಇನ್ನೂ ನಾಚ್ಕೋಬೇಕು ಅಂದ್ರು. ಸರಿ ನಾಚ್ಕೊಂಡು, ಸಿಕ್ಕಾಪಟ್ಟೆ ನಾಚ್ಕೋಬೇಕು ಅಂತ. ಇಲ್ಲಪ್ಪ ಸಿಕ್ಕಾಪಟ್ಟೆ ನಾಚ್ಕೊಳ್ಳೋದು ಆಮೇಲೆ ಇವ್ರು ಮಾಡಿ ತೋರಿಸಿದ್ರು. ಫಸ್ಟ್ ಆಕ್ಚುಲಿ ತುಂಬಾ ಕಾನ್ಶಿಯಸ್ ಆಗ್ತಿದೆ, ಬಟ್ ಆಮೇಲೆ ನನಗೂ ಗೊತ್ತಾಯ್ತು ಓಕೆ ಏನೋ ಪರವಾಗಿಲ್ಲ, ಕಾಮಿಡಿ ಮಾಡಬಲ್ಲೆ. ಅಂಡ್ ಚಂದ್ರು ಸರ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಥವಾ ಯಾವುದೋ ಒಂದು ಥಾಟ್ ಅವ್ರಿಗೆ ಸ್ಟ್ರಕ್ ಆಗ್ಬಿಟ್ಟಿದೆ ಅಂದ್ರೆ ನಮಗ್ ಖುಷಿ, ಯಾಕಂದ್ರೆ ಅವ್ರು ಅಡಿಗೆ ಮಾಡ್ತಾರೆ ಅವಾಗ. ಅಡಿಗೆ ಮಾಡ್ತಾರೆ ಅವಾಗ ಅದು ಕಸ್ಟಮೈಸ್ಡ್ ಅಡಿಗೆ, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಕೇಳಿ ಕೇಳಿ ಅವರಿಗೆ ತಕ್ಕಾಗಿ ಮಾಡ್ಕೊಡೋದು. ನಾವೆಲ್ಲ ಕಾಯ್ತಾ ಇರ್ತೀವಿ ಪಾವ್ ಬಾಜಿ ಪಾನಿಪುರಿ ಗೊತ್ತು ಏನಂದ್ರೂ ಮಾಡ್ತಾರೆ. ಅಫ್ಕೋರ್ಸ್ ಚಂದ್ರ ಸರ್ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಹೋಗ್ಬಹುದು, ತುಂಬಾನೇ ವಿಷಯಗಳಿದೆ. ಪಾಪ ನಮ್ಮ ಯಜಮಾನ್ರು ಕಾಯ್ತಿದ್ದಾರೆ, ಅವರು ಹೇಳ್ಬಿಡಿ. ಹೇಳಿ ಸರ್. ನನಗೆ ಎಲ್ಲದಕ್ಕಿಂತ ಏನು ಅಂದ್ರೆ ಚಂದ್ರು ಸರ್ ಕೋಪ. ಚಂದ್ರು ಸರ್ ಕೋಪ ಬಂತು ಅಂದ್ರೆ ಆರ್ ಇಳಿದ ತಕ್ಷಣ ಚಂದ್ರು ಸರ್ ಫುಲ್ ಏನು ಏನಮ್ಮ ಏನು ಹೇಳು 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 ಫುಲ್ ಯಾರನ್ನೂ ನೋಡ್ತಾ ಇರ್ಲಿಲ್ಲ, ಕಟ್ ಮಾಡಿ ಎರಡೇ ಸೆಕೆಂಡ್ ಗೆ ಆರಾಮಾಗಿ ಬಂದ್ಬಿಡ್ತಾರೆ. ಆಮೇಲೆ ಮೋಸ್ಟ್ ಆಫ್ ದಿ ಟೈಮ್ ಅದು ಡವ್ ಒಂದು ಅವಾ ಮೇಂಟೈನ್ ಮಾಡ್ಬೇಕಲ್ಲ, ಪ್ರೊಡ್ಯೂಸರ್ ಅವಾ ಮೇಂಟೈನ್ ಮಾಡೋದಕ್ಕೆ ಸುಮ್ಮನೆ ಡೂ ಮಾಡ್ಬಿಟ್ಟು. ಇರ್ವಿ ವಂಡರ್ಫುಲ್ ವಾಯ್ಸ್ ಸರ್. ಒಂದೇ ಒಂದು ಲಾಸ್ಟ್ ಒಂದು ಹೇಳಬೇಕು, ವೆರಿ ಇಂಪಾರ್ಟೆಂಟ್, ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಲೀವ್ ಲೆಟರ್ ನಾವು ಸ್ಕೂಲ್ ಅಲ್ಲಿ ಓದ್ತಿದ್ದಾಗ ಕೊಡ್ತಿದ್ವಿ, ಆದ್ರೆ ಇಲ್ಲಿ ನಾವು ರಜಾ ತಗೋಬೇಕು ಅಂದ್ರೆ ಲೀವ್ ಲೆಟರ್ ಕೊಡ್ತಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಕೇಳಿ ಚಂದ್ರ ಸರ್. ಏನ್ ಸರ್ ಅದು? ಅದು ತಿಂಗಳಲ್ಲಿ 25 ದಿನ ಇವರೆಲ್ಲ ಡೇಟ್ ಕೊಡಬೇಕು, ಶೂಟಿಂಗ್ ನಡೀಬೇಕು. ನಾನ್ ಕತೆಗಳು ಮಾಡ್ತಿದ್ದೆ, ಎಲ್ಲಾರು ಎಲ್ಲಾ ದಿವಸನು ಬೇಕೇ ಬೇಕು, ಎಲ್ಲಾ ಸೀನಲ್ಲೂ ಬೇಕು. ಬರ್ದೇ ಆದ್ರೆ ನಂಗೆ ಸಮಸ್ಯೆ ಆಗ್ಬಿಡುತ್ತೆ. ಸೊ ನೀವು ಬರೋದಿಲ್ಲ ಅಂದ್ರೆ ನಂಗೆ ಲೀವ್ ಲೆಟರ್ ಕೊಡಬೇಕು. ಅವತ್ತಿನ ದಿವಸಕ್ಕೆ ನೀವು ಬರ್ದಿರೋ ದಿವಸಕ್ಕೆ ನಿಮ್ಮನ್ನ ಅವಾಯ್ಡ್ ಮಾಡಿ ಕತೆ ಮಾಡ್ಬೇಕು ನಾವು ಅಂತ. ಸೊ ಆ ಡಿಸಿಪ್ಲಿನ್ ಎಲ್ಲಾರು ಲೀವ್ ಲೆಟರ್ ಕೊಡ್ಲೇಬೇಕು. ಐ ವಾಂಟ್ ಎ ಹಾಲಿಡೇ ಆನ್ ನವೆಂಬರ್ 2nd ಅಂತ ಕೊಟ್ರೆ ಓಕೆ ಹಾಲಿಡೇ ಗ್ರಾಂಟೆಡ್. ನವೆಂಬರ್ 2nd ಟೀಚರ್ ಮೀಟಿಂಗ್ ಇತ್ತು ಸರ್. ಎಲ್ಲರೂ ಕೂರಿಸ್ಕೊಂಡು ಪೆಂಡ್ ಎತ್ತಿ ಬ್ರೇಕ್ ಹಾಕಿ, ಅದು ಮ್ಯಾಂಡೇಟರಿ. ಎವ್ರಿ ಮಂತ್ ವಿ ಹ್ಯಾಡ್ ಎ ಮೀಟಿಂಗ್ ವಿತ್ ಎವ್ರಿವನ್. ಸೋ ಮಚ್ ಪಂದ್ರಿ, ನೋಡಿ ಥ್ಯಾಂಕ್ ಯು. ನಮ್ಮನ್ನೆಲ್ಲ 16 ವರ್ಷಗಳು ನಕ್ಕು ನರಿಸಿದಂತ ಇಡೀ ಗ್ಯಾಂಗ್ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್, ನಮ್ಮ ಆಡಿಯನ್ಸ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಎಸ್ ಪ್ಲೀಸ್. ನನ್ನ ಹೆಸರು ಶರಣ್ ಅಂತ, ಕೊಪ್ಪಳ ಜಿಲ್ಲೆಯವನು. ಸರ್, ನಾವು ನಿಮ್ಮನ್ನ ನಟರಾಗಿ, ಸೀರಿಯಲ್ ಆಕ್ಟರ್ ಆಗಿ, ಅಡುಗೆ ಶೋ ಹೋಸ್ಟ್ ಆಗಿ ಎಲ್ಲಾ ತರ ನೋಡಿದ್ವಿ. ಕೊನೆಗೆ ನೀವು ಆರ್ಜಿ ಸೆಲೆಬ್ರಿಟಿ ಆರ್ಜಿ ಆಗಿ ಎಫ್ಎಂ ಎಲ್ ಕೂಡ ಕೇಳಿಸ್ಕೋತೀರಾ, ಆ ಜರ್ನಿ ಬಗ್ಗೆ ಹೇಳಿ ಸರ್, ಹೇಗೆ ಶುರು ಆಯ್ತು ಆ ಜರ್ನಿ? ಆಕ್ಚುಲಿ ಇದು ಬಹಳ ಇಂಟ್ರೆಸ್ಟಿಂಗು. ಗೌರ್ಮೆಂಟ್ ಅವರು ಅನೌನ್ಸ್ಡ್ ಲೈಸೆನ್ಸ್ ಕೊಡ್ತೀವಿ ಅಂತ ಪ್ರೈವೇಟ್ ಚಾನೆಲ್ಸ್ ಗೆ, ಅದಕ್ಕೆ ಅಪ್ಲೈ ಮಾಡಿದ್ರಲ್ಲಿ ನಾನು ಒಬ್ಬ. ಅನ್ಫಾರ್ಚುನೇಟ್ಲಿ ನಮಗೆ ವಿ ಕುಡ್ ನಾಟ್ ಗೆಟ್ ದಿ ಲೈಸೆನ್ಸ್ ಬಿಕಾಸ್ ನಾವು ಕೋರ್ಟ್ ಮಾಡಿದ್ದು 1 crore ಕಡಿಮೆ ಕೋರ್ಟ್ ಮಾಡಿದ್ವಿ. ಸೊ ವಿ ಡಿಡ್ನ್ ಗೆಟ್. ಅದಾದ್ಮೇಲೆ 92.7 FM ನವರು ನನಗೆ ಮೀಟ್ ಮಾಡಿ, ನೀವು ಇಂಟರ್ವ್ಯೂ ಮಾಡ್ಕೊಡಕ್ಕಾಗತ್ತಾ ಆರ್ಜೆಗಳನ್ನ ಸೆಲೆಕ್ಟ್ ಮಾಡಕ್ಕೆ ಅಂತ ಬಂದರು. ಸೊ ನಾನು ಐ ವಾಸ್ ಸೆಲೆಕ್ಟೆಡ್ ಆಲ್ ದಿ ಆರ್ಜೆಸ್. ಅದು ನಾನು ಮಾಡಿದ ಕೆಲಸ ನೋಡಿ ಅವ್ರು ಎಷ್ಟು ಇಂಪ್ರೆಸ್ ಆಗ್ಬಿಟ್ರು ಅಂದ್ರೆ, ನೀವೇ ಆರ್ಜೆ ಆಗಿ ಅಂತ ಗಲಾಟೆ ಮಾಡೋದು. ನಾನೇ ನನ್ನ ಸೀರಿಯಲ್ಗಳು ನಡೀತೀವಿ, ನನ್ಗೆ ಅವೆಲ್ಲ ಆಗೋದಿಲ್ಲ ಅಂತ. ಇಲ್ಲ ಇಲ್ಲ ಪ್ಲೀಸ್, ಮಾರ್ನಿಂಗ್ ಶೋ ನೀವು ಮಾಡಿಕೊಡಿ ಅಂತ, ನೀವು ನಿಮ್ಮ ವೈಫ್ ಇಬ್ರು ಬನ್ನಿ ಅಂತ. ಸೊ ಆಗ ನಾವು ರೆಟ್ರೋ ಟಾಕೀಸ್ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಅದು ಇಟ್ ಬಿಕೇಮ್ ಎ ಸೂಪರ್ ಹಿಟ್. ವಿ ವರ್ ನಂಬರ್ 1 ಫಾರ್ 4.5 ಇಯರ್ಸ್. ವಾವ್. ಅಷ್ಟೊತ್ತಿಗೆ ನನ್ನ ಕಾಂಟ್ರಾಕ್ಟ್ ಮುಗೀತು. ಸೊ ಅವ್ರು ಬೇರೆ ಏನೋ ಚೇಂಜ್ ಮಾಡೋಕ್ಕೆ ಇದು ಮಾಡಿದ್ರು, ಆವಾಗ ಐ ಲೆಫ್ಟ್ ಆರ್ ಜೆ. ದಟ್ ಈಸ್ ಮೈ ಜರ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್, ಚಂದ್ರು ಅವರೇ, ಜೀವನ ರಿವೈಂಡ್ ಮಾಡಿ ತೋರ್ಸಕ್ ಪ್ರಯತ್ನ ಪಟ್ಟಿದೀವಿ. ಸೊ ಹೌ ಡು ಯು ಫೀಲ್ ಓವರ್ ಆಲ್? ನಾನು ಆಗ್ಲೇ ಹೇಳಿದೆ, ವೀಕೆಂಡ್ ವಿತ್ ರಮೇಶ್ ಅಂದ್ರೆ ಭೂರಿ ಭೋಜನ ಇದ್ದಂಗೆ ಅಂತ. ಅಂದ್ರೆ ನಮ್ಮ ಜೀವನದ ಎಲ್ಲಾ ಮಜಲುಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ನಮ್ಮ ಕಣ್ಣು ಮುಂದೆ ತಂದಿಟ್ಟಿದ್ದು ಬಹಳ ಖುಷಿ ಆಯ್ತು. ಅಂಡ್ ದಿಸ್ ಇಸ್ ಮೈ ಫ್ಯಾಮಿಲಿ, ಐ ಆಮ್ ಸೋ ಬ್ಲೆಸ್ಡ್. ನಾನು ಇವರೆಲ್ಲ ನನ್ನ ಲೈಫಲ್ಲಿ ಇರೋದು. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು. ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ ಯಾರಿಗೆ ಸಾರಿ ಹೇಳಬೇಕು? ಮೇ ಬಿ ನನ್ನ ಹೆಂಡತಿಗೆ ನಾನು ಸಾರಿ ಹೇಳಬೇಕು, ಯಾಕಂದ್ರೆ ಗೊತ್ತಿದ್ದು ಗೊತ್ತಿಲ್ಲ ನಾನು ಅವಳಗ್ ನೋವು ಮಾಡೇ ಇರ್ತೀನಿ. ಐ ವಾಂಟ್ ಟು ಸೇ ಸಾರಿ ಟು ಹರ್. ರೈಟ್, ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಥ್ಯಾಂಕ್ಸ್ ನನ್ನ ಹೆಂಡತಿಗೆ ಹೇಳಬೇಕು, ನನ್ನನ್ನು ಸಹಿಸ್ಕೊಂಡಿದ್ದಾಳೆ.
ಸೊ ಇಟ್ಸ್ ಗ್ರೇಟ್ ಥಿಂಗ್ ಅಂಡ್ ಟುಡೇ ಫಾರ್ ವಾಟ್ ಎವರ್ ಐ ಆಮ್ ಅವಳು ಸಪೋರ್ಟ್ ಇಲ್ದಿರ ಆಗ್ತಾನೆ ಇರಲಿಲ್ಲ ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದವರು ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದೆ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಎನಿ ಕನ್ಫೆಷನ್? ನಾನೇನು ತಪ್ಪು ಮಾಡಿಲ್ಲ, ಸೊ ಕನ್ಫೆಷನ್ನೇ ಇಲ್ಲ. ಅರೆ ಯಸ್, ಬನ್ನಿ, ನಮ್ಮ ಸ್ಪಾನ್ಸರ್ಸ್ ಗಿಫ್ಟ್ಸ್ ಕಳ್ಸಿಕೊಟ್ಟಿದ್ದಾರೆ ಚಂದ್ರು ಅವರು ನಿಮಗೆ. ಈ ಪರಿಶ್ರಮ ನೀಟ್ ಅಕಾಡೆಮಿ ಅವರು ಕಳಿಸಿರುವಂತ ಲಕ್ಸುರಿ ಗಿಫ್ಟ್ ಆಂಪರ್ ತಮಗಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೈಕಲ್ ಪ್ಯೂರ್ ಅಗರ್ಬತ್ತಿ ಅವರು, ಅಗರ್ಬತ್ತಿ ಅಂದ್ರೆ ಸೈಕಲ್ ಅಂತ ಹೇಳಿ ಕಳಿಸಿದ್ದಾರೆ. ಅಗರ್ಬತ್ತಿಯಿಂದಾನೆ ನಿಮ್ಮ ಪೇಂಟಿಂಗ್ ನ ಮಾಡಿ ಕಳಿಸಿದ್ದಾರೆ ಸೈಕಲ್ ಪ್ಯೂರ್ ಅವರು. ಆ ಸೌಂಡ್ ಬರಲಿಲ್ಲ, ಸೂಪರ್. GRB ತುಪ್ಪ ಕಡೆಯಿಂದ ಈ ಗಿಫ್ಟ್ ಆಂಪರ್. ಓ ಮೈ ಗಾಡ್, ಥ್ಯಾಂಕ್ ಯು. ಟರ್ಬೋ ಸ್ಟೀಲ್ TMT ಬಾರ್ ಅವರಿಂದ ಸರ್ಪ್ರೈಸ್ ಗಿಫ್ಟ್. ಅಮೃತ್ ನೋನಿ ಗಿಫ್ಟ್ ಫಾರ್ ಯು, ಥ್ಯಾಂಕ್ ಯು. ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಅವರು ಈ ಗಿಫ್ಟ್ ಆಂಪರ್ ಗೀತ ಅವರು ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಫೈನಲಿ ಈ ನಿಪಾನ್ ಬ್ಲಾಬಿಗೆ ನಿಮ್ಮ ಆಟೋಗ್ರಾಫ್ ಪ್ಲೀಸ್. ಸಿಹಿ ಕಹಿ ಚಂದ್ರು ಅವರ ಆಟೋಗ್ರಾಫ್ ಸಿಗ್ತಾ ಇದೆ ಈ ನಿಪಾನ್ ಪೇಂಟ್ ಬ್ಲಾಬಿಗೆ. ಥ್ಯಾಂಕ್ ಯು ಚಂದ್ರು ಅವರೇ. ಈಗ ನೀವು ನನ್ಗೆ ಇಷ್ಟೆಲ್ಲ ಗಿಫ್ಟ್ ಕೊಟ್ಟ ಮೇಲೆ ನಾನು ಹಂಗೆ ಇರಕ್ಕೆ ಸಾಧ್ಯ ಇಲ್ಲ, ಸೊ ನಾನು ಒಂದು ಗಿಫ್ಟ್ ಕೊಡಬೇಕು, ಸೊ ಪ್ಲೀಸ್ ತಗೊಂಬನ್ನಿ. ಏನ್ ಸರ್ ರಿಟರ್ನ್ ಗಿಫ್ಟಾ? ಏನ್ರಿ ಇಷ್ಟೊಂದು ಸ್ವೀಟ್ಸ್ ಇದಲ್ಲಿ? ನೀವು ಯು ಆರ್ ದಿ ಸ್ವೀಟೆಸ್ಟ್ ಪರ್ಸನ್ ಇನ್ ದಿ ಇಂಡಸ್ಟ್ರಿ, ಅದಕ್ಕೆ ಎಲ್ಲ ಸ್ವೀಟ್ ಗಳು ಕೊಡಬೇಕು ಅಂತ ತಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರೈಟ್, ಫ್ಯಾಮಿಲಿ ಫೋಟೋ ಸಮಯ, ಎಲ್ಲರೂ ಬರ್ಬೇಕು, ಬನ್ನಿ. ಸಿಕೆ ಚಂದ್ರು ಅವರ ಶ್ರೀಮತಿ, ಅವರ ಫ್ರೆಂಡ್ಸ್, ಫ್ಯಾಮಿಲಿ, ಆತ್ಮೀಯರು, ಅವರ ಜೀವನದ ಎಲ್ಲಾ ಲೈಫ್ ಫೋರ್ಸಸ್ ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್ಗೆ. ಚಂದ್ರು ಅಂತ ವ್ಯಕ್ತಿಗಳನ್ನ ನೋಡಿದಾಗ ನಿಮ್ಗೆ ಅನ್ನಿಸ್ಬೋದು ಅವ್ರು ಗೆದ್ದಿದ್ದಾರೆ ಅದಕ್ಕೆ ಹ್ಯಾಪಿ ಆಗಿದ್ದಾರೆ ಅಂತ. ಆದ್ರೆ ಸತ್ಯ ಏನು ಅಂದ್ರೆ ಅವ್ರು ಹ್ಯಾಪಿ ಆಗಿದ್ದಾರೆ ಅದಕ್ಕೆ ಗೆದ್ದಿದ್ದಾರೆ. ಬಿ ಹ್ಯಾಪಿ ಅಂಡ್ ಯುಲ್ ಬಿ ಸಕ್ಸಸ್ಫುಲ್. That's right. Good night. Idu Nippon Paint Weekend with Ramay Season 5 co-powered by Amrutoni Gastrin, Dabur Red Toothpaste Special Partner, Parishrama Neat Academy, GRB Tuppa, Cadbury's Gems, Sudarshan Silks Malleshwaram, Prayer Partner, Cycle Pure Agarbatti, Steel Partner, Turbo Steel, LPS TMT Bars, Associate Sponsor, Volkswagen, Virtus, Ibaco, Digital Streaming Partner, Z5, Matte, Nale Sivana. See you tomorrow.